Gurudevo Maheshwarah Gurusakshatparam Brahma Tasmai Shri Gurave Namaha Kasturi Tilakam Lalata Patale Vakshasthale Kaustubham Nasakre Navamuktikam Karatale Venukare Kankanam Sarvange Harichandanam Sulalitam Kante Chamuktavali Gopastri Pariveshtito Vijayate Gopala Chudamani Vamshi Vibhushitakara Navani Radabhat Pitambara Daruna Bimba Paladharoshtat Purnendu Sundara Mukhadara Vinda Netra Purnendu Sundara Mukhadara Vinda Netra Krishnat Param Kimapitatva Maham Najane Krishnat Param Kimapitatva Maham Najane Ubayaksha Tanna Dhruvana Tanna Tammananu Sai Siddhane Ubayaksha ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಸಿಟ್ಟಿನಿಂದ ಎಲ್ಲ ಯಕ್ಷರನ್ನು ಗುಹ್ಯಕ ಯಕ್ಷವರೆಲ್ಲರನ್ನು ಸಾಯಿಸೋದು ಶುರು ಮಾಡಿದ. ಇದು ನೋಡಿಕೊಂಡು ಮನು ತಮ್ಮ ಹಿಂದಿನ ಪೂರ್ವಜರಂದರೆ ತನ್ನ ಅಜ್ಜ ಅವರಿಗೆ ಬೇಜಾರಾಯಿತು. ಋಷಿಗಳನ್ನೆಲ್ಲ ಜೊತೆಗೆ ಹಿಡ್ಕೊಂಡು ಬಂದ. ಇವ್ರಿಗೆ ಉಪದೇಶ ಮಾಡ್ತಾ ಇದ್ದಾನೆ ಧ್ರುವನಿಗೆ. ಏನಪ್ಪ ಅಲಂ ವತ್ಸಾತಿ ರೋಷೇಣ ತಮೋದ್ವಾರೇಣ ಪಾಪ್ಮನ, ಇಷ್ಟು ಹೆಚ್ಚಿನ ಕೋಪ ಬೇಡಪ್ಪ, ಅತಿರೋಷ ರೋಷದಲ್ಲಿ ಅತಿರೋಷ. ಒಂದು ಕಾರಣದಿಂದ ರೋಷ ಇದ್ದರೆ ಕೋಪ ಇದ್ದರೆ ಅರ್ಥ ಮಾಡಿಕೊಳ್ಳಬಹುದು. ಕಾರಣಕ್ಕಿಂತ ಹೆಚ್ಚಾಗಿ ಕೋಪ ಇದ್ದರೆ ಕೋಪಕ್ಕೆ ಸ್ವಲ್ಪ ಕಾರಣ ಇರಬಹುದು. ಅವರೇನೋ ತಪ್ಪು ಮಾಡಿದ, ತಪ್ಪು ಮಾಡಿದ್ದಕ್ಕೆ ಎಷ್ಟು ಕೋಪ ಬೇಕೋ ಅಷ್ಟಿದ್ದರೆ ಅರ್ಥ ಮಾಡಬೇಕು. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮೊದಲೇ ಮನಸ್ಸಿನಲ್ಲಿ ಕೋಪ ಇರುತ್ತದೆ, ಈ ಕಾರಣ ಸುಮ್ಮನೆ ನೆಪ ಆಗಿಬಿಡ್ತದೆ ಅಲ್ಲ. ಮೊದಲೇ ಕೋಪ ಇರುತ್ತದೆ, ಈ ಆಗಿರುವ ಇವತ್ತು ಆಗಿರುವ ಘಟನೆ ನೆಪ ಆಗುತ್ತದೆ. ಆವಾಗ ಮಿಕ್ಕ ಜನರಿಗೆ ಅನಿಸುತ್ತದೆ ಏನದು ಆಗಿತ್ತು, ನಿಜವೇ ತಪ್ಪು ಮಾಡಿದ್ದಾನೆ, ಆದರೆ ಇವರು ಇಷ್ಟು ಸಿಟ್ಟು ಮಾಡ್ಕೊಳ್ತಾನೆ ಏಕೆ ಅಂದರೆ ಜನರಿಗೆ ಅರ್ಥವಾಗಲ್ಲ. ಆಗಿರುವ ಘಟನೆ ಸಣ್ಣದೇ, ಏಕೆ ಇಷ್ಟು ಮಾಡ್ತಾ ಇದ್ದಾನೆ? ಬುದ್ಧಿವಂತರಿಗೇನು ಅರ್ಥವ, ಕೆಲವರು ಹೇಳ್ತಾನೆ ಇವನೇ ಸ್ವಭಾವ ದುಷ್ಟ ಹೇಳ್ತಾನೆ, ಕೆಲವರು ಅಂದ್ಕೊಳ್ತಾನೆ ಬೇರೆ ಏನೋ ಕಾರಣ ಇರಬಹುದು, ಹಿಂದೆ ಏನೋ ಆಗಿರಬಹುದು, ಅದೆಲ್ಲ ಸೇರಿಕೊಂಡು ಈಗ ತರ್ತಾ ಇದೆ ಅಷ್ಟೇ. ಇದನ್ನು ಏನು ಹೇಳ್ತಾರೆ, ಹಿಂದಿನ ಕೋಪ, ಹಿಂದಿನ ದ್ವೇಷ ಅಥವಾ ಬೇರೆ ಏನೋ ಕಾರಣಗಳು ಇಟ್ಕೊಂಡರೆ ಅದನ್ನು ಏನು ಹೇಳ್ತಾರೆ, ಅತಿ ಕೋಪ ಹೇಳ್ತಾರೆ. ಕೋಪ ಈಗ ತಪ್ಪು ಮಾಡಿದ್ದಕ್ಕೆ ಏನೋ ಒಂದು ಸಲ ಬೈತಾರೆ ಬಿಡ್ತಾರೆ, ಸರಿಯಾಗಿ ಮಾಡ್ಕೊ ಅಂತ ಹೇಳಿಬಿಡ್ತಾರೆ. ಜನರು ಅಂದ್ಕೊಳ್ತಾರೆ ಸುಮ್ಮನೆ ಬೈದ ಮತ್ತೆ ಹಿಂದಿನ ಹಾಗೆ ಮಾತಾಡ್ತಾ ಇದ್ದೆ, ಒಂದು ಸಲ ಬೈಯುತ್ತಾನೆ ಮತ್ತೆ ಅವ್ರ ಜೊತೆಗೂ ಪ್ರೀತಿಯಿಂದಲೇ ಮಾತಾಡ್ತಾನೆ ಅಲ್ಲ. ನೀನು ನೋಡಿರ್ಬೋದು ಒಂದು ಸಲ ಬೈಯುತ್ತಾನೆ, ನಂತರ ಓಕೆ ಸರಿಯಾಗಿರು ಅಲ್ಲಿ ಬಾ ಇಲ್ಲಿ ಬಾ ಇದು ಮತ್ತೆ ಪ್ರೀತಿಯಿಂದ ಅದು ಕೊಟ್ಟು ಇದು ಕೊಟ್ಟು ತೊಗೊಂಡು ಬಾ ಅಂತ ಹೇಳ್ತಾನೆ. ಅಲ್ಲ ಈಗಲೇ ಬೈದ ಮತ್ತೆ ಈಗಲೇ ಅಂದರೆ ಏನು, ಅವ್ರು ಮಾಡಿದ್ದ ತಪ್ಪಿಗೆ ಬೈದ ಅಷ್ಟೇ, ಮತ್ತೆ ಮುಂದುವರಿಯುತ್ತದೆ ಇನ್ನೊಂದು ಸಲ ಜೋಪಾನವಾಗಿರಲಿ ಅಂತ. ಇದು ಗೊತ್ತಾಗ್ತದೆ ಅವರು ಮಾಡಿದ್ದ ತಪ್ಪಿಗೆ ಇವರಿಗೆ ಬುದ್ಧಿ ಹೇಳಬೇಕು, ಬುದ್ಧಿವಾದ ಎಂದು ಒಂದು ಸಲ ಬೈದು ಮುಂದುವರಿಯುತ್ತಾ ಇದ್ದಾನೆ, ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ. ಇದು ಒಪ್ಕೊಳ್ಳಬಹುದು, ಯಾಕಂದರೆ ಹಿರಿಯರು ಗುರುಸ್ಥಾನದಲ್ಲಿರುವವರು ತಾಯಿ ತಂದೆ ಅಂಥವರು ಅನುಭವ ಕಡಿಮೆ ಇರುವವರಿಗೆ, ಅಯೋಗ್ಯರಿಗೆ ಅಥವಾ ಕೆಲವು ತಪ್ಪು ಮಾಡುವ ಸ್ವಭಾವ ಇರುವವರಿಗೆ ಅವರಿಗೆ ಹೇಳಿಬಿಡ್ತಾರೆ, ಸ್ವಲ್ಪ ಹೇಳುವುದು ಒಳ್ಳೆಯದೇ, ಅವ್ರಿಗೂ ಒಳ್ಳೆಯ ಬುದ್ಧಿ ಕಲಿತುಕೊಂಡು ಮುಂದುವರಿಯುತ್ತೆ. ಬಟ್ ಆದರೆ ಒಂದು ಕೆಲಸಕ್ಕೆ ಹೆಚ್ಚಿನ ಕೋಪ ಮಾಡಿದರೆ ಜನರಿಗೂ ಅರ್ಥವಾಗಲ್ಲ ಏನು ಇಷ್ಟಿದೆ, ಇದನ್ನು ಅತಿ ಕೋಪ ಹೇಳ್ತಾರೆ. ಅದಕ್ಕೆ ಹಿಂದಿನ ಸಲ 10 ಸಲ ಘಟನೆ ಆಗಿರಬಹುದು, ಆವಾಗ ಬೈಯಲಿಲ್ಲ, ಅವರಿಗೆ ಶಿಕ್ಷೆ ಕೊಟ್ಟಿಲ್ಲ, ಅದೆಲ್ಲ ಮನಸ್ಸಿನಲ್ಲಿದೆ. 10 ಸಲ ಮಾಡಿದ ಹೇಳಿದ್ದು ಮತ್ತೆ ಅದೇ ಮಾಡ್ತಾ ಇದ್ದಾನೆ. ಇವರು ಬೈತೀನಿ ಅಂದರೆ ಜನರು ಸುಮ್ಮನಿರಪ್ಪ ಸುಮ್ಮನಿರು ಬೇಡ 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 ಬೇಡ. ಇವರು ಜನರು ನೋಡಿ ಸಿಟ್ಟು ಮಾಡಿಕೊಂಡಾಗ ಒಂದು ಸಲ ಬಾಯಿದಿಂದ ಹೇಳುವುದೇನು ಹೇಳಲಿ, ಏನೋ ಹೇಳ್ತಾರೆ ಬೇಡ 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 ಹೇಳ್ತಾರೆ. ಅದು ಒಂದು ಸಲ ಬೇಡ ಹೇಳ್ತಾರೆ, ಎರಡನೇ ಸಲ ಬೇಡ, 9 ಸಲ ಅವರನ್ನು ಹಾಗೆ ಏನು ಮಾಡ್ತಾರೆ, ನಿಗ್ರಹ ಮಾಡ್ತಾರೆ. 10ನೇ ಸಲ ಆ ದಿನ ಅವರಿಲ್ಲ, ಈಗ ಆವಾಗ ನೋಡು
ಈ ಒಂಬತ್ತು ಸೇರಿಕೊಂಡು ಹತ್ತನೇ ಹೆಸರು ಜೊತೆ ಏನು ಹೇಳ್ತಾರೆ ಅದೇ ಜೊತೆಗೆ ಒಟ್ಟಾಗಿ ಬರ್ತಾರೆ. ಮನೆ ಎಲ್ಲಿ ಹೋಗಬೇಕಾ? ಒಂಬತ್ತು ಸಲ ಸುಮ್ಮನೆ ಏಕೆ ನಿಲ್ಲಿಸಿ? ಎರಡಾಗಬೇಕು. ಅವರು ನಿಜವಾಗಿ ಕ್ಷಮಿಸಿಬಿಟ್ಟು ಮರೆತು ಹೋದರೆ ಪರವಾಗಿಲ್ಲ, ನಿಜವಾಗಿ ಕ್ಷಮಿಸಿಬಿಟ್ರೆ ಮನಸ್ಸಿಂದ ಹೋಗುತ್ತದೆ. ಕ್ಷಮಿಸಲಿಲ್ಲ ಅವರು ಹೇಳ್ತಾರೆ, ಹೊರಗೆ ತೋರಿಸಬೇಡ, ಒಳಗೆ ಹಾಗೆ ಇರಲಿ, ಹೊರಗೆ ಬೇಡ 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 ಬೇಡ. ಈ ಬೇಡ ಬೇಡ ಎಷ್ಟು ದಿವಸ ಒಳಗೆ ಇರುತ್ತದೆ? ಅದೇನೂ ಸೇರಿಕೊಳ್ತಾ ಇದೆ, ಸೇರಿಕೊಂಡು 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 ಬೆಟ್ಟ ಆಗುತ್ತದೆ. ಈಗ ಒಂದು ದಿವಸ ವಜ್ರ ಸ್ಫೋಟನ ಆಗುತ್ತದೆ. ಇದೇ ಸ್ವಭಾವ ಜನರು. ಅದಕ್ಕಾಗಿ ನಾನು ಹೇಳ್ತೀನಿ, ಚಿಕ್ಕ ಕೋಪ ಇರುವಾಗಲೇ ಹೇಳಿಬಿಡಲಿ, ಹೋಗುತ್ತದೆ ಮನಸ್ಸಿನಿಂದ. ಏಕೆ ಸುಮ್ಮನೆ ಇಟ್ಕೊಳ್ಳೋದೇಕೆ? ಸಣ್ಣದೇ ಹೇಳಿಬಿಡಲಿ, ಮುಗಿಯುತ್ತದೆ. ಈಗ ನಾಳೆ ದಿವಸ ಪ್ರಸನ್ನವಾಗಿರುತ್ತೆ, ಮತ್ತೆ ನಾಳೆ ದಿವಸ ಪ್ರಸನ್ನವಾಗಿದೆ. ಕೆಲವರು ಹೇಳ್ತಾರೆ ಶಾಂತವಾಗಿರು. ಈ ಶಾಂತಿವಾದಿಗಳು ಮಹಾದುಷ್ಟ, ಇವರೇ ಸರ್ವನಾಶಕ. ಈ ದೊಡ್ಡ ದೊಡ್ಡ ಜಗಳಗಳಿಗೆ ಈ ಶಾಂತಿವಾದಿಗಳೇ, ಈ ಅಹಿಂಸಾವಾದಿಗಳೇ ದೊಡ್ಡ ದೊಡ್ಡ ಭಯಂಕರ ಹಿಂಸೆ, ಭಯಂಕರ ಲಕ್ಷ ಲಕ್ಷ ಜನರು ಸತ್ತು ಹೋದರು, ಭಯಂಕರ ದೇಶಗಳು ವಿಚ್ಛಿನ್ನವಾಯಿತು, ಕೋಟಿ ಕೋಟಿ ಜನರು ಸತ್ತು ಹೋದರು ಈ ಅಹಿಂಸಾವಾದಿಗಳಿಂದಲೇ. ಈ ಅಹಿಂಸಾವಾದಿಗಳು ತುಂಬ ನಾಶ ಮಾಡಿದ್ದಾರೆ. ಏಕೆ? ಅಹಿಂಸಾವಾದಿಗಳು ಆ ಕೋಪವನ್ನು ನಿಜವಾಗಿ ಪರಿಹಾರ ಮಾಡಿದರೆ ಒಳ್ಳೆಯದು, ಅವರು ಪರಿಹಾರ ಮಾಡ್ತಾ ಇಲ್ಲ. ಅಂದರೇನು? ಆ ಕೋಪವನ್ನು ಕ್ಷಮವಾಗಿ ಬದಲಾಯಿಸಬೇಕು. ನೀವು ಹೇಳುವ ವಿವೇಕದಿಂದ ಆ ಕೋಪ ನಿಜವಾಗಿ ಕ್ಷಮರೂಪವಾಗಿ ಒಂದು ಆಧ್ಯಾತ್ಮಿಕ ಸಾಧನವಾಗಿ ಸದ್ಬುದ್ಧಿಯಾಗಿ ಪರಿಣಮಿಸಿದ್ದರೆ ಕೋಪ ಹೋಯ್ತೆಂದರ್ಥ. ಎರಡು, ಒಂದು ಕೋಪ ಹೊರಗೆ ಪ್ರಕಟಿಸಿದ್ದರೆ ಹೊರಗೆ ಆದರೂ ಹೋಗುತ್ತೆ, ಅಥವಾ ಒಳಗೆ ಇದ್ದುಕೊಂಡೇ ಅದು ಉನ್ನತ ಆಧ್ಯಾತ್ಮಿಕ ಗುಣವಾಗಿ ಬದಲಾಯಿಸಿಬಿಟ್ಟರೆ ಸದ್ಗುಣವಾಗಿ ಕ್ಷಮಾಶೀಲವಾಗಿ ಅವನ ಬುದ್ಧಿ ವಿಶಾಲ ವ್ಯಾಪಕವಾಯಿತು, ಅವರ ಹೃದಯ ಶುದ್ಧವಾಯಿತು ವ್ಯಾಪಕವಾಯಿತು. ಅದಾದರಾಗಲಿ, ಒಳಗೆ ಶುದ್ಧವಾಗಲಿ ಅಥವಾ ಹೊರಗೆ ಪ್ರಕಟಿಸಿಬಿಟ್ಟರೆ ಮನಸ್ಸಿನಿಂದ ಹೋಗುತ್ತದೆ. ಎರಡೂ ಅಲ್ಲ, ಹೇಳಬೇಡ, ತೋರಿಸು ಮಾತ್ರ, ಶಾಂತವಾಗಿದ್ದೇನೆ, ಬೇಡ ಬೇಡ ಸುಮ್ಮ ಸುಮ್ಮನೆ. ಅಂದರೆ ಏನು? ಈ ಮೇಲೆ ಬೇಡ ಹೇಳ್ತಾರೆ, ಒಳಗೆ ಹಾಗೆ ಇಟ್ಕೊಳ್ತಾರೆ. ಇದು ಮಾತ್ರ ಡೇಂಜರಸ್ ಅಲ್ಲವೇ? ಈಗ ಇದೇ ಮಾಡುತ್ತಾರೆ ಹೆಚ್ಚು ಜನರು. ಯಾರು ಶಾಂತಿವಾದಿಗಳು ಅಹಿಂಸಾವಾದಿಗಳು ಹೇಳ್ತಾರೋ ಇದೇ ಮಾಡ್ತಾರೆ ಕೆಲಸ. ಅವರು ಮಾಡಿದ್ದೆಲ್ಲ ಕೊನೆಗೆ ದೊಡ್ಡದಾಗಿ ವಿಜೃಂಭಿಸಿ ಬರುತ್ತದೆ, ಲಕ್ಷ ಲಕ್ಷ ಜನರು ಸತ್ತು ಹೋಗ್ತಾರೆ. ಜನರು ಹೇಳ್ತಾರೆ, ಅಯ್ಯೋ ಪಾಪ ಅವರ ಅಹಿಂಸಾವಾದಿಗಳು, ಯಾರು ಸಾಯಿಸಬೇಡ, ಎಲ್ಲರೂ ಸ್ನೇಹದಿಂದ ಇರಿ, ಬೇಕಾದರೆ ನೀವೇ ಸತ್ತು ಹೋಗಿ ಎಂದು ಹೇಳಿದ್ದಾರೆ. ಆದರೂ ನೋಡಿ, ಅವರ ಮಾತು ಕೇಳಲಿಲ್ಲ, ಅದಕ್ಕಾಗಿ ಇಷ್ಟು ಜನರು ಸತ್ತು ಹೋದರು. ಪಾಪ ಅವರ ತಪ್ಪಲ್ಲ, ತಪ್ಪಲ್ಲ ಇವರದೇ, ಇವರೇ ಒಬ್ಬರನ್ನೊಬ್ಬರು ಸಾಯಿಸಿಕೊಂಡು ಸತ್ತು ಹೋದರು, ಅವರು ಮಾತ್ರ ಒಳ್ಳೆಯವರು ಹೇಳ್ತಾರೆ. ನೋಡಿ ಈಗ ಹೇಳ್ತಾರೆ, ಆ ಅಹಿಂಸಾವಾದೇ ಇದೆಲ್ಲ ಜಗಳಕ್ಕೆ ಕಾರಣ. ಆದರೆ ಅವರೇನು ಹೇಳ್ತಾನೆ, ಅವರ ಅಹಿಂಸಾವಾದಿ ಅಂತ ಯಾರು ಬೇಡ 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 ಹೇಳಿದೆ, ಆ ಬೇಡ ಬೇಡನೇ ಇಷ್ಟುವರೆಗೆ ಬಂತು ಅಲ್ಲ. ಅದರಿಂದ ಇಲ್ಲಿ ಹೇಳ್ತಾನೆ ನೋಡಿ, ಅಲಂ ವತ್ಸ ಅತಿರೋಷೇಣ. ಅತಿ ಅಂದರೆ ಏನು? ಎಷ್ಟು ತಪ್ಪು ಮಾಡಿದ್ದರೋ ಅದಕ್ಕಿಂತ ಹೆಚ್ಚು, ಅವಶ್ಯಕತೆಗಿಂತ ಹೆಚ್ಚು. ಹೆಚ್ಚು ಎಂದರೆ ಎಲ್ಲಿ ಹೇಗೆ ಗೊತ್ತಾಗ್ತದೆ? ಹೆಚ್ಚು ಹೇಗೆ ಗೊತ್ತಾಗ್ತದೆ? ನಮ್ಮ ಮನಸ್ಸಿನಲ್ಲಿ ಮೊದಲೇ ಅಸಂತೋಷ, ಮೊದಲೇ ಕೋಪ. ಅಂದರೆ ಯಾವುದೋ ಘಟನೆಯಿಂದಾಗಬಹುದು ಅಥವಾ ಇವರ ಸ್ವಭಾವವೇ ದುಷ್ಟ ಆಗಬಹುದು, ಎರಡೂ ಇರುತ್ತದೆ. ಸ್ವಭಾವ ದುಷ್ಟದಿಂದ ಏನಾಗುತ್ತದೆ? ಅವರು ಮಾಡಿದ್ದು ಸಣ್ಣದಾಗಿದ್ದರೂ ಅದನ್ನು ಬಳಸಿಕೊಂಡು ಇವರನ್ನು ನಾಶ ಮಾಡೋಣ ಎಂದು ಪ್ರಯತ್ನ ಮಾಡ್ತಾರೆ. ಅದು ನೆಪ ಇಟ್ಕೊಂಡು ನಾಶ ಮಾಡೋಣ, ಏಕೆ ಇವರಿಗೆ ಮೊದಲೇ ಇದೆ, ಅವರನ್ನು ಏನು ನಾಶ ಮಾಡೋಣ, ಅವರಿಗೇನು ಅನ್ಯಾಯ ಮಾಡೋಣ, ಈ ನೆಪ ದೊರಕಿ ಈ ನೆಪ ಸಿಕ್ಕಿದರೆ ಒಳ್ಳೆಯದಾಯ್ತಲ್ಲ. ಜನರಿಗೆ ಅನಿಸುತ್ತದೆ ಇವರು ತಪ್ಪು ಮಾಡಿದ್ದಾರೆ ಅದಕ್ಕಾಗಿ ಹೊಡೆದ, ಅವರು ತಪ್ಪೇನಿದೆ ಅನಿಸುತ್ತದೆ ಜನರಿಗೆ, ಅವರು ತಪ್ಪು ಮಾಡಿದ ಅದಕ್ಕಾಗಿ ಹೊಡೆದ, ಇವ್ರದ್ದೇನು ತಪ್ಪಿದೆ. ಆದರೆ ಆ ನೆಪ ಇಟ್ಟುಕೊಂಡು ಇವರ ಮನಸ್ಸಿನಲ್ಲಿರುವ ಬೇರೆ ಏನೋ ಕಾರಣ ಇದೆ, ಅವರನ್ನು ದೋಚಿಕೊಳ್ಳಬೇಕು, ನಾಶ ಮಾಡಬೇಕು, ಇದು ಮಾಡಿಕೊಂಡು ಅವ್ರನ್ನ ನಾಶ ಮಾಡಿಬಿಡ್ತ. ಇದು ಅತಿರೋಷ, ಮಾಡಿದ ತಪ್ಪುಕ್ಕಿಂತ ಅನಾವಶ್ಯಕವಾಗಿ ಅತಿಯಾಗಿ ಮಾಡುವುದು. ಅಥವಾ ಇನ್ನೊಂದು ಕಾರಣ, ಎರಡು ಕಾರಣಗಳು ಹೇಳಿದೆ. ಮೊದಲೇ ಇವರಿಗೆ ದುಷ್ಟಬುದ್ಧಿ ಇದೆ, ಅವರನ್ನು ಯಾವಾಗ ಮೋಸ ಮಾಡಬೇಕು ನಾಶ ಮಾಡಬೇಕು ಅಂತ ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ನೋಡ್ತಾ ಇದ್ದಾನೆ, ಒಂದು ಸಣ್ಣ ಕಾರಣ ಸಿಕ್ಕಿತು, ಇದೇ ಚಾನ್ಸ್ ಅಂದ್ಕೊಂಡು ನಾಶ ಮಾಡಿಬಿಟ್ಟ. ಅಥವಾ ಕೆಲವರು ಹಿಂದೆ ತಪ್ಪಾಯಿತು ಒಂದು ಸಲ, ಅದು ಸುಮ್ಮನೆ ಸಹಿಸಿಕೊಂಡ, ಮತ್ತೆ ಮತ್ತೆ ಅದು ಇಷ್ಟೊತ್ತು ಹೇಳಿದ್ದೀನಿ, ಅದು ಸುಮ್ಮನೆ ಆ ಕೋಪ ಏನಾಗ್ತದೆ, ಹೆಚ್ಚಾಗ್ತಾ 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 ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡ ಬೆಟ್ಟೆ ಆಯಿತು, ಆ ಬೆಟ್ಟನೇ ಬಾಂಬ್ ಆಗಿಬಿಟ್ಟಿತು, ಅದಾದ್ರ ಕಾರಣ ಆಯಿತು ಅಲ್ಲ. ಆದ್ದರಿಂದ ಅತಿರೋಷ ಬೇಡಪ್ಪ. ಅಲಂ ವತ್ಸಾತಿರೋಷೇಣ ತಮೋದ್ವಾರೇಣ ಪಾಪನ. ಇದು ಪಾಪ, ಹಾಗೆ ಮಾಡುವುದು ಪಾಪ. ತಮೋದ್ವಾರೇಣ ಅಂದರೆ ಅದು ಅದು ತಮಸ್ಸಿಗೆ ಅಂದರೆ ದುಃಖಕ್ಕೆ ನರಕಕ್ಕೆ ದ್ವಾರ ಆಗುತ್ತದೆ, ಅದು ತಮೋಗುಣ. ಸಿ, ರಜೋಗುಣ ಆದರೆ
ಒಂದು ಕಾರಣ ನೋಡಿಕೊಂಡು ಸಿಟ್ಟು ಮಾಡುವುದು ರಜೋಗುಣ. ಕಾರಣವಿರಲಿ ಬಿಡಲಿ ಸುಮ್ಮನೆ ದ್ವೇಷ ಮಾಡುವುದು, ಅಕಾರಣವಾಗಿ ಅತಿಯಾಗಿ ದ್ವೇಷ ಮಾಡುವುದು ತಮೋಗುಣ. ತಮೋಗುಣ ಅಂದರೆ ರಾಕ್ಷಸ, ಅಸುರ ಬೇರೆ ರಾಕ್ಷಸ ಬೇರೆ. ರಾಕ್ಷಸರು ಇನ್ನೂ ಕೆಟ್ಟವರು, ಅಸುರರು ಸ್ವಲ್ಪ ಮಟ್ಟಿಗೆ ಸ್ವಾರ್ಥಪರರಷ್ಟೇ. ರಜೋಗುಣಿಗಳು ಏನು ಮಾಡ್ತಾರೆ, ತಪ್ಪು ನೋಡಿಕೊಂಡು ಶಿಕ್ಷೆ ಕೊಡ್ತಾರೆ. ಈಗ ತಮೋಗುಣಗಳು ತಪ್ಪನ್ನು ನೆಪ ಮಾಡಿಕೊಂಡು ಹಿಂಗೆ ಹೆಚ್ಚಾಗಿ ತೋರಿಸ್ತಾರೆ. ಸುಮ್ಮನೆ ಚಿಕ್ಕ ತಪ್ಪಿರುತ್ತದೆ, ದೊಡ್ಡದಾಗಿ ವಿಜೃಂಭಿಸಿ ಗಲಾಟೆ ಮಾಡ್ತಾರೆ. ನಮ್ಮ ಹಿಂದೂಗಳು ಏನೋ ಸಣ್ಣ ತಪ್ಪು ಮಾಡಿದರೆ ಅವರು ಬಂದು ದೊಡ್ಡದು ಗಲಾಟೆ ಮಾಡಿಬಿಡ್ತಾರೆ. ಹಿಂದೂಗಳು ಸಣ್ಣದೇ ಇರ್ತದೆ, ಆ ಸಣ್ಣದ ನೆಪ ಅವರಿಗೆ ಅವರಿಗೆ ಮೊದಲೇ ನಾಶ ಮಾಡಬೇಕೆಂದಿದೆ. ಸುಮ್ಮನೆ ದೊಡ್ಡದು ಮಾಡಿಬಿಡ್ತಾರೆ, ದೊಡ್ಡ ಇಶ್ಯೂ. ಸರ್ಕಾರ ಪೊಲೀಸ್ ಎಲ್ಲ ನಮ್ಮವ್ರನ್ನ ಅರೆಸ್ಟ್ ಮಾಡ್ತದೆ. ಅವರೆಲ್ಲವೋ ನೀವೇ ತಪ್ಪು ಮಾಡಿದ್ರೆ, ನೀವೇ ತಪ್ಪು ಮಾಡಿದ್ರು. ನಮ್ಗೆ ಅನಿಸುತ್ತದೆ ಸಣ್ಣ ಸಣ್ಣ ತಪ್ಪಿಗೆ ಇಷ್ಟೆಲ್ಲದ ಮಾಡಬೇಕಾ? ಹಿಂದೂಗಳಿಗೆ ಅರ್ಥವೇ ಆಗ್ತಾ ಇಲ್ಲ. ಏಕೆ, ಅವ್ರಿಗೆ ಮೊದಲೇ ತಮೋಗುಣ ಇದೆ, ಆ ದುಷ್ಟತ್ವ ಇದೆ ಅವ್ರನ್ನಲ್ಲಿ, ಹೆಚ್ಚು ಮಾಡಿಬಿಡ್ತಾರೆ. ತಪ್ಪೆಲ್ಲ ನಮ್ಮದೇ ಹೇಳ್ಬಿಟ್ಟು ನೀವೇಕೆ ಮಾಡಿದ್ದೀರಿ? ಮನುಷ್ಯರಾಗಿರುವಾಗ, ಸಮಾಜ ಆಗಿರುವಾಗ ಸಣ್ಣ ಪುಟ್ಟ ತಪ್ಪಿಲ್ಲದೇ ಇರ್ತಾರೆ, ಇರುತ್ತದೆ. ತಪ್ಪು ಎಷ್ಟಿದೆಯೋ ಅಷ್ಟು ಶಿಕ್ಷೆ ಕೊಡು, ಮುಗಿಯುತ್ತದೆ. ಅಲ್ಲ, ಆ ಸಣ್ಣ ತಪ್ಪಕ್ಕೆ ಇಡೀ ಹಿಂದೂ ಸಮಾಜ ಮೇಲೆ, ಇಡೀ ಭಾರತ ದೇಶ ಮೇಲೆ ಹಾಕಿಬಿಡು. ಅವ್ರು ನಡೆಯುತ್ತಾ ಇದೆ. ಪೊಲೀಸು ಅಷ್ಟೇ, ಸರ್ಕಾರವು ಅಷ್ಟೇ. ಇಡೀ ಎಲ್ಲ ಅದು ಪ್ರಪಂಚದ ಹಂತಕ್ಕೆ ಹೋಗುತ್ತದೆ. ಪ್ರಪಂಚ ಮಟ್ಟಕ್ಕೆ ಹೋಗಿ ಅಮೆರಿಕನಿಂದ ಫೋನ್ ಬರುತ್ತದೆ, ಓ ನಮ್ಮ ಜನರೆಲ್ಲ, ಕ್ರಿಸ್ತ ಜನರೆಲ್ಲ ನೀವು ನಾಶ ಮಾಡಿಬಿಡ್ತಾ ಇದ್ದೀರಿ. ಹೋ, ಈಗ ಇದು ತಮೋಗುಣ, ಇದು ರಾಕ್ಷಸತ್ವ, ಇದು ತಮೋಗುಣ. ನಮ್ಮ ಶಾಸ್ತ್ರಗಳಲ್ಲಿ ಎಲ್ಲ ಇದೆ, ಭಾಗವತದಲ್ಲಿ, ಶಾಸ್ತ್ರದಲ್ಲಿ ಏನಿಲ್ಲ ಅಂತಿಲ್ಲ. ಈಗಿನ ಕಾಲಕ್ಕೆ ಯಾರು ಏನು ಮಾಡ್ತಾರೋ ಎಲ್ಲ ಹೇಳ್ತದೆ. ಇದಕ್ಕೆ ಒಂದು ದೊಡ್ಡ ದುರ್ಬೀನಿರುತ್ತದೆ ಭಾಗವತಕ್ಕೆ. ಯಾರು ಏನು ಮಾಡ್ತಾರೆ ಎಲ್ಲ ಹೇಳಿಬಿಡ್ತವೆ, ಎಲ್ಲ ಹೇಳಿ. ಆದರೆ ಅದು ಯಾವ ಸಂದರ್ಭಕ್ಕೆ ಎಂದು ನಾವು ಹೊಂದಿಸಿಕೊಳ್ಳಬೇಕು. ಆ ಹೊಂದಿಸಿ ಹೇಳುವ ಒಬ್ಬ ಬುದ್ಧಿವಂತರು ಬೇಕು. ಇಲ್ಲದಿದ್ದರೆ ಭಾಗವತ ಎಲ್ಲ ಓದ್ತಾರೆ, ಮತ್ತೆ ಏನಿಲ್ಲ ಅನಿಸುತ್ತೆ. ಹಾಂ, ಇಲ್ಲಿ ಹೇಳಿದ್ದು ನಮ್ಮ ಸಂದರ್ಭಕ್ಕೆ ಹೊಂದಿಸು, ಅದು ಬೇಕು. ತಮೋಗುಣ ಹೀಗಿರುತ್ತದೆ. ರಜೋಗುಣ ಅಂದರೆ ಎಷ್ಟು ತಪ್ಪಾಯಿದೆ ಅಷ್ಟು ಆದರೆ ಶಿಕ್ಷೆ ಕೊಡ್ತಾನೆ, ಅರೆಸ್ಟ್ ಮಾಡ್ತಾನೆ. ಒಬ್ಬನಿಗೆ ಒಂದು ಸಲ, ಒಂದು ಸಲ ತಪ್ಪು ಮಾಡಿದರೆ ಬೈಯುತ್ತಾನೆ, ಎರಡು ಸಲ ಆದರೆ ಇನ್ನೇನೋ ಅವರಿಗೆ ಶಿಕ್ಷೆ ಕೊಡ್ತಾನೆ, ಹಣ ಶಿಕ್ಷೆ. ಇನ್ನು ಸ್ವಲ್ಪ ಹೆಚ್ಚು ಮಾಡಿದರೆ ಜೈಲಿಗೆ ಹಾಕ್ತಾನೆ, ಮುಗಿಯುತ್ತವೆ. ಯಾರು ಮಾಡಿದ್ದಾರೆ ಅವ್ರು ಕೊಟ್ಟರೆ ಮುಗಿಯುತ್ತದೆ. ಅವರು ಮಾಡಿದರೆ, ಯಾರು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡ್ತಾ ಇದ್ದೀವಿ, ಎಲ್ಲರ ಮೇಲೆ ಏಕೆ ಬೈಯೋದು, ಇಡೀ ಸಮಾಜವನ್ನು ಏಕೆ ಬೈಯೋದು, ಇಡೀ ಮತವನ್ನು ಏಕೆ ಬೈಯೋದು? ಒಬ್ಬನು ಮಾಡಿದ ಮಾಡ್ತಾನೆ ಅಷ್ಟೇ, ಅದೇ ಹೇಳ್ತಾನೆ. ನೋಡಿ, ವ್ಯತ್ಯಾಸ ಗೊತ್ತಾಗ್ತಾಯಿ. ಅವರು ಮಾಡಿದರೆ, ಒಬ್ಬನು ಮಾಡಿದ್ದ ಅವರ ಮೇಲೆ ಶಿಕ್ಷೆ ಕೊಡ್ತಾ ಇದ್ದಾರೆ, ಮುಗಿಯುತ್ತೆ. ನಮ್ಮನ್ನು ಒಬ್ಬನು ಮಾಡಿದರೆ, ಸಣ್ಣದು ಮಾಡಿದರೆ ಇಡೀ ದೇಶ ಮೇಲೆ, ಇಡೀ ಹಿಂದೂ ಮತ ಮೇಲೆ ಹಾಕಿಬಿಡ್ತಾರೆ. ಓ, ಈಗ ದೊಡ್ಡದು ಮಾಡಿಬಿಡ್ತಾರೆ. ಓ, ಜನರಿಗೆ ಗೊತ್ತೇ ಆಗ್ತಾ ಇದೆ ಈ ಡಬಲ್ ಬುದ್ಧಿ ಎಂದು. ಅಲ್ಲ, ಇದು ತಮೋ ಗುಣ ಅಂದರೆ, ಮೊದಲೇ ಅವ್ರಿಗೆ ದುಷ್ಟಬುದ್ಧಿ ಇದೆ, ಹಿಂದೂ ಧರ್ಮ ಭಾರತ ದೇಶ ನಾಶ ಮಾಡಬೇಕು. ಮೊದಲೇ ಪ್ಲ್ಯಾನ್ ಇಟ್ಟುಕೊಂಡೇ ಬಂದರು, ಎಜೆಂಡಾ ಇಟ್ಟುಕೊಂಡೇ ಇದೆ ಅವರಿಗೆ. ಭಾರತ ದೇಶ ನಾಶವಾಗಬೇಕು, ಹಿಂದೂ ಧರ್ಮ ನಾಶವಾಗಬೇಕು, ಯಾವುದೋ ಸಣ್ಣ ಪುಟ್ಟ ನೆಪ ಇಟ್ಟುಕೊಂಡು ಮಾಡೋದು. ಇದನ್ನು ತಮೋ ಗುಣ ಎಂದು ಹೇಳ್ತಾರೆ. ಅಲ್ಲವೇ, ತಮೋ ಗುಣ. ಏಕೆಂದರೆ ತಮೋ ಗುಣ ಬೇಕಾದಷ್ಟು ಮಾಡ್ತಾರೆ ದುಷ್ಟ. ನೋಡಿ, ಒಂದು ಸಂದರ್ಭ ಬಂದಾಗ, ಇಲ್ಲಿ ಭಾಗವತದಲ್ಲಿ, ಮಹಾಭಾರತದಲ್ಲಿ ಒಂದು ಸಂದರ್ಭ ಬಂದಾಗ ಉಪದೇಶ ಮಾಡ್ತಾರೆ. ಉಪದೇಶ ನಿಮ್ಮ ಸಂದರ್ಭಕ್ಕೆ ಎಷ್ಟು ಬೇಕೋ ಅಷ್ಟೇ ಹೇಳ್ತಾರಂದಲ್ಲ, ಅದನ್ನು ನೆಪ ಇಟ್ಟುಕೊಂಡು ಇನ್ನೂ ಅನೇಕ ಸಂದರ್ಭಗಳನ್ನು ಸೇರಿಸಿ ಸಿಟ್ಟು ಅಂದರೆ ಹೇಳ್ತಾರೆ. ಒಬ್ಬನೇನೋ ಸ್ವಲ್ಪ ಸಿಟ್ಟು ಮಾಡಿಕೊಂಡ, ಅವರನ್ನು ಕೂರಿಸಿ ಸಿಟ್ಟು ಅಂದರೆ ಹೀಗಿರುತ್ತದೆ, ಬಗೆ ಬಗೆ ಸಿಟ್ಟು ಇರುತ್ತದೆ, ಸಿಟ್ಟಿಗೆ ಕಾರಣಗಳಿರುತ್ತವೆ, ಈ ಸಂದರ್ಭದಲ್ಲಿ ಹೀಗೆ ಮಾಡಬೇಕು, ಈ ಸಂದರ್ಭದಲ್ಲಿ ಹೀಗೆ ಮಾಡಬೇಕು, ಸ್ವಲ್ಪ ಕಾರಣ ಇದ್ದರೆ ಹೀಗೆ, ದೊಡ್ಡ ಕಾರಣ ಇದ್ದರೆ ಹೀಗೆ, ಈಗ ಎಲ್ಲ ಹೇಳಿಬಿಡ್ತೀವಿ. ಅವನು ಹೇಳ್ತಾನೆ, ನಾನು ಇಷ್ಟು ಸಣ್ಣದು ಮಾಡಿದ್ದಕ್ಕೆ ನೀವು ಇಷ್ಟೆಲ್ಲ ದೊಡ್ಡ ಲೆಕ್ಚರ್ ಮಾಡ್ತಾ ಇದ್ದೀರಿ ಅನಿಸುತ್ತದೆ ಜನ. ಅಲ್ಲ, ಈಗ ಅನಿಸುತ್ತದೆ, ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಿ, ಧ್ರುವ ಇಷ್ಟು ಕೆಟ್ಟವನ? ಧ್ರುವ ಕೆಟ್ಟವನಲ್ಲಪ್ಪ, ಇದು ಶಾಸ್ತ್ರ. ಶಾಸ್ತ್ರ ಏನು ಮಾಡ್ತದೆ, ಶಾಸ್ತ್ರ ಆಗಲಿ ಗುರು ಆಗಲಿ, ಯಾವುದೋ ಒಂದು ಸಣ್ಣ ಪುಟ್ಟ ತಪ್ಪಾದಾಗ ಉಪದೇಶ ಮಾಡುವುದು, ನೀವು ಮಾಡಿದ್ದು ಅಷ್ಟು ದೊಡ್ಡ ತಪ್ಪಂದಲ್ಲ, ನೀವು ಮಾಡಿದ್ದು ಸಣ್ಣ ತಪ್ಪೇ, ಸಣ್ಣ ತಪ್ಪಿಗೆ ಸಣ್ಣದು ಮಾಡುವುದು ಸಾಕು. ಆದರೆ ಈ ನೆಪ ಇಟ್ಟುಕೊಂಡು ನಿಮಗೆ ಬೇರೆ ವಿಷಯಗಳೆಲ್ಲ ಸೇರಿಸಿ ಉಪದೇಶ ಮಾಡ್ತಾ ಇದ್ದೆ, ಸಿಟ್ಟು ಬಗ್ಗೆ ಇನ್ನೇನೋ ದೊಡ್ಡ ವಿಷಯಗಳೆಲ್ಲ ಸೇರಿಸಿ. ಈಗ ಈಗಲೇ ನೀವು ಇಷ್ಟೆಲ್ಲ ದಪ್ಪು ಮಾಡಿದ್ದೀ ಎಂದು ಅರ್ಥ ಅಲ್ಲ, ಈಗ ನೀವು ಇಷ್ಟೆಲ್ಲ ದಪ್ಪು ಮಾಡಿದೆ ಎಂದು ಇಷ್ಟೆಲ್ಲ ಲೆಕ್ಚರ್ ಕೊಡ್ತಾ ಇಲ್ಲ. ಅಂದ್ರೇನು, ತಪ್ಪು ಸಣ್ಣದೇ, ಅದಕ್ಕೆ ಒಂದು ಮಾತು ಹೇಳಿದರೆ ಸಾಕು. ಆದರೆ ಈ ಸಂದರ್ಭ ಇಟ್ಟುಕೊಂಡು ಮಿಕ್ಕ ವಿಷಯಗಳೆಲ್ಲ ಉಪದೇಶ ಮಾಡಿಬಿಡು. ಏಕೆ, ಮತ್ತೀಗ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಬೇಕಲ್ಲವೇ. ಜನರು ಅನಿಸುತ್ತಾರೆ, ಅರ್ಜುನನಿಗೆ ಯುದ್ಧ ಮಾಡುವಾಗ ಮಾಡಪ್ಪ ಎಂದು ಹೇಳಿಬಿಟ್ರೆ ಸಾಕು, ಅದಕ್ಕೆಲ್ಲ ಇಷ್ಟೆಲ್ಲ ಭಗವದ್ಗೀತೆ ವೇದಾಂತ ಉಪದೇಶ ಮಾಡಬೇಕಾ? ಹಾಂ, ಹಾಂ, ಇಷ್ಟೆಲ್ಲ ವೇದಾಂತವೆಲ್ಲವೋ, ಪರಮಾತ್ಮ ತತ್ವವೆಲ್ಲ, ಉಪನಿಷತ್ತುಗಳ ಸಾರ,
ಉಪನಿಷತ್ತಿನಲ್ಲಿ ಏನೇನು ಏನಿದೆಯೋ, ಬ್ರಹ್ಮಲೋಕ, ಸ್ವರ್ಗಲೋಕ, ವೇದಾಂತ, ಕರ್ಮಯೋಗ, ಭಕ್ತಿಯೋಗ, ಆತ್ಮತತ್ವ, ಪರಮಾತ್ಮ ತತ್ವ, ಜಗತ್ತಿನ ಸೃಷ್ಟಿ ಎಲ್ಲ ಹೇಳಿಬಿಟ್ಟ. ಮೋಕ್ಷ, ವೈಕುಂಠ ಏನಾಗ್ತದೆ ಎಲ್ಲ ಹೇಳಿ. ಏನಪ್ಪ ಸುಮ್ಮನೆ ಯುದ್ಧ ಮಾಡು ಎಂದು ಹೇಳೋದಕ್ಕೆ ಇಷ್ಟೆಲ್ಲ ಬೇಕು ಅಂದರೆ ಅದು ಸಂದರ್ಭ ಅಷ್ಟೇ. ಇದು ನಮ್ಮ ಶಾಸ್ತ್ರ ಏನಂದರೆ, ಪುಸ್ತಕ ಇಟ್ಕೊಂಡು ಹೇಳುವಕ್ಕಿಂತ ನಾವು ಅವರ ಜೊತೆಗೆ ಇರ್ತೀವಿ, ಗುರುಗಳು ಜೊತೆಗೆ ಸತ್ಸಾಂಗತ್ಯ, ನಮಗಿಂತ ಹೆಚ್ಚು ಗೊತ್ತಿರುವವರ ಜೊತೆಗೆ ಇರುವಾಗ ಏನೋ ಏನೋ ಸಣ್ಣ ಪುಟ್ಟ ಘಟನೆಗಳಾಗುತ್ತವೆ. ಆ ಸಣ್ಣ ಪುಟ್ಟ ಘಟನಕ್ಕೆ ಎಷ್ಟು ಬೇಕೋ ಅಷ್ಟು ಹೇಳಿ, ಈಗ ಮಿಕ್ಕ ಸಮಯ ಅಲ್ಲೇ ಕೂರಿಸಿ, ಇನ್ನೂ ಅದಕ್ಕಿಂತ ಬೇರೆ ವಿಷಯಗಳೆಲ್ಲ ಅದಕ್ಕೆ ಸಂಬಂಧಪಟ್ಟ ಸಿಟ್ಟುಗಳ ಬಗ್ಗೆ ಅನೇಕ ವಿಷಯಗಳೆಲ್ಲ ಹೇಳಿಸಿಬಿಡ್ತಾರೆ. ಈಗ ಸಂದರ್ಭ ಬಂತು ಎಂದು ಹೇಳಿಬಿಟ್ಟರು, ಹೇಳಿದ್ದು ಮುಂದೆ ಉಪಯೋಗವಾಗ್ತದೆ ಎಂದಷ್ಟೇ ಹೊರತು ಈಗಲೇ ನೀವು ಇಷ್ಟೆಲ್ಲ ತಪ್ಪು ಮಾಡಿದ್ದಿ ಎಂದಲ್ಲ. ಈಗಲೇ ಇಷ್ಟೆಲ್ಲ ತಪ್ಪು ಮಾಡಿದ ಧ್ರುವ ಇಷ್ಟು ದೊಡ್ಡ ತಪ್ಪು ಮಾಡಿದನ, ತಾಮಸನಾಗಿಬಿಟ್ಟನ? ಅಲ್ಲಪ್ಪ ನೀವು ಮಾಡಲಿಲ್ಲ, ಆದರೆ ಹೀಗೆ ಮಾಡ್ತಾರೆ ಎಂದು ಸಿಟ್ಟಂದರೆ ಹೇಗಿರುತ್ತದೆ ಎಂದು ಮಿಕ್ಕದೆಲ್ಲ ಉಪದೇಶ ಸೇರಿಸಿ ಹೇಳಿಬಿಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಏಕೆಂದರೆ ಮುರಿ ಜೀವನದಲ್ಲಿ ಉಪದೇಶ ಹೇಗಾಗಬೇಕು, ಉಪದೇಶ ಹೇಗಾಗಬೇಕು ಅಲ್ಲ. ಒಂದು ತಪ್ಪು ನೋಡಿಕೊಂಡರೆ ಗುರುಗಳಿಗೆ ಹೇಳುವಾಗ ಇನ್ನು ನಾಲ್ಕು ತಪ್ಪುಗಳು ನೆನಪಾಗ್ತವೆ, ಆ ಮಿಕ್ಕ ನಾಲ್ಕು ತಪ್ಪುಗಳು ಸೇರಿಸಿ ಹೇಳ್ತಾರೆ. ಇವನಿಗೆ ಅನಿಸುತ್ತದೆ, ನಾನು ಒಂದೇ ತಪ್ಪು ಮಾಡಿದೆ, ಅವರು ಮಿಕ್ಕ ನಾಲ್ಕು ಏಕೆ ಹೇಳ್ತಾ ಇದ್ದಾರೆ, ಮಿಕ್ಕ ನಾಲ್ಕು ನಾನು ಮಾಡಿದ್ದೀನ. ಅಲ್ಲಪ್ಪ ನೀವು ವಿದ್ಯಾರ್ಥಿ, ನೀವು ಕಲಿಯಬೇಕು. ಪ್ರತಿಯೊಂದು ತಪ್ಪು ಮಾಡಿದಾಗಲೇ ಹೇಳಬೇಕು ಅಂದರೆ ಸಾವಿರ ತಪ್ಪುಗಳು ಮಾಡುವವರೆಗೆ ಇನ್ನು ಜೀವನವೇ ಮುಗಿಯುತ್ತದೆ, ಯಾವಾಗ ಉಪದೇಶ ಆಗಬೇಕು ಅಲ್ಲವೇ. ಎಲ್ಲ ತಪ್ಪುಗಳು ಮಾಡಿದಾಗಲೇ ಹೇಳ್ತೀವಿ ಅಂದರೆ ನೀವು ಮಾಡುವುದು ಯಾವಾಗಲಾಗುತ್ತದೆ? 50ನೇ ವರ್ಷ, 60ನೇ ವರ್ಷಕ್ಕೆ ಮಾಡ್ತೀವಿ, ಹೇಳಿ ತಪ್ಪು ಮಾಡ್ತೀವಿ, ಆವರೆಗೂ ಏನು ಉಪದೇಶ ಆಗಬಾರದೇ ಏನು? ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ಗೊತ್ತಾಗಬೇಕು ಎಂದು ಮುಂದೆ ಮುಂದೆ ಆಗಲಿರುವ ತಪ್ಪುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಕೊಂಡು ಒಂದು ತಪ್ಪು ನೋಡಿಕೊಂಡು ಇನ್ನು ನಾಲ್ಕಾರು ತಪ್ಪುಗಳು ಇದ್ದರೆ ಸೇರಿಸಿ ಇದು ಇದು ಹಾಗಾಗಬಾರದು ಅಂತ ಎಲ್ಲ ಹೇಳಿಬಿಡ್ತಾರೆ. ಅದರಿಂದ ಈಗ ಮಾಡಿದ್ದು ಒಂದೇ ಸಣ್ಣದೇ, ಮಿಕ್ಕದು ಗೊತ್ತಾಗಿಬಿಡ್ತಾರೆ, ಈಗ ಮುಂದೆ ಆಗದೇ ಇರುವ ಹಾಗೆ ತಿಳ್ಕೊಂಡು ಬಿಡ್ತಾನೆ. ವಿದ್ಯಾರ್ಥಿ ದಶದಲ್ಲಿ ಎಲ್ಲ ತಾನೇ ತಪ್ಪು ಮಾಡಬೇಕೆಂದೇನಲ್ಲ, ತಾನು ಒಂದು ಮಾಡುತ್ತಾನೆ, ಇನ್ನು ಮಿಕ್ಕ ನಾಲ್ಕು ಮಿಕ್ಕ ಜನರದ್ದು ಸೇರಿಸಿ ಹೇಳಿಬಿಡ್ತಾರೆ. ಎಲ್ಲ ತಾನೇ ಮಾಡಬೇಕಾಗಿಲ್ಲ, ಎಲ್ಲ ತಾನೇ ನೋಡಬೇಕಾಗಿಲ್ಲ ಅಲ್ಲವೇ. ಸ್ವಲ್ಪ ಏನೋ ತರಕಾರಿ ಹಚ್ಚುವಾಗ ಏನೋ ಕೈ ಸ್ವಲ್ಪ ಬೆರಳು ಏನೋ ಏನಾಗ್ತದೆ ಸ್ವಲ್ಪ ಕಟ್ಟಾಗ್ತದೆ. ಪೂರ್ತಿ ಕೈ ಕಟ್ಟಾದರೆ ಹೇಗಿರುತ್ತದೆ ಅನುಭವ ಮಾಡಿ ನೋಡೋಣ ಅಂದರೆ, ಪೂರ್ತಿ ಕೈ ಕಟ್ ಮಾಡಿಕೊಂಡು ನೋಡಿ, ಪೂರ್ತಿ ಕೈ ಕಟ್ ಮಾಡಿಕೊಂಡ್ರೆ ಮತ್ತೆ ಈಗ ಅದಕ್ಕೆ ಅಂಟಿಸಕ್ಕಾಗುತ್ತದೆ ಅಲ್ಲ. ಪೂರ್ತಿ ಹೀಗೆ ಆಗುತ್ತದೆ ಏನು ಅಂದರೆ, ಕೆಲವು ವಿಷಯಗಳು ಅನುಭವಕ್ಕೆ ಬರಲ್ಲ, ಅದು ಸುಮ್ಮನೆ ನೋಡಿಕೊಂಡು ತಿಳ್ಕೊಳ್ಳಬೇಕು ಅಷ್ಟೆ. ಪ್ರತಿಯೊಂದು ಅನುಭವಿಸಿ ನೋಡಬೇಕಂದ್ರೆ ಯಾರಿಂದ ಆಗುತ್ತದೆ? ಬದುಕುತ್ತಾನ ಮನುಷ್ಯ? ವಿಷ ತಿಂದು ನೋಡೋಣ ಹೇಗಿರುತ್ತದೋ, ಬೆಂಕಿಯಲ್ಲಿ ಹಾರಿ ನೋಡೋಣ ಹೇಗಿರುತ್ತದೆ, ಅದು ಎಲ್ಲ ಅನುಭವಿಸಿ ನೋಡಬೇಕಾ? ಆಗಲ್ಲ, ಎಲ್ಲ ವಿಷಯಗಳು ನೋಡೋಕ್ಕಾಗಲ್ಲ. ಅದರಿಂದ ಒಂದೆರಡು ನೋಡ್ತೀವಿ, ಮಿಕ್ಕದೆಲ್ಲ ಸುಮ್ಮನೆ ಥಿಯರಿಟಿಕಲ್ಲಿ ಹೇಳಿಬಿಡ್ತೀವಿ. ಆದ್ದರಿಂದ ಹೀಗೆ ಮಹಾಭಾರತದಲ್ಲಿ ನೋಡಿ, ಭಾಗವತದಲ್ಲಿ ನೋಡಿ, ರಾಮಾಯಣದಲ್ಲಿ ನೋಡಿ, ಒಂದು ಸಂದರ್ಭ ಬಂದಾಗ ಬೇರೆ ವಿಷಯಗಳನ್ನು ಸೇರಿಸಿ ಉಪದೇ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಸ್ವಲ್ಪ ಬೇಕಾಗಿತ್ತು, ಮಿಕ್ಕದು ಸೇರಿಸಿ ಎಲ್ಲ ಪೂರ್ತಿ ವೇದಾಂತವನ್ನೇ ಮಾಡಿಬಿಟ್ಟು ಉಪದೇಶ ಮಾಡಿದ್ದಾರೆ. ಆಧುನಿಕರಿಗೆ ವಿಚಿತ್ರ ಬುದ್ಧಿ, ಏನೇನು ಪ್ರಶ್ನೆ? ಅದು ಮಹಾಭಾರತ ಯುದ್ಧದಲ್ಲಿ ಇಷ್ಟೆಲ್ಲ ವೇದಾಂತ, ಆ ಭಗವದ್ಗೀತೆ ಎಲ್ಲ ಹೇಳುವುದಕ್ಕೆ 2-3 ಗಂಟೆ ಆಗಬೇಕು. 2-3 ಗಂಟೆವರೆಗೂ ಎರಡು ಯುದ್ಧ ಕ್ಷೇತ್ರದಲ್ಲಿ ಸೈನಿಕರೆಲ್ಲ ಹಾಗೆ ನಿಂತು ಬಿಟ್ಟರೆ ಏನು ಯುದ್ಧ ಮಾಡುವಾಗ? ಅರ್ಜುನ ಹೇಳ್ತಾನೆ, ನಾನು 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ಏನು ನಿಲ್ಲಿಸು ಎಂದು ಹೇಳ್ತಾನೆ. ಇವರು ಹೋಗಿ ನಿಲ್ಲಿಸ್ತಾನೆ, ನೋಡು ಪಾರ್ಥ ಪಶ್ಚೈತಾನ್ ಕುರುನೀತಿ, ಪಾರ್ಥ ಎಲ್ಲ ನೋಡು ಅಂತ ಹೇಳ್ತಾನೆ. ಈಗ ನೋಡಿಬಿಟ್ಟು ಅವರು ಲೆಕ್ಚರ್ ಕೊಡುವುದೇ 1ನೇ ಅಧ್ಯಾಯವೇ ಅರ್ಧ ಗಂಟೆ ಆಗುತ್ತದೆ ಅಲ್ಲ. ಈಗ ಮಿಕ್ಕದೆಲ್ಲ ಹೇಳಬೇಕಂದ್ರೆ ಬೆಳಗಿನಿಂದ ಸಂಧ್ಯೆ ಆಗುತ್ತದೆ ಅಲ್ಲ. ಸಂಧ್ಯೆವರೆಗೂ ಯುದ್ಧ ಏನು ಮಾಡ್ತಾರೆ ಎಲ್ಲರೂ? ಅವರಿಗೆ ಹಸಿವಾಗುತ್ತದೆ, ಅಲ್ಲೇ ಕೂತ್ಕೊಂಡು ಅವರೇನು ಟಿಫಿನ್ ಮಾಡ್ತಾ ಊಟ ಮಾಡ್ತಾ ಇದ್ದಾರೆ ಸೈನಿಕರೆಲ್ಲ ಅಲ್ಲವೇ? ಅಥವಾ ಅಲ್ಲೇ ಮಲ್ಕೊಂಡು ಬಿಟ್ರ ಅನ್ಬೇಕು? ಇದೆಲ್ಲ ಅದಕ್ಕೆ ಇದೆಲ್ಲ ಸುಳ್ಳು ಭಗವದ್ಗೀತ ಆಯಿತಾ? ಏಕೆಂದರೆ ಅವರು ಯುದ್ಧದಲ್ಲಿ ಹೇಳೋಕ್ಕೆ ಆಗಲ್ಲ, ಅದು ಹೇಳಿದ್ದಾರೆಂದರೆ ಸುಳ್ಳಾಗಲ್ಲವಾ? ಆದ್ದರಿಂದ ಭಗವದ್ಗೀತನೇ ಸುಳ್ಳು ಅಲ್ಲವೇ. ಒಬ್ಬನ ಮನೆಗೆ ಹೋಗಿದ್ದೆ, ಅವ್ರು ಬರ್ತೀವಿ ಅಂದರೆ ನೀವು ಹೇಳಲೇ ಇಲ್ಲ, ಬರ್ತೀವಿ ಅಂದು ಹೇಳಲೇ ಇಲ್ಲ. ನೀವು ಹೋಗಿದ್ದೀರಿ 12:30, 12:30, ಅದು ಮಧ್ಯಾಹ್ನ ಊಟ ಸಮಯ. ಬಂದಾಗ ನೀವು ಬಂದಿದ್ದೀರಾ, ಆಯ್ತು ಆಯ್ತು ಬೇಗ ಸ್ನಾನ ಮಾಡ್ಕೊಂಡು ಅಂದ ಮತ್ತೆ ಅದು 1/2 ಗಂಟೆಗೆ ಮಾಡ್ಕೊಂಡು ಬಂದ, ಆಯ್ತು ಊಟ ಕೊಡ್ತೀವಿ ಅಂದರೆ ನಾವು ಹೇಳಲೇ ಇಲ್ಲ. ಊಟ ಹೇಗೆ ಮಾಡಿದ್ದೀರಿ? 1/2 ಗಂಟೆಯಲ್ಲಿ ಊಟ ಆಗುತ್ತದ? ಇಷ್ಟೆಲ್ಲ ಏನೋ ಏನೋ ಸ್ವೀಟ್ಗಳು ಎಲ್ಲ ಏನದು ಸಾರು ಹುಳಿ ಎಲ್ಲ ಮಾಡಿಬಿಟ್ರೆ ಪಲ್ಯ ಏನೇನು ಏನಂದ್ರೆ ಅವರು ಮೊದಲೇ ಮಾಡಿದ್ದಿತ್ತು ಕೊಟ್ರು ಅಷ್ಟೇ.
ಅವರಿಂದ ಏನೇ ಹೇಳ್ತೀರಿ, ಕಾಲು ಗಂಟೆ ನಾನು ಈಗಲೇ ಬಂದೆ, ಕಾಲು ಗಂಟೆದಲ್ಲೇ ನೀವು ಇಷ್ಟೆಲ್ಲ ಊಟ ಮಾಡಿಕೊಟ್ಟಿದ್ದೀರಿ, ಅದರಿಂದ ನಿಮ್ಮ ಊಟ ಸುಳ್ಳು ನಾನು ತಿನ್ನಲ್ಲ ಹೇಳಿಬಿಡ್ತೀರಿ. ಈ ಕಾಲದ ಭಗವದ್ಗೀತೆ ಸುಳ್ಳು ನಾನು ಕೇಳಲ್ಲ. ಭಗವದ್ಗೀತೆ ಸುಳ್ಳು ಅಂದ್ರೇನು? ಭಗವದ್ಗೀತೆ ಸುಳ್ಳು ಅಂದ್ರೇನು? ಅದರಲ್ಲಿ ಹೇಳಿರುವ ಉಪದೇಶಗಳೆಲ್ಲ ಯಾರು ಆಚರಿಸಿದ್ದರೂ ಹಾಳಾಗ್ತಾರೆ, ಸದ್ಗತಿ ಸಿಗಲ್ಲ, ಭಗವತ್ ಪ್ರಾಪ್ತಿ ಆಗಲ್ಲ ಎಂದರ್ಥವ? ಇದೆಲ್ಲ ವಿದೇಶಿ ಬುದ್ಧಿ. ವಿದೇಶಿ ಬುದ್ಧಿ ಭಗವದ್ಗೀತೆಯಲ್ಲಿ ಹೇಳಿದ ಉಪದೇಶ ಸರಿಯಾಗಿದೋ ಅಲ್ಲವೋ ಅದು ನೋಡು. ಅವರು ಹೇಳ್ತಾನೆ, ಯುದ್ಧ ಸಮಯದಲ್ಲಿ ಆ ಎರಡು ಸೈನ್ಯಗಳ ಮಧ್ಯೆ ನಿಂತಿರುವಾಗ ಟೈಮ್ ಎಷ್ಟಿರುತ್ತದೆ? ಅಷ್ಟು ಸಮಯದಲ್ಲಿ 5 ನಿಮಿಷ 10 ನಿಮಿಷದಲ್ಲಿ ಇಷ್ಟೆಲ್ಲ ಉಪದೇಶ ಮಾಡೋಕ್ಕಾಗುತ್ತದ? ಆಗಲ್ಲ. ಓಕೆ, 5 ನಿಮಿಷದಲ್ಲಿ ಆಗಲ್ಲ. ಒಂದೇ ಶ್ಲೋಕ ಹೇಳಿರಬಹುದು, 1-3 ಶ್ಲೋಕಗಳು ಹೇಳಿರಬಹುದು ಅಷ್ಟೇ ಅಲ್ಲವೇ. ಕರ್ಮಯೋಗಕ್ಕೆ 1 ಶ್ಲೋಕ, ಜ್ಞಾನಯೋಗಕ್ಕೆ 1 ಶ್ಲೋಕ, ಭಕ್ತಿಗೆ 1 ಶ್ಲೋಕ ಅಷ್ಟೇ. ಹೆಚ್ಚಂದರೆ 2 ಶ್ಲೋಕ ಮೋಕ್ಷ, ಸರ್ವಧರ್ಮಾನ್ ಪರಿತ್ಯಜ್ಯ ಅಲ್ಲವೇ. 1ನೇ ಶ್ಲೋಕ ಯಾವುದು? ಶ್ರೀಕೃಷ್ಣನ ಉಪದೇಶ, ಅಶೋಚಾನನ್ವಶೋಚತ್ವಂ ಹೇಳಿ ಕೊನೆಗೆ ಸರ್ವಧರ್ಮಾನ್ ಪರಿತ್ಯಜ್ಯ 2 ಶ್ಲೋಕಗಳು ಹೇಳಿಬಿಟ್ಟು ಮುಗಿಸಿರಬಹುದು. ವೇದವ್ಯಾಸ ಮಿಕ್ಕದು ಬರೆದಿರಬಹುದು. ಏನು ಏನಂತೆ ನಿಮಗೆ? ನೀವು ಭಗವದ್ಗೀತೆ ಇರೀ ಪಾರಾಯಣ ಮಾಡಿಬಿಟ್ರೆ, ಪಾರಾಯಣ ಅಂದರೆ ಶ್ಲೋಕವನ್ನು ನೀವು ರಾಗಯುಕ್ತವಾಗಿ ಅಶೋಚಾನನ್ವಶೋಚಸ್ತ್ವಂ ಇಷ್ಟೆಲ್ಲ ಹೇಳುತ್ತಾ ಇದ್ದರೆ ಇಷ್ಟೊತ್ತಾಗುತ್ತದೆ. ಬೇಗ ಬೇಗ ಹೇಳುವಾಗ ಅದನ್ನು ಬಾಯಿ ಮಾತಿನಿಂದ ಮಾತಾಡುವ ಸ್ಟೈಲ್ನಲ್ಲಿ ಹೇಳಿದರೆ ಅಶೋಚಾನ್ ಏಕೆ ಏನು ಶೋಕ ಮಾಡ್ತಾ ಇದ್ದೀಯಪ್ಪ ಇವ್ರಿಗೋಸ್ಕರ ಎಂದು ಹೇಳಿದರೆ ಒಂದು ವಾಕ್ಯದಲ್ಲಿ ಮುಗಿಯಿತು. 1 ಶ್ಲೋಕ 1 ವಾಕ್ಯ ಆಗುತ್ತದೆ. ಅದೆಲ್ಲ ಹೇಳಿಬಿಟ್ರೆ 1.5 ಗಂಟೆಯಲ್ಲಿ ಮುಗಿಯುತ್ತದೆ. ಮುಗಿಯಲ್ಲವ? ಅಥವಾ 4-6 ಶ್ಲೋಕಗಳು ಒಂದೇ ಅರ್ಥ, ಅರ್ಥವನ್ನು ಇವನು ವೇದವ್ಯಾಸ ಬಿಡಿಸಿ ಹೇಳಿದ. ಅವರು ಹೇಳಿದ್ದೆಲ್ಲ ಸಾರಭೂತ 1-10 ನಿಮಿಷದಲ್ಲಿ ಹೇಳಿರಬಹುದು. ವೇದವ್ಯಾಸ ಬಿಡಿಸಿ ಬರೆದಿದ್ದ, ಏನಿದೆ? ಅಲ್ಲ, ಇವರೇನು ಹೇಳ್ತಾರಲ್ಲ, ಹಾಂ ಅದಾಗುತ್ತದ? ಓಕೆ, ಆಗಲ್ಲ, ಟೈಮ್ ಇಲ್ಲ. ಏನು ಹೇಳ್ತೀವಿ? ಭಗವದ್ಗೀತೆ ಹೇಳಿದ್ದೆಲ್ಲ ತಪ್ಪ, ಕರ್ಮಯೋಗ ಭಕ್ತಿ ಮಾಡಿಕೊಂಡ್ರೆ ನಿಮಗೆ ಮೋಕ್ಷ ಸಿಗಲ್ಲ ಎಂದರ್ಥವ? ಅದಕ್ಕಿದ್ದಕ್ಕೆ ಏನು ಸಂಬಂಧ? ಈಗ ಇದೇ ಗುಂಡಾಗಳ ಬುದ್ಧಿ. ಈ ವಿದೇಶಿಯರ ಬುದ್ಧಿ ಕಲಿತುಕೊಂಡು ನಮ್ಮ ಜನರು ಈ ಪ್ರಶ್ನೆ, ಜನರಿಗೆ ಸಂದೇಹಗಳು, ಧರ್ಮ ಸಂದೇಹ ಅಂದರೆ ಈ ಮೂರ್ಖ ಸಂದೇಹವೇ ಧರ್ಮ ಸಂದೇಹ. ಇದು ಧರ್ಮ ಸಂದೇಹವ? ಇದರಲ್ಲಿ ಏನೋ ಆಧ್ಯಾತ್ಮಿಕ ಇದೆ, ಧರ್ಮ ಇದೆಯಾ? ಇಷ್ಟೊತ್ತು ನಾನಿದ್ದ ಪ್ರಶ್ನೆದಲ್ಲಿ ಏನಾದರೂ ಆಧ್ಯಾತ್ಮಿಕತೆ ಇದೆ, ಏನಾದರೂ ಧರ್ಮ ಇದೆ? ಸುಮ್ಮನೆ ಕುತೂಹಲದಿಂದ ಇದನ್ನು ಏನಾದರೂ ನಾಸ್ತಿಕ ಬುದ್ಧಿದಿಂದ ಅದೇಕೆ ಇದೇಕೆ ಇದೇಕೆ ಎಂದು ಇದು ನೋಡಿ ಊಟಕ್ಕೆ ಬಂದ. ನೆನಪು ಬಡಿಸ್ತೀನಿ ಅಂದರೆ ಬಡಿಸಿದ ನಂತರ ಅಪ್ಪ ಸಾರು ಬರ್ತಾ ಇದೆ, ಪಾಯಸ ಬರ್ತಾ ಇದೆ, ಇನ್ನೂ ಬರ್ತಾ ಇದೆ. ನಾನು ಬಂದು ಏನಪ್ಪ ಗಡಿಯಾರ ನೋಡು, ನನ್ನ ಗಡಿಯಾರ ತಪ್ಪಿದೆಯಾ? ನಾನು ಬಂದಿದ್ದೆ ಎಷ್ಟೊತ್ತಕ್ಕೆ? 12:10 or 12:30 ಬಂದಿದ್ದೆ. 12:00 ಇಷ್ಟೆಲ್ಲ ಊಟ ತಯಾರಾಯಿತು. ಹೇಗಪ್ಪ ಇಷ್ಟೆಲ್ಲ ಊಟ ಹೇಗೆ ಮಾಡ್ತಾರೆ? ಗಡಿಯಾರ ಸರಿಯಾಗಿ ನೋಡು, ಕರೆಕ್ಟೇ. ನಾವು ಬಂದಿದ್ದು 1:30. 10 ನಿಮಿಷದಲ್ಲಿ ಸ್ನಾನ ಮಾಡಿಕೊಂಡು 5 ನಿಮಿಷ ಆಚಮನ ಏನೋ ಶ್ಲೋಕ ಹೇಳ್ಕೊಂಡಿದ್ದೆ, ಅರ್ಘ ಪ್ರದಾನ ಮಾಡಿದ್ದೆ, ಊಟ ಮಾಡ್ತಾ ಇದ್ದೀವಿ ಅಷ್ಟೇ. ಹೆಚ್ಚು ಪೂರ್ತಿ ಸಂಧ್ಯಾವಂದನೂ ಆಗಲಿಲ್ಲ, 1 ಬೇಗ ಸಂಧ್ಯಾವಂದನ ಆಯಿತು ಅಷ್ಟೇ, ಅದು ಆಗಲಿಲ್ಲ. ಹಾಂ, ಇಷ್ಟು 1:20 ಇಷ್ಟೆಲ್ಲ ಅಡುಗೆ ಮಾಡಿದ್ದರಂದರೆ ನನಗೆ ಸಂದೇಹ ಬರುತ್ತಾ ಇದೆ. ಯಾರು ಊಟ ತಿನ್ನಬಾರದು, ಇದೆಲ್ಲ ಸುಳ್ಳು ಊಟ. ಹಾಂ, ಈ ಊಟ ತಿಂದರೆ ನಮಗೆ ಹಸಿವು ಹಿಂಗಲ್ಲ, ನಮಗೆ ಶಕ್ತಿ ಉಂಟಾಗಲ್ಲ, ಈ ಊಟನೇ ಸುಳ್ಳು, ಅದರಿಂದ ನಾವು ತಿನ್ನಲ್ಲ, ನಾವು ಹೋಗೋಣ ಬೇಗ ಮನೆಗೆ. ಯಾರಾದರೂ ಹೇಳ್ತಾರೆ? ಹೇಳಿದರೆ ಅಂತ ಆ ಬುದ್ಧಿವಂತ ನಾನು ಏನು ಹೇಳಬೇಕಾ? ಮಹಾತ್ಮ ನಾನು ಮಹಾಬುದ್ಧಿವಂತ ಎಂದು ಹೇಳಬೇಕಾ? ನೋಡು, ಟೈಮ್ ನೋಡಿಕೊಂಡ, 1/2 ಗಂಟೆಯಲ್ಲಿ ಅಡುಗೆ ಆಗಲ್ಲ ಎಂದು ಕಂಡು ಹಿಡಿದ, ಸೈಂಟಿಸ್ಟ್ ಹಾಗೆ ಕಂಡು ಹಿಡಿದ. ಅದರಿಂದ ಊಟ ಎಲ್ಲ ಸುಳ್ಳು ಎಂದು ಹೇಳಿಬಿಟ್ಟ, ಭಗವದ್ಗೀತೆ ಎಲ್ಲ ಸುಳ್ಳು ಎಂದು ಹೇಳಿಬಿಟ್ಟು. ಚೆನ್ನಾಗಿದೆ, ಊಟ ಎಲ್ಲ ಸುಳ್ಳೆಂದು ಚೆನ್ನಾಗಿದೆ. 1/2 ಗಂಟೆ ಆದರೆ ಏನು, 10 ಗಂಟೆ ಆದರೆ ಅದ್ರ ಮೊದಲೇ ಮಾಡಿಕೊಂಡ್ರೇನು? ಊಟ ತಿನ್ನುವಾಗ ನಿಮಗೆ ರುಚಿ ಉಂಟಾಗಲ್ಲವ? ಇದು 1/2 ಗಂಟೆದಲ್ಲಿ ಆಗಿದ್ದರೆ ರುಚಿಯಲ್ಲಿ ಏನೋ ಕಡಿಮೆ ಇರಬಹುದು, ಏನು ತಿನ್ನೋಕೆ ಕಡಿಮೆ ರುಚಿ ಕಡಿಮೆ ಇರ್ತದೆ. ಏನರ್ಥ ಅದಕ್ಕಿದ್ದಕ್ಕೇನು ಸಂಬಂಧ? ಅದಕ್ಕಿದ್ದಕ್ಕೇನು ಸಂಬಂಧ? ಈ ಕಾಲದಲ್ಲೆಲ್ಲ ಪ್ರಶ್ನೆಗಳಿಂತೆ. ನಾನೊಂದು TVಗೆ ಯಾರೋ ಹೇಳೋಕ್ಕೆ ಹೇಳಿದ್ದರು, ಹಾಂ ಎಲ್ಲಿ ಅವ್ರು, ನಾನು ನಮಗೆ ಏನಾದರೂ ಹೇಳಿ ಅಂದರೆ, ಏನಾದರೂ ಅಂದರೆ ಏನು, ಈಗಿನ ಕಾಲದ ಹುಡುಗರಿಗೆ ಏನು ಪ್ರಶ್ನೆಗಳಿರುತ್ತವೋ ಸ್ವಲ್ಪ ಪ್ರಶ್ನೆಗಳು ಕೊಡಿ ಅಂತ ಹೇಳಿ. ಅವರೆಲ್ಲ 1 ದೊಡ್ಡ ಪೇಜ್ ತುಂಬಿ, 1-2 ಪೇಜ್ಗಳು 4 ಪೇಜ್ಗಳು ತುಂಬಿ ಪ್ರಶ್ನೆಗಳು ಕೊಟ್ಟರು. ಪ್ರಶ್ನೆಗಳೆಲ್ಲ ಇಂಥ ಪ್ರಶ್ನೆಗಳೇ, 1 ಪ್ರಶ್ನೆ ಆಧ್ಯಾತ್ಮಿಕ ಇಲ್ಲ. ಅರ್ಜುನ ಇಷ್ಟು ಮಾಡಿದ್ದನ, ಶ್ರೀಕೃಷ್ಣ ಇಷ್ಟೆಲ್ಲ ಯುದ್ಧದಲ್ಲೇ ಹೇಳಿದ್ದನ, ಹಾಗೆ ಹೇಳೋಕ್ಕಾಗುತ್ತದ? ಯುದ್ಧದಲ್ಲೇ ಏಕೆ ಹೇಳಬೇಕು? ಯುದ್ಧದಲ್ಲಿ ಹೇಳಿದ್ರೇನು? ಯಾವಾಗ ಹೇಳಿದ್ರಿ? ಹೇಳಿದ ಮಾತು ಸರಿಯಾಗಿದೆ ಇಲ್ಲವ ನೋಡು. ಯುದ್ಧದಲ್ಲಿ ಹೇಳಿದ್ರೇನು? ಬೇರೆ ನಿಂತ್ಕೊಂಡು ಹೇಳಿದ್ದನ, ಕುಳಿತುಕೊಂಡು ಹೇಳಿದ್ದನ, ಕಣ್ಣು ಮುಚ್ಚಿಕೊಂಡು ಹೇಳಿದನ, ಕಣ್ಣು ತೆಗೆದು ಹೇಳಿದನ? ಏನಪ್ಪ ಕಣ್ಣು ಮುಚ್ಚಿಕೊಂಡು ಹೇಳಿದ್ರೇನು, ಕಣ್ಣು ತೆಗೆದು ಹೇಳಿದ್ರೇನು? ಅವರು ಸಂಸ್ಕೃತದಲ್ಲಿ ಹೇಳಿದನ, ಬೇರೆ ಭಾಷೆದಲ್ಲಿ ಹೇಳಿದನ, ಜೋರಾಗಿ ಹೇಳಿದನ? ಅವ್ರು ಹೇಳಿದರೆ ಅರ್ಜುನನಿಗೆ ಹೇಳಿದರೆ ಮಿಕ್ಕ ಜನರಿಗೆ ಕೇಳಿಸುತ್ತಾ ಅಲ್ಲವಾ?
ಇದರಲ್ಲಿ ಏನು ಆಧ್ಯಾತ್ಮಿಕತೆ? ಇಷ್ಟು ಪ್ರಶ್ನೆಗಳಲ್ಲಿ ಆಧ್ಯಾತ್ಮಿಕತೆ ಏನಾದರೂ ಇದೆ? ಈಗ ಇದೇ ಪ್ರಶ್ನೆಗಳು ನನಗೆ ಎರಡು ಪೇಜ್ಗಳು ತುಂಬಿದ್ದೆಲ್ಲ ಇಂಥ ಪ್ರಶ್ನೆಗಳೇ, ತಲಾಬಾಲ ಇಲ್ಲ ಪ್ರಶ್ನೆ. ಅದರಲ್ಲಿ ನೋಡು, ಪ್ರತಿಯೊಂದು ಅಧ್ಯಾಯ ಕೊನೆಗೆ ಅರ್ಜುನ ವಿಷಾದ ಯೋಗ, ಭಕ್ತಿಯೋಗ, ಕರ್ಮಯೋಗ, ಸಾಂಖ್ಯಯೋಗ ಹೇಳಿ ಅವ್ರು ಹೇಳ್ತಾರೆ. 18 ಅಧ್ಯಾಯಗಳಲ್ಲಿ 18 ಯೋಗಗಳಿವೆ ಅವ್ರು ಹೇಳ್ತಾರೆ. ಭಗವದ್ಗೀತದಲ್ಲಿ 18 ಯೋಗ ಎಲ್ಲಿಂದ ಬಂದಿದೆ? 18 ಯೋಗಗಳಿವೆಯಾ? ಇದು ಏನು ಪ್ರಶ್ನಪ್ಪ? ನಿಮ್ಮ ಆಧ್ಯಾತ್ಮಿಕ ಸಾಧನೆ ಏನು ಅವ್ರು ಬಿಡ್ತಾರೆ. ಅವ್ರು ಹೇಳ್ತಾರೆ, ನಿಮಗೆ ಹಸಿವಾಗಿದೆಯಾ? ನಿಜವಾಗಿ ಹಸಿವಾಗಿದ್ದರೆ ಈ ಪ್ರಶ್ನೆ ಎಲ್ಲ ಮಾಡಲ್ಲ, ಬೇಗ ತಿಂದು ಬಿಡ್ತಾನೆ. ಇವರಿಗೆ ಹಸಿವಾಗಲಿಲ್ಲ, ಅದಕ್ಕೆಲ್ಲ ಈ ಪ್ರಶ್ನೆಗಳು ಬರ್ತಾಯಿವೆ, ತಲಾಬಾಲ ಇಲ್ಲದ ಪ್ರಶ್ನೆ. ಅದಕ್ಕಾಗಿ ಜನರಿಗೆ ಆಧ್ಯಾತ್ಮಿಕತೆ ಕಲಿತುಕೊಳ್ಳಬೇಕು, ಸಾಧನ ಮಾಡಬೇಕು, ಭಗವಂತನ ಪ್ರಾಪ್ತಿ ಬೇಕು, ಮನಸ್ಸಿಗೆ ಸಮಾಧಾನ ಬೇಕೆಂದಿಲ್ಲ, ನಿಮ್ಮ ಭಗವದ್ಗೀತೆಯನ್ನು ಬಯ್ಯಬೇಕು, ಕೃಷ್ಣನನ್ನು ಬಯ್ಯಬೇಕು. ಇದೆಲ್ಲ ಗುಂಡಾ ಬುದ್ಧಿ ಪ್ರಶ್ನೆಗಳೆಲ್ಲ, ಗುಂಡಾಗಳ ಪ್ರಶ್ನೆಗಳು, ಬುದ್ಧಿವಂತನ ಪ್ರಶ್ನೆಗಳಲ್ಲ. ಈ ಪ್ರಶ್ನೆಗಳು ಹೆಚ್ಚಾಗ್ತಾ ಇವೆ. ಅವರ ಪ್ರಶ್ನೆಗಳು ನೋಡಿಕೊಂಡು ನಮ್ಮ ಭಾರತೀಯರು, ನಮ್ಮ ಹಿಂದೂಗಳು, ಅವರು ಇಂಗ್ಲೀಷ್ ಮೀಡಿಯಂ ಕ್ರಿಶ್ಚಿಯನ್ ಮಿಷನರಿ ಶಾಲೆಗೆ ಹೋದರೆ ಈ ಪ್ರಶ್ನೆಗಳೇ ಹೇಳ್ಕೊಡ್ತಾರೆ. ಅವರು ಮನೆಗೆ ಬಂದು ಈ ಪ್ರಶ್ನೆನೇ ಮಾಡ್ತಾರೆ. ಅದರಿಂದ ನಾನು ಭಗವದ್ಗೀತೆ ಓದಲ್ಲ. ನಮ್ಮ ಶಾಲೆಯಲ್ಲೇ ಹೇಳಿದ್ದರು, ನಮ್ಮ ಯಾರು, ನೀವೇನು ಹೇಳ್ತಾರೆ ಟೀಚರ್ಗೆ, ಮಾಸ್ಟರ ಮಿಸ್ಸ ಟೀಚರ್ ಟೀಚರ್ ನಮ್ಮ ಟೀಚರ್ ಪ್ರಶ್ನೆ ಹೇಳಿದ್ದಾರೆ, ಭಗವದ್ಗೀತೆ ಅದರಲ್ಲಿ ಹೇಗಾಗುತ್ತದೆ, ಅವರ ಸೈನ್ಯದಲ್ಲಿ ಯುದ್ಧ ಕ್ಷೇತ್ರದಲ್ಲಿ ಹೇಗಾಗುತ್ತದೆ, ಯುದ್ಧ ಮಾಡುವಾಗ ಇಷ್ಟೊತ್ತು ನಿಂತಿರುತ್ತಾರ? ಅದರಿಂದ ಅದೆಲ್ಲ ಸುಳ್ಳು ಭಗವದ್ಗೀತೆ. ಅದಕ್ಕಾಗಿ ಭಗವದ್ಗೀತೆ ಸುಳ್ಳು, ನಮ್ಮ ಬೈಬಲೇ ಸತ್ಯ. ಚೆನ್ನಾಗಿ ನೀವು ಕಾಲು ಗಂಟೆಯಲ್ಲಿ ಅಡುಗೆ ಆಗಲಿಲ್ಲ, ಅದರಿಂದ ನಿಮ್ಮ ಅಡುಗೆ ಎಲ್ಲ ಸತ್ಯ. ನನ್ನ ಉಪವಾಸ ಮಾತ್ರ ಇದೇ ಸತ್ಯ ಅಲ್ಲವೇ? ನನ್ನ ಹೊಟ್ಟೆಯಲ್ಲಿ ಮಾತ್ರ ನೋಡಿ ನೋವಾಗುತ್ತಾ ಇದೆ, ಇದು ಮಾತ್ರ ಸತ್ಯ. ಅಡುಗೆ ಮಾತ್ರ ಮಿಥ್ಯ, ಅಡುಗೆ ತಿನ್ನಬೇಡ. ಚೆನ್ನಾಗಿದೆ. ನೀವು ಅಡುಗೆ ಮಾಡುವಾಗ ಎಷ್ಟು ಟೈಮ್ ತಗೊಂಡಿದ್ದಿ ನೋಡು. ಪಲ್ಯ ಮಾಡುವುದಕ್ಕೆ ಇಷ್ಟು ಟೈಮ್ ಆಗ್ತದೆ, ಪಾಯಸ ಮಾಡುವುದಕ್ಕೆ ಇಷ್ಟು ಟೈಮ್ ಆಗ್ತದೆ. ಅವರು ಮಾಡಿದ್ದು 8 ಐಟಮ್ಗಳು, ಐಟಮ್ ಹೇಳ್ತಾ, ಹಾಂ, 8 ಐಟಮ್ಗೆ ಎಷ್ಟು ಟೈಮ್ ಆಗ್ತದೆ ಲೆಕ್ಕ ತಗೊಂಡು ಅವ್ರು ಮಾಡುವಾಗ ನೋಡಿ. ನೀವು ಇಷ್ಟು ಟೈಮ್ ತೊಗೊಂಡೇ ಮಾಡಿದ್ದೀರೋ ಆವಾಗಲೇ ತಿಂತೀನಿ, ಯಾವ ಹೋಟೆಲ್ಗೆ ಹೋಗಲಿ ಯಾವ ಮನೆಗೆ ಹೋಗಲಿ ನೀವು ಎಷ್ಟೊತ್ತು ಟೈಮ್ ತೊಗೊಂಡು ಮಾಡಿದ್ದೀರಿ ಎಂದು ನೋಡಿಕೊಂಡು ಗಡಿಯಾರ ಇಟ್ಕೊಂಡು ಆವಾಗ ಇಷ್ಟು ಟೈಮ್ನಿಂದ ಮಾಡಿದರೆ ಆವಾಗಲೇ ತಿಂತೀನಿ. ಪಾಯಸ ಮಾಡುವುದಕ್ಕೆ 20 ಅರ್ಧ ಗಂಟೆ ಬೇಕು, ಅರ್ಧ ಗಂಟೆ ಗೊತ್ತಿಲ್ಲ, ಏನು 40 ನಿಮಿಷ ಬೇಕು. ನೀವು 40 ನಿಮಿಷದಲ್ಲಿ ತೊಂದರೆ ಕೊಟ್ಟರೆ ನಾನು ಪಾಯಸ ತಿಂತೀನಿ, ನೀವು 30 ನಿಮಿಷಕ್ಕೆ ತೊಂದರೆ ನಾನು ಪಾಯಸ ತಿನ್ನಲ್ಲ. ಈ ಪ್ರಶ್ನೆಗಳೆಲ್ಲ ಇದೇ ಆಗ್ತಾಯಿದೆ. ಚೆನ್ನಾಗಿದೆಯಲ್ಲ, ಹೀಗೆ ಆಗ್ತಾಯಿದೆ. ಇದೇ ಇದೆಂತ ದೊಡ್ಡ ಬುದ್ಧಿವಂತರಂತೆ ಆಧುನಿಕ ಹುಡುಗರು, ಜನರು ಏನು ಹೇಳ್ತಾರೋ ಗೊತ್ತಾ? ಹಾಂ, ಪ್ರವಚನದಲ್ಲಿ ಕೂತ್ಕೊಂಡು ಪ್ರಶ್ನೆ ಮಾಡಿದ್ದರೆ ನಾನು ಹೇಳಿದ್ದೀನಿ, ಆ ವಕ್ತಕ್ಕೆ ಗೊತ್ತಿಲ್ಲ ಆ ಪ್ರಶ್ನೆಗಳೇನು, ಆ ವಕ್ತಕ್ಕೆ ಗೊತ್ತಿಲ್ಲ ಏನೇನು ತಲಾಬಾಲ ಇಲ್ಲದೆ ಮಾತಾಡ್ತಾ ಇದ್ದಾನೆ. ಅಂಥ ವಕ್ತೃಗಳನ್ನು ಏಕೆ ಕರೆದಿರಿ ಈ ಪ್ರವಚನಕ್ಕೆ? ಆಧ್ಯಾತ್ಮಿಕತೆ ಅಂದರೆ ಒಂದು ನಿಗೂಢ ಇರಬೇಕು, ಒಂದು ತತ್ವ ಇರಬೇಕು, ಭಕ್ತರಿಗೆ ಸಾಧನಕ್ಕೆ ಅನುಕೂಲವಾಗಿರಬೇಕು. ಅವ್ರೇನು ಹೇಳ್ತಾರೋ ಗೊತ್ತಾ? ಅವ್ವ, ಅವರಲ್ಲಿ ಶ್ರೋತೃಗಳು ಎದ್ದು ಬಂದು ಎಷ್ಟೆಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡು ಬಾ. ಅಂದರೆ ಆ ಶ್ರೋತ ಆ ವಕ್ತ ಅಂದರೆ ಆ ವಕ್ತೃ ಅಂದರೆ ಅವ್ರಿಗೆ ಇಷ್ಟ, ಆ ವಕ್ತ ಅಂದರೆ ಇಷ್ಟ. ಅದಕ್ಕಾಗಿ ನೋಡು, ಜನರೆಲ್ಲ ನೋಡು ಎದ್ದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಷ್ಟೆಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನಕರ್ತರು ಬುದ್ಧಿವಂತರು, ಪಂಡಿತ ಬುದ್ಧಿವಂತ. ಅದಕ್ಕಾಗಿ ನೀವೇಕೆ ಆಕ್ಷೇಪ ಮಾಡ್ತಾ ಇದ್ದೀರಿ? ಚೆನ್ನಾಗಿದೆ, ನಡೆಯಲಿದೆ ಪ್ರವಚನ, ಚೆನ್ನಾಗಿದೆ. ಇದೇ ನಡೆಯುತ್ತೆ, ಇದೇ ನಡೆಯುತ್ತೆ. ನನ್ನ ಬಾಯಿ ಮುಚ್ಚಿಸ್ತಾರೆ, ಅವರೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಆ ವಕ್ತ ವಕ್ತ ಹೇಳ್ತಾರೆ, ವಕ್ತರು ಹೇಳ್ತಾರೆ, ನೀವೇನು ಹೇಳ್ತಾರೆ? ಸ್ಪೀಕರ್ ಸ್ಪೀಕರ್ಗೆ ವಕ್ತನ ವಕ್ತರು ಹೇಳ್ತಾರೆ, ವಕ್ತರ ಹೇಳ್ತಾರೆ, ವಕ್ತರ ಮಾತ್ರ ಹೊಂದಲ್ಲ. ವಕ್ತರ ಅಂದರೆ ಬಾಯಿ ಆಗುತ್ತೆ, ವಕ್ತರು ಆಗಬೇಕು, ವಕ್ತ ಆಗಬೇಕು, ಎರಡು ವಕ್ತ. ಹಾಂ, ವಕ್ತ ಅಂದರೆ ಅಂದರೆ ಈಗ ಹೀಗೆ ವಕ್ತ ವಕ್ತ ಹೀಗೆ ಹೇಳಿದ್ದರೆ ಈಗ ಇದಾಗುತ್ತೆ ಅಂದರೆ ಜನರಿಗೆಲ್ಲ ಒಂದು ಪೂರ್ವಕಾಲದಲ್ಲಿರುವ ಶ್ರದ್ಧಾ ಭಕ್ತಿ ವಿಷಯ ಮೇಲೆ ದೃಷ್ಟಿ ಪಕ್ಕಕ್ಕಿಟ್ಟು ಹೊರಗಿಂದು ಮಾತಾಡೋದು, ಸಂಬಂಧವಿಲ್ಲದೆ ಮಾತಾಡೋದು. ಇದೆಲ್ಲ ಏಕೆ? ವಿದೇಶಿ ಬುದ್ಧಿಯಲ್ಲ, ಪ್ರತಿಯೊಂದು ಶಾಸ್ತ್ರವನ್ನು ಚಾರಿತ್ರಿಕ ದೃಷ್ಟಿಯಿಂದ ನೋಡುವುದು ಅಭ್ಯಾಸ ಆಗಿರುತ್ತೆ. ನಮ್ಮ ಬೈಬಲೇ ಶ್ರೇಷ್ಠ ಏಕೆ? ಇಷ್ಟು ವರ್ಷ ಹಿಂದೆ ಈಯಿಂದ ಬಂತು ಈ ಚಾರಿತ್ರಿಕ ಘಟನೆ, ಪ್ರತಿಯೊಂದು ಚಾರಿತ್ರಿಕ ಘಟನೆ ಈ ಸಮಯದಲ್ಲಿ ಈ ಸಂದರ್ಭದಲ್ಲಿ ಹೀಗೆ ಆಯಿತು, ಅದರಿಂದ ನಮ್ಮ ಬೈಬಲ್ ಶ್ರೇಷ್ಠ. ಏನಪ್ಪ, ನಮ್ಮ ಬೈಬಲ್ ದಪ್ಪಗಾಗಿದೆ, ನಮ್ಮ ಬೈಬಲ್ ಪ್ರಿಂಟ್ ಚೆನ್ನಾಗಿದೆ, ನಮ್ಮ ಬೈಂಡಿಂಗ್ ಚೆನ್ನಾಗಿದೆ, ಅದರಿಂದ ನಮ್ಮ ಪುಸ್ತಕ ಒಳ್ಳೆಯದು. ಪುಸ್ತಕದ ಬೈಂಡಿಂಗು, ಇದರ ಕವರ್ ಪೇಜಿ, ಇದು ನೋಡಿಕೊಂಡು ಒಳ್ಳೆಯದು ಹೇಳ್ತಾರ? ಇದೇನೋ ಹಳೆ ಪುಸ್ತಕ ಇದೆ, ಪೇಪರೆಲ್ಲ ನೋಡು, ನಮ್ಮ ಪೇಪರ್ ತುಂಬ ಬಿಳಿಯಾಗಿದೆ, ಇದು ನೋಡು, ಇದೇ ಭಾಗವತ ನೋಡಿ, ಇದೇನೋ ಹೊಸ ಪ್ರಿಂಟ್, ಬಿಳಿ ಪೇಪರ್ ಇದೆ,
ಇದೇನೋ ಹಳೆ ಪೇಪರ್ ಇದೆ ನೋಡಿ, ಆಲ್ರೆಡಿ ಸ್ವಲ್ಪ ಬ್ರೌನ್ ಆಗಿಬಿಟ್ಟಿತ್ತು ಪೇಪರ್, ಅದರಿಂದ ಇದು ಕೆಟ್ಟದು ಇದು ಒಳ್ಳೆಯದೇ ಅಂತ ಹೇಳ್ತೀನಿ. ಹೀಗೆ ಮಾತಾಡ್ತಾ ಇದ್ದ. ನಮ್ಮದು ಚಾರಿತ್ರಿಕ, ಅದರಿಂದ ನಮ್ಮ ಶ್ರೇಷ್ಠ. ನಿಮ್ಮ ಭಾಗವತ ಯಾವಾಗ ಭಾಗವತ ಹೇಳಿದ್ದ ಹೇಳಿ. ಯಾವಾಗ ಅಂದರೆ ತುಂಬ ಹಿಂದೆ, ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಇದು ಸುಳ್ಳು. ಕಲ್ಪಿತ ಭಾಗವತ, ಕಲ್ಪಿತ ಭಗವದ್ಗೀತ, ಕಲ್ಪಿತ. ಯಾವಾಗ ಆಯಿತು ಹೇಳಿ. ನಮ್ಮದು ನೋಡಿ ಚಾರಿತ್ರಿಕ ರೆಕಾರ್ಡ್ ತೋರಿಸ್ತೀವಿ, ಇಷ್ಟು ವರ್ಷ ಹಿಂದೆ ಆಯಿತು. ಅದರಿಂದ ನಮ್ಮದು ಸತ್ಯ ನಿಮ್ಮದಲ್ಲ ಅಲ್ಲವೇ. ನಮ್ಮ ಅಮ್ಮ ಅಡುಗೆ ಯಾವಾಗ ಮಾಡಿದ್ದರು, ಎಷ್ಟೊತ್ತಕ್ಕೆ ಶುರು ಮಾಡಿದ್ರು, ಎಷ್ಟೊತ್ತಿಗೆ ಮುಗಿದ್ದರು, ಬರ್ಕೊಂಡಿದ್ದರು ತೋರಿಸ್ತೀನಿ. ಅದರಿಂದ ನಮ್ಮ ಅಡುಗೆ ನಮ್ಮ ಅಡುಗೆ ಸತ್ಯ. ನಿಮ್ಮ ಅಮ್ಮ ಎಷ್ಟೊತ್ತಿಗೆ ಅಡುಗೆ ಶುರು ಮಾಡಿದ್ರು ಅಷ್ಟೊತ್ತಿಗೆ ಮುಗಿಸ್ಬಿಟ್ರೆ ಹೇಳು. ನಮ್ಮ ಅಮ್ಮಕ್ಕೆ ಗಡಿಯಾರ ನೋಡೋಕ್ಕೆ ಬರಲ್ಲ, ಅವ್ರಿಗೆ ಟೈಮೇ ಗೊತ್ತಾಗಲ್ಲ. ಅಂದರೆ ಈ ಕಾಲದ ಎಲ್ಲರಿಗೂ ಗೊತ್ತು, ನಮಗೆ ಅವ್ರ ಗಡಿಯಾರ ಗೊತ್ತಿರ್ತಿಲ್ಲ. ಗಡಿಯಾರ ಇತ್ತು ಮನೆಯಲ್ಲಿ, ಟೈಮ್ ಎಷ್ಟಾಗ್ತದೆ ನಿಮ್ಗೆ ಗೊತ್ತಾಗ್ತಿರಲಿಲ್ಲ. ಅದು ಏನು ಅಂದರೆ ಅವ್ರನ್ನ ಕೇಳ್ತೀವಿ, ನಮ್ಗೆ ಏನು ಗೊತ್ತೇ ಆಗ್ತಿರಲಿಲ್ಲ. ಅದು ಹೇಗೆ ನೋಡಬೇಕು ಗೊತ್ತಾಗ್ತಿಲ್ಲ. ನನಗೆ ತುಂಬ ದಿವಸ ಆಯಿತು. ಆ ಒಂದು ಒಂದು ಸಣ್ಣ ಮುಳ್ಳು ದೊಡ್ಡ ಮುಳ್ಳು, ಆ ಸಣ್ಣ ಮುಳ್ಳು ಒಂದೇ ನೋಡುತ್ತಿದ್ದೆ. ಆ ದೊಡ್ಡ ಮುಳ್ಳು ಏಕಿದೆಯೋ ನನಗೆ ಗೊತ್ತೇ ಆಗಲಿಲ್ಲ. ಎಷ್ಟೋ ವರ್ಷವರೆಗೂ ನನಗೆ ಗೊತ್ತೇ ಆಗಲಿಲ್ಲ. ಸಣ್ಣ ಮುಳ್ಳು ಒಂದೇ ನೋಡ್ಕೊಳ್ತಿದ್ದೆ, ನಿಮ್ಗೆ ಗೊತ್ತೇ ಆಗಲಿಲ್ಲ. ಹಳ್ಳಿ ಜನರು ನಮಗೇನು ಗೊತ್ತಾಗ, ನಮ್ಮ ಅಮ್ಮಗೂ ಗೊತ್ತಾಗಲಿಲ್ಲ. ನಾವು ಹಾಗೆ ಯಾವ್ದಾರು ಅದೇ ನೋಡ್ಕೊಂಡು ಹೋಗ್ತಿದ್ವಿ. ಅದರಿಂದ ಗಡಿಯಾರವೇ ಸರಿಯಾಗಿ ಗೊತ್ತಾಗಲ್ಲ ಅವರಿಗೆ ನೋಡೋದು. ಅವ್ರಿಗೇನು ಹೇಳಬೇಕು, ಅದರಿಂದ ನಿಮ್ಮ ಅಡುಗೆ ಎಲ್ಲ ಸುಳ್ಳು ಅಂದರೆ ಇದೇನು ಮಾತಪ್ಪ. ನಾನು ಹೇಳ್ತಾ ಇಲ್ಲ, ಇಡೀ ಭಾರತ ದೇಶದಲ್ಲಿ ಪ್ರಶ್ನೆಗಳೆಲ್ಲ ಈ ಮೂರ್ಖ ಪ್ರಶ್ನೆಗಳೇ ಬರ್ತಾ ಇವೆ ನೋಡಿ. ನೀವೆಲ್ಲ ಕಡೆ ಪುಸ್ತಕಗಳು ತುಂಬಿ 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 ಇಷ್ಟೆಷ್ಟು ರಿಸರ್ಚ್ಗಳು ಮಾಡಿ ಪುಸ್ತಕಗಳು ಮಾಡೆಲ್ಲ ಸರ್ವನಾಶನ ಮಾಡ್ತಾ ಇದ್ದ. ನಮ್ಮ ಬುದ್ಧಿ, ನಮ್ಮ ಜನರ ಬುದ್ಧಿಯನ್ನು ಹಾಳು ಮಾಡ್ತಾ ಇದ್ದ ಈ ಪ್ರಶ್ನೆಗಳಿಂದ. ವಿಷಯ ನೋಡಿ, ಭಗವದ್ಗೀತದಲ್ಲಿ ಅದಕ್ಕಾಗೇ ನಮ್ಮ ಪುಸ್ತಕದಲ್ಲಿ, ಸಂಸ್ಕೃತ ವ್ಯಾಖ್ಯಾನಗಳಲ್ಲಿ, ಶಂಕರ ಭಾಷ್ಯದಲ್ಲಿ, ಯುದ್ಧ ಕ್ಷೇತ್ರದಲ್ಲಿ ನಿಜವಾಗಿ ಹೇಳಿದ್ದನಾ ಕೃಷ್ಣ? ಯಾರಾದರೂ ಪ್ರಶ್ನೆ ಮಾಡಿದ್ದಾರೆ? ಶಂಕರ ಭಾಷ್ಯದಲ್ಲಿದೆ, ರಾಮಾನುಜ ಭಾಷ್ಯದಲ್ಲಿದೆ, ಮಧ್ವ ಭಾಷ್ಯದಲ್ಲಿದೆ, ನಿಂಬಾರ್ಕದಲ್ಲಿದೆ, ಎಲ್ಲಿಯಾದರೂ ಇದೆ? ನಮ್ಮ ಸಾಂಪ್ರದಾಯಿಕರು ಪ್ರಾಚೀನರು ಈ ವಿಷಯವನ್ನು ಕೆಡಿಸ್ಕೊಂಡೇ ಇಲ್ಲ. ಯುದ್ಧದಲ್ಲಿ ಹೇಳಿರ್ಬೋದು, ಹೇಳದಿರ್ಬೋದು, ಸೊ ವಾಟ್. ವೇದ ಅದರಲ್ಲಿರುವ ಉಪದೇಶ ನೋಡ್ತೀರಾ, ಅದರಲ್ಲಿ ಹಾಗಿದ್ದಾಗೆ ಏನೇನು ಹೇಗೆ ಗೊತ್ತಾ? ಆ ಟೈಮ್ ಖಂಡಿತವಾಗಿ ಹೇಳು. ಕುರುಕ್ಷೇತ್ರ, ಕುರುಕ್ಷೇತ್ರ ಯಾವ ಜಾಗದಲ್ಲಿ ಹೇಳಿದ್ದರೂ ತೋರಿಸು. ಕುರುಕ್ಷೇತ್ರ ಹೀಗೆ ನೋಡಿದ್ರೆ ದೊಡ್ಡ ನಗರ ಆಗಿಬಿಟ್ಟಿದೆ. ಅದರಿಂದ ಈ ಜಾಗದಲ್ಲಿ ಹೇಳಿದ್ದರೆಂದ ಹೇಳೋಕ್ಕಾಗಲಿ, ಗೊತ್ತೇ ಇಲ್ಲ ಅಂದರೆ ಅದರಿಂದ ಭಗವದ್ಗೀತೆ ನಿಜವಾಗಿಲ್ಲ, ಆಗಲೇ ಇಲ್ಲ. ನೀವು ಕುರುಕ್ಷೇತ್ರ ಜಾಗ ತೋರಿಸು. ಕುರುಕ್ಷೇತ್ರ ಇದೆ, ದಿಲ್ಲಿಯಿಂದ ಋಷಿಕೇಶ್ಗೆ ಹೋಗ್ತಾ ಇದ್ದರೆ ದಾರಿಯಲ್ಲಿ ಆಗುತ್ತೆ. ಕುರುಕ್ಷೇತ್ರ ಇದೆ, ಅದೇನೋ ಹರಿಯಾಣದಲ್ಲಿ ಆಗುತ್ತದೆ. ಕುರುಕ್ಷೇತ್ರ ಇದೆಲ್ಲ ನಗರ ಆಗಿಬಿಟ್ಟಿತ್ತು, ಎಲ್ಲೋ ಸ್ವಲ್ಪ ಜಾಗ ಇದೆ ಅಷ್ಟೇ, ನಗರ ಆಗಿಬಿಟ್ಟಿತ್ತು. ದೊಡ್ಡ ದೊಡ್ಡ ಮಂದಿರಗಳು ನಗರಗಳು ಏನೋ ಆಗಿಬಿಟ್ಟಿತ್ತು. ಅದರಿಂದ ಈ ಜಾಗ ಎಂದು ಹೇಳೋಕ್ಕಾಗಲ್ಲ ಯಾವ ಜಾಗನೂ. ಅಂದರೆ ಭಗವದ್ಗೀತನು ಎಷ್ಟು ಮುಖ್ಯ, ಸಾಕ್ಷಾತ್ ಭಗವಂತ ಶ್ರೀಕೃಷ್ಣ ಎಂದು ಹೇಳ್ತೀರಿ, ಅವರು ಶ್ರೀಕೃಷ್ಣ ಹೇಳಿದ್ದು ನೀವೆಲ್ಲಿ ಜಾಗನೇ ಗೊತ್ತು ಮಾಡಿಕೊಂಡಿಲ್ಲ ಅಂದರೆ ಭಗವದ್ಗೀತೆ ಹೇಳಿದ್ದು ಸುಳ್ಳು. ಅದಕ್ಕಾಗಿ ನಾವು ಭಗವದ್ಗೀತೆ ಅವಳಲ್ಲ, ಬೈಬಿಲೇ ಓದು. ಜನರು ಹೇಳ್ತಾರೆ ಇದೇನಪ್ಪ, ಹೌದೌದು ಇದೇ ಕರೆಕ್ಟು ಎಂದಂತೆ. ಎಲ್ಲರಿಗೆ ನೀವು ಇಂಗ್ಲೀಷ್ ಮೀಡಿಯಮ್, ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಿಗೆ ನೀವು ಮಕ್ಕಳನ್ನು ಕಳಿಸಿದರೆ ಈಗ ತಯಾರಾಗಿ ಬರ್ತಾರೆ. ನಿಮಗಾಗುವುದು ಇಷ್ಟವ ಬೇಡ ಅಂದರೆ ತಕ್ಷಣವೇ ನಿಮ್ಮ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಿಂದ ಮಕ್ಕಳನ್ನು ತೆಗೆದುಬಿಡಿ ತಕ್ಷಣವೇ, ಅರ್ಜೆಂಟ್ಲಿ, ಒಂದು ನಿಮಿಷನೂ ಲೇಟ್ ಆಗಬಾರ್ದು. ಹಾಂ, ಈಗ ಬೇಡ ಅಂದರೆ ನೀವು ಹೀಗೆ ಆಗುವುದು ಒಳ್ಳೆಯದು ಅಂದರೆ ಆಗಲ್ಲ. ನಿಮ್ಮ ಮಕ್ಕಳೇ ನಾಳೆ ದಿವಸ ಒಬ್ಬನ ಹಿರಣ್ಯಾಕ್ಷ, ಒಬ್ಬನ ಹಿರಣ್ಯಕಶಿಪು, ಒಬ್ಬನ ಕಂಸ ಆಗಿ ಬರ್ತಾನೆ ಮನೆಗೆ ಅಲ್ಲ. ನಿಮ್ಮ ಮಕ್ಕಳನ್ನು ಕಳಿಸಿಬಿಡಿ, ಅವ್ರು ಹಾಗೆ ಆಗ್ತಾನೆ. ಯಾವ ಮಾತು ಕೇಳಲ್ಲ, ನಿಮ್ಮ ಮಾತೇ ಕೇಳಲ್ಲ. ಏಕೆಂದರೆ ಅವ್ರು ಹೇಳುವ ಬುದ್ಧಿ ಇದೆ, ನಾಶ ಮಾಡುವ ಬುದ್ಧಿ ಅವರಿಗಿದೆ. ಅದಕ್ಕಾಗಿ ಪ್ರಶ್ನೆ ಅದಲ್ಲ, ವಿಷಯ ಪ್ರಧಾನವಾಗಿ. ಅದಕ್ಕಾಗಿ ನಾವು ಶ್ರೀಕೃಷ್ಣರು ಆ ಹೇಳಿದ್ದು ಒಂದು ಕಾಲು ಅರ್ಧ ಗಂಟೆಯಲ್ಲಿ ಹೇಳಿರ್ಬೋದು, ಅಥವಾ ಒಂದು 20 ನಿಮಿಷದಲ್ಲಿ. 20 ನಿಮಿಷದಲ್ಲಿ ಭಗವದ್ಗೀತದ ಅರ್ಧ ಭಾಗ ಹೇಳಿಬಿಡಬಹುದು, ತಾತ್ಪರ್ಯ ಹೇಳಿರಬಹುದು. ವೇದವ್ಯಾಸ ನಮಗೆ ಅರ್ಥ, ಅರ್ಜುನನಿಗೆ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾರೇ ಒಬ್ಬರು ತುಂಬ ಹಿಂದಿನ ಕಾಲದಲ್ಲಿ ಅವರು ಅವರಿಗೆ ಹೇಳುವಾಗ ಒಂದು ಮಾತಿನಲ್ಲಿ ಹೇಳ್ತಾರೆ, ಅದು ಏನಾಯಿತು ಹೇಳಿ ಅಂದರೆ ನಮಗೆ ಹೇಳಬೇಕಂದ್ರೆ ಹೀಗಾಯಿತು ಹೀಗಾಯಿತು ಅದೆಲ್ಲ ಹೇಳುವುದಕ್ಕೆ ಅರ್ಧ ಗಂಟೆ ಆಗುತ್ತೆ. ಏಕೆಂದರೆ ನಮಗೆ ಅದೆಲ್ಲ ಗೊತ್ತಿಲ್ಲವಲ್ಲ, ಆ ಸಂದರ್ಭ ಏನೋ ಏನೇನೋ ಗೊತ್ತಿಲ್ಲ. ಅರ್ಜುನನಿಗೆ ಏನಾಗ್ತಾ ಇದೆ, ಏನು ದುಃಖ, ಇವರಿಗೆ ಏನಿದೆ, ಒಂದು ಮಾತಿನಲ್ಲಿ ಹೇಳ್ತಾರೆ, ಗೊತ್ತಾಗ್ತದೆ. ಅವರವರು ಹತ್ತಿರವಾಗಿ ಜೀವಿಸ್ತಾ ಇದ್ದಾರೆ, ಅವರವರು ಒಂದು ಮಾತಿನಲ್ಲಿ ಹೇಳ್ಕೊಡ್ತಾರೆ. ನಮಗೆ ಹೇಳಬೇಕಂದ್ರೆ ಶ್ರೀಕೃಷ್ಣ ಏನು ಹೇಳಿದ, ಯುದ್ಧ ಮಾಡುವುದನ್ನು, ಅದು ಯುದ್ಧ ಮಾಡೋದು ಏಕೆ ಹೇಳುವುದು, ಯುದ್ಧರಂಗಕ್ಕೆ ಹೋಗಿದ್ದಾರಲ್ಲ, ಯುದ್ಧ ಮಾಡೋದು ಏಕೆ ಹೇಳಬೇಕಾಯ್ತು. ಅಬ್ಬಾ, ನಿಮಗೆ ಕಥೆ ಎಲ್ಲ ಹೇಳಬೇಕಾ, ಅರ್ಜುನ ಬೇಡ ಎಂದು ಹೇಳಿದ, ನೋಡಿ ಬೇಜಾರು ಮಾಡಿಕೊಂಡ, ಹೀಗಾಯಿತು ಹೀಗಾಯಿತು ಅದಕ್ಕಾಗಿ ಹೇಳಬೇಕಾಯ್ತು. ಓ, ಇಷ್ಟೆಲ್ಲ ಕಥೆ ಇದೆಯಾ ಎಂದು ನಮಗೆ ಹೇಳುವುದಕ್ಕೆ ಅರ್ಧ ಗಂಟೆ ಆಯಿತು, ಅವರು ಒಂದು ಮಾತಿನಲ್ಲಿ ಹೇಳಿಬಿಟ್ಟು. ಹಾಗೆ ವೇದವ್ಯಾಸ ನಮಗೋಸ್ಕರ ಬಿಡಿಸಿ ಹೇಳಿದ, ಶ್ರೀಕೃಷ್ಣ ಸಂಕ್ಷೇಪವಾಗಿ ಹೇಳಿದ್ದನ್ನು ವೇದವ್ಯಾಸ ಬಿಳಿದು ಹೇಳಿದ. ಈಗ ಸಂದೇಹ ನಿವೃತ್ತಿ ಆಯಿತು,
ಇದೊಂದು ದೊಡ್ಡ ಸಂದೇಹವಾ? ನಮ್ಮ ಯಾವ ಶಂಕರ ಭಾಷೆಯಲ್ಲಿ ಆನಂದಗಿರಿ ಟೀಕಾದಲ್ಲಿ ಎಲ್ಲಿಯೂ ಒಂದು ಮಾತಿಲ್ಲ ಈ ಮಾತು. ಈ ಪ್ರಶ್ನೆ ಸಂದೇಹವೇ ಅಲ್ಲ. ಏಕೆ ಈ ಸಂದೇಹ? ವಿಷಯ ನೋಡಬೇಕೇ ಹೊರತು ವಿಷಯ ಪಕ್ಕಕ್ಕಿಟ್ಟು ಎಷ್ಟೊತ್ತಿಗೂ ಎಲ್ಲಿ, ಇದೆಲ್ಲ ಬಾಹ್ಯ ದೃಷ್ಟಿ. ಅದಕ್ಕಾಗಿ ಇದೆಲ್ಲ ಜನರು ಈಗ ಅದೇ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಚಿಕ್ಕ ತಪ್ಪು ಮಾಡಿದ್ದರೆ ಇಷ್ಟೆಲ್ಲ ಏಕೆ ಹೇಳ್ತಾ ಇದ್ದೀವಿ ನಾವೇ? ಒಂದು ಎಲ್ಲೋ ಒಂದು ಕಡೆ ಹೇಳಿದ್ದೀನಿ, ಯಾವುದೋ ಒಂದು ಸಣ್ಣ ತಪ್ಪಾಯಿತು, ಅದು ಹಾಗಲ್ಲ ಹೀಗೆ ಎಂದು ಹೇಳಿಬಿಟ್ಟ ನಂತರ ಕುಳಿತಿದ್ದಾರೆ. ಕೆಲಸ ಮುಗಿಯಿತು, ಆವಾಗ ಹೇಳಿದ್ದೀನಿ ಇಂತಿಂಥ ಸಂದರ್ಭಗಳು ಬರುತ್ತವೆ, ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಎಂದು ಹೇಳಿದರೆ ಸಿಟ್ಟು ಮಾಡಿಕೊಂಡರು. ಏನು ಗುರುಗಳೇ ಇಷ್ಟು ತಪ್ಪಿಗೆ ನೀವು ಇಷ್ಟೆಲ್ಲ ದೊಡ್ಡ ಲೆಕ್ಚರ್ ಮಾಡ್ತಾ ಇದ್ದೀರಿ, ನಾನೇನು ಇಷ್ಟೆಲ್ಲ ತಪ್ಪು ಮಾಡಿದ್ದೀನ? ನಾನು ಒಂದು ತಪ್ಪು ಮಾಡಿದ್ದೀನಿ, ನೀವು ಇಷ್ಟೆಲ್ಲ ಮಾಡ್ತಾ ಇದ್ದೀರಿ. ಅಪ್ಪ ಇವ್ರಿಗೇನು ಬಿಡಲ್ಲವ, ನಮ್ಮೆಲ್ಲ ತಪ್ಪು ತಪ್ಪು ತಪ್ಪೆಂದು ಇಷ್ಟೆಲ್ಲ ಮಾಡುವುದ ನಮಗೆ? ಅಯ್ಯೋ ರಾಮ, ನೀವು ಮಾಡಿದ್ದು ತಪ್ಪೆಲ್ಲ ಇಷ್ಟೇ ನೀವು ಮಾಡಿದ್ದಿ ಎಂದ ಅಲ್ಲ. ಈ ಸಣ್ಣ ತಪ್ಪು ಸಂದರ್ಭ ಇಟ್ಟುಕೊಂಡು ಮಿಕ್ಕ ಮುಂದೆ ಮುಂದೆ ಇಂಥದ್ದು ಆಗಬಾರದು, ಇಂಥದ್ದು ಆಗ ಆಗಬೇಕು ಎಂದು ವಿಷಯ ಇನ್ನೂ ಸ್ವಲ್ಪ ಬಿಡಿಸಿ ಹೇಳಿದ್ದೀನಿ ಅಷ್ಟೇ ಅಲ್ಲ. ಅದೆಲ್ಲ ಏಕೆ ಹೇಳೋದು? ನಾನು ಮಾಡಿದ್ದೀನ ತಪ್ಪು? ನೀವೆಲ್ಲ ನಾನು ಹೇಳ್ತಾ ಇದ್ದೀನಿ. ಅವರು ಕತ್ತಿ ತಗೊಂಡು ತರಕಾರಿ ಏನದು ಕತ್ತರಿಸುವುದು ಹೇಳ್ತಾರೆ, ಹಚ್ಚುವುದಕ್ಕೆ ಶುರು ಮಾಡಿ. ಹಚ್ಚಿದ್ದಕ್ಕೆ ಶುರು ಮಾಡಿದ್ರೆ ನೋಡು ಹೀಗೆ ಜೋಪಾನವಾಗಿಡು, ಹೀಗೆ ಕಟ್ಟಾಗಬಹುದು ಹೀಗೆ ಆಗ್ಬೋದು ಅಂತ ಇದೆಲ್ಲ ಏಕೆ ಲೆಕ್ಚರ್ ಕೊಡು? ನಾನು ಕಟ್ ಮಾಡ್ಕೊಂಡಿದ್ದೀನಾ, ನನ್ನ ಕೈ ಸರಿಯಾಗಿದೆ ಬೆರಳು, ಏಕೆ ಹೇಳುವುದಿದೆಲ್ಲ? ಕಟ್ಟಾದ ನಂತರನೇ ಹೇಳಬೇಕಾ? ಮೊದಲು ಹೇಳಿದರೆ ತಪ್ಪ? ಹೇಳಬಾರ್ದಂತೆ ಈ ಕಾಲದಲ್ಲಿ ಯಾವ ಹುಡುಗರಿಗೆ ಹೇಳಬಾರ್ದು. ಮೊದಲು ಕಟ್ಟಾದ ನಂತರ ಹೇಳಬೇಕು, ಆವಾಗ ಔಷಧ ತಗೊಂಡು ಬರಬೇಕು ಆಸ್ಪತ್ರೆ. ಐ ಸಿ ಎಕ್ಕೆ ತರಕಾರಿ ಮಾಡುವಾಗ ಬೆರಳು ಕಚ್ಚಾದರೆ ಐ ಸಿ ಎಕ್ಕೆ ಕರ್ಕೊಂಡು ಹೋಗಬೇಕು ಅಷ್ಟೇ. ಎಲ್ಲ ಟೆಸ್ಟ್ ಎಲ್ಲ ಮಾಡಿಸಬೇಕು, ಬ್ಲಡ್ ಟೆಸ್ಟು, ಶುಗರ್ ಟೆಸ್ಟು, ಇನ್ನೇನೋ ಟೆಸ್ಟು. ಇವರಿಗೆ ಅಲ್ಲ, ಇವ ತಾಯಿಗೆ ಟೆಸ್ಟ್, ಇವರ ಅಪ್ಪಗೆ ಟೆಸ್ಟ್, ಇವರ ಅಜ್ಜಗೆ ಟೆಸ್ಟ್, ಎಲ್ಲರಿಗೂ ಟೆಸ್ಟ್ ಮಾಡಬೇಕು. ಇವರಿಗೆ ಬೆರಳು ಕಟ್ಟಾದರೆ ಇವರಿಗೆ ತಾಯಿಗೆ ಅಜ್ಜಗೆ ಅಪ್ಪಗೆ ಎಲ್ಲರಿಗೂ ಆಗಬೇಕು ಟೆಸ್ಟ್. ಹಾಗೆ ಮಾಡಿಬಿಡ್ತಾರೆ ಅದೆಲ್ಲ. ಎಲ್ಲರಿಗೂ ಟೆಸ್ಟ್ ಮಾಡಿಬಿಟ್ಟು ಅಷ್ಟೇ ಅಲ್ಲ, ನೀವು ಹೊಳೆನರಸಿಪುರ ಬಂದು ನಿಮ್ಮ ಹೊಳೆನರಸಿಪುರ ಊರಿನ ಜನರಿಗೆ ಎಲ್ಲರಿಗೂ ಟೆಸ್ಟ್ ಮಾಡ್ತೀವಿ ಅಂದರೆ ಬರೀ ಬಿಲ್ಲು ದೊಡ್ಡದಾಗಬೇಕಲ್ಲ. ನಮ್ಮದು ಸೂಪರ್ ಸ್ಪೆಷಾಲಿಟಿ ಯಾವಾಗ ಆಗ್ತದೆ? ನೀವು ಯಾರ್ಯಾರು ಹೊಳೆನರಸಿಪುರದಿಂದ ಒಬ್ಬ ಪೇಷಂಟ್ ಬಂದರೆ ನೀವು ಇಡೀ ಹೊಳೆನರಸಿಪುರಕ್ಕೆ ಟೆಸ್ಟ್ ಮಾಡಿಸ್ತೀವಿ. ಆವಾಗಲೇ ನಮ್ಮದು ದೊಡ್ಡ ಆಸ್ಪತ್ರೆ, ನಮ್ಮದು ಇಂಟರ್ನ್ಯಾಷನಲ್ ಆಸ್ಪತ್ರೆ ಅಲ್ಲ. ಹಾಗೆ ಮಾಡ್ತೀವಿ ಅಂದರೆ ಆದ ನಂತರನೇ ಹೇಳಬೇಕು. ಮೊದಲು ಹೇಳಿಬಿಟ್ರೆ ಏಕೆ ಇಷ್ಟೆಲ್ಲ ಹೇಳೋದು? ನಾವೇನು ತಪ್ಪು ಮಾಡಿದ್ದೀನ? ಬೋ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ನಮ್ಮೋ, ಈ ಡೇಂಜರಸ್ ಫೆಲ್ಲು ನೋಡಿ, ಈ ಗುರುಗಳು ಏನದು, ಒಂದು ತಪ್ಪು ಮಾಡಿದ್ರೆ ಇಷ್ಟೆಲ್ಲ ಹೇಳ್ತಾರೆ, ಅಯ್ಯೋ 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 ಇದೆಲ್ಲ ಏನು ನಮ್ಮನ್ನು, ನಾವೆಲ್ಲ ತಪ್ಪು ಮಾಡಿದ್ದೆ ಅಂತ. ಅಂದರೆ ಅವರಿಗೆ ಏನು ಹೇಳಿದ್ದರೆ ಸಾಕು, ಜೋಪಾನ ಹೇಳಿದ್ದರೆ ಏನು ಹೇಳ್ತಾರೆ ಗೊತ್ತಾ, ನಮ್ಮನ್ನು ತಪ್ಪೆಂದು ಹೇಳ್ತಾ ಇದ್ದಾರೆ, ಅದಕ್ಕಾಗೇ ಇಷ್ಟೆಲ್ಲ. ಏನು ಹೇಳಬಾರದು, ನೀವೆಲ್ಲ ಕರೆಕ್ಟ್ ಆಗಿದ್ದೀರಿ, ನೀವು ತಪ್ಪು ಮಾಡಿದ್ದರೂ ಕರೆಕ್ಟೇ ಮಾಡಿದ್ದೀರಿ, ತಪ್ಪು ಅದಾಯಿತು ನೀವು ಮಾಡಲಿಲ್ಲ ಎಂದು ಹೇಳಬೇಕು ಅಲ್ಲವೇ. ಕೈ ಕತ್ತರಿಸಿ ಹೋದರೆ ಅದು ಚಾಕು ತಪ್ಪು ಹೇಳಬೇಕು, ನಿಮ್ಮ ಕೈ ತಪ್ಪು ಹೇಳಬಾರದು, ಚಾಕು ತಪ್ಪು ಎಂದು ಹೇಳಬೇಕು ಅಲ್ಲವೇ. ಅಥವಾ ಚಾಕು ಯಾರು ತಯಾರು ಮಾಡಿದರೆ ಅವರು ತಪ್ಪು ಹೇಳಬೇಕು, ಯಾರು ಕೊಂಡುಕೊಂಡು ತಂದರೋ ಅವರು ತಪ್ಪು ಎಂದು ಹೇಳಬೇಕು, ನಿಮ್ಮ ತಪ್ಪು ಎಂದು ಹೇಳಬಾರ್ದು. ಈಗ ಜನರು ಬೆಳೆಯುತ್ತಾ ಇದ್ದಾರೆ ಏಕೆ? ಇದೆಲ್ಲ ವಿದೇಶಿ ಸಂಸ್ಕೃತಿ, ಇದೆಲ್ಲ ವಿದೇಶಿ ಸಂಸ್ಕೃತಿ. ನಾನು ವಿದೇಶಿ ಸಂಸ್ಕೃತಿ, ಇಂಗ್ಲೀಷ್ ಮೀಡಿಯಮ್, ಈ ಬ್ರಿಟಿಷ್ ಬುದ್ಧಿ, ಈ ಬ್ರಿಟಿಷ್ ಜನರು ನಮ್ಮ ಜನರಿಗೆ ವಿದ್ಯಾ ಹೇಳಿಕೊಟ್ಟು ಹಾಳು ಮಾಡಿದ್ದು, ಇದು ಹೇಳಿದರೆ ಜನರೆಲ್ಲ ಸಿಟ್ಟು ಮಾಡ್ಕೊಳ್ತಾರೆ. ಪಾಠಗಳು, ನೀವೆಲ್ಲ ಮಾತು ಮಾತಿಗೆ ವಿದೇಶಿಯರನ್ನೇ ಹೇಳ್ತಾ ಇದ್ದೀರೇನು? ವಿದೇಶಿಯರು ಹೇಳಿದರೆ ಅವರು ನಿಮ್ಮನ್ನು ಹೇಳಿದರೆ ನೀವು ಒಪ್ಕೊಳ್ತೀರಾ? ಅದರಿಂದ ಅವರದ್ದು ಅವರು, ನಿಮ್ಮದು ನೀವು, ಇನ್ನೊಬ್ಬರನ್ನು ಹೇಳಬಾರ್ದು ಅಲ್ಲವೇ. ನಮ್ಮ ಹುಡುಗ ಶಾಲೆಗೆ ಹೋಗಿ ತಪ್ಪು ತಿಳ್ಕೊಂಡು ಬಂದರೆ ನೋಡು, ನಮ್ಮ ಹುಡುಗ ಅಲ್ಲಿ ಹೋಗಿ ಭಗವದ್ಗೀತೆ ನಿಜವಾಗಿ ಆಯ್ತಾ, ಸೇನೆ ಮಧ್ಯಗಳಲ್ಲಿ ಆಯ್ತಾ ಪ್ರಶ್ನೆ ಮಾಡಿದರೆ ಆ ಶಾಲೆ ನಿಮ್ಮ ಬುದ್ಧಿಯನ್ನು ಹಾಳು ಮಾಡಿತಪ್ಪ. ನಿಮ್ಮ ಕ್ರಿಶ್ಚಿಯನ್ ಮಿಷನರಿ ಶಾಲೆ ಅಂದರೆ ಇವರೇನು ಬಂದು ಹೇಳ್ತಾರೆ ಗೊತ್ತಾ, ಆ ಶಾಲೆಯನ್ನು ಏಕೆ ಮಾಡುವುದು, ನಿಮ್ಮ ಹುಡುಗನನ್ನೇ ಹೇಳ್ಕೊ, ನಿಮ್ಮ ಹುಡುಗರನ್ನೇ ಬೈಕೊ, ಅವರನ್ನು ಹೇಳಬೇಡ. ಹುಡುಗ ಹೇಳ್ತಾನೆ ನನ್ನನ್ನು ಬೈಯಬಾರದು, ನಿಮಗೆ ಗೊತ್ತಿಲ್ಲ ಅದಕ್ಕಾಗಿ ನನ್ನನ್ನು ಬೈತಾ ಇದ್ದೀವಿ. ಈ ಪ್ರಶ್ನಕ್ಕೆ ಸಮಾಧಾನ ನಿಮಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ನಿಮ್ಮ ಭಗವದ್ಗೀತೆಯಲ್ಲೇ ಇಲ್ಲ, ಮಹಾಭಾರತದಲ್ಲಿದೆಯಾ? ಆ ಸೇನೆಯಲ್ಲಿ ಹೇಗೆ ಹೇಳಿದ್ದಾರೆ, ಹೇಗೆ ಹೇಳೋಕ್ಕಾಗ್ತದೆ? ಎರಡು ಸೈನ್ಯಗಳ ಮಧ್ಯೆ ನಿಂತುಕೊಂಡು ಭಗವದ್ಗೀತೆ ಹೇಳೋಕ್ಕಾಗ್ತದೆ? ವೇದವ್ಯಾಸ ಹೇಳಿದ್ರೆ ಮಹಾಭಾರತದಲ್ಲಿ ಹೇಳಿದ್ರೆ ತೋರಿಸು, ಮಹಾಭಾರತದಲ್ಲಿ ಹೇಳಿದಾಗ ಮಹಾಭಾರತನೇ ತಪ್ಪು. ಹುಡುಗ ಹೇಳ್ತಾನೆ ನಿಮ್ಮ ಮಹಾಭಾರತ ತಪ್ಪು. ಶಾಲೆ ಹೇಳ್ತದೆ ನಿಮ್ಮ ಮಕ್ಕನ ನಿಮ್ಮ ಮಗನ ಬೈಯುವ, ನಮ್ಮನ್ನು ಬೈಯಬಾರ್ದು. ಓ, ತಪ್ಪು ಮಾಡುವವರು ಮಾಡ್ತಾರಂತೆ, ಬೈಯುವುದು ಮಾತ್ರ ನಮ್ಮನ್ನೇ ಬೈಯಬೇಕಂತೆ, ತಪ್ಪು ನಮ್ಮದೇ ಅಂತೆ. ಈ ಬುದ್ಧಿಯೆಲ್ಲ ಹೇಳ್ಕೊಟ್ಟಿದ್ದೆ ಯಾರು, ಗೊತ್ತಾಗ್ತಾ ಇದೆ ಹೀಗೆ? ಅದಕ್ಕಾಗೆ ನಾನು ಅವರನ್ನು ವಿಮರ್ಶೆ ಮಾಡಿದರೆ ನಮ್ಮ ಜನ ಹೇಳ್ತಾರೆ ತಪ್ಪು ನಿಮ್ಮದೇ, ನೀವು ಅವರನ್ನು ಏಕೆ ಬೈಯೋದು? ಅವರು ಹೇಳ್ತಾ ಇಲ್ಲ, ನಮ್ಮ ಜನರೇ, ನನ್ನ ಪ್ರವಚನದಲ್ಲಿ ಕೂತಿರುವವನೇ ಹೇಳ್ತಾನೆ. ನನ್ನ ಪ್ರವಚನಕ್ಕೆ ಕರೆದು ಪ್ರವಚನವೆಲ್ಲ ಆದ ನಂತರ ವಾಪಸ್ ನನ್ನನ್ನು ಕಾರ್ನಲ್ಲಿ ಬಿಡುವಾಗ ಕಾರ್ನಲ್ಲಿ ಹೇಳ್ತಾನೆ ನೀವು ಅದೇಕೆ ಹೇಳಿದ್ದೀರಿ, ಅವರನ್ನೇಕೆ ನೀವು ವಿಮರ್ಶೆ ಮಾಡ್ತಾ ಇದ್ದೀರಿ?
ನನ್ನ ಪ್ರವಚನ ಇನ್ವೈಟ್ ಮಾಡಿ ನನ್ನನ್ನು ಪ್ರವಚನ ಅರೇಂಜ್ ಮಾಡಿರುವ ಆ ಮಂದಿರ ಅಧ್ಯಕ್ಷನೇ ನನಗೆ ಆಕ್ಷೇಪ ಮಾಡ್ತಾನೆ. ಅದೇ ಕೇಳ್ತಾ ಇದ್ದೆ, ಯಾರಿಗೆ ಹೇಳಬೇಕು? ನಾನು ಮನುಷ್ಯನಾಗಿ ಹುಟ್ಟಿದ್ದು ಭಗವದ್ಗೀತೆ ಹೇಳುವುದು ನನ್ನನ್ನೇ ತಪ್ಪೆಂದು ಹೇಳ್ಕೊಳ್ಬೇಕು. ಈಗ ಅಷ್ಟೇ, ಈಗ ನಾನು ಭಗವದ್ಗೀತೆ ಹೇಳೋದೇ ತಪ್ಪು ಅಲ್ಲವೇ? ನಾನು ಇಲ್ಲಾಗಿ ಹಿಂದೂ ಆಗಿ ಹುಟ್ಟಿದ್ದೇ ತಪ್ಪು, ನಾನು ಪಾಠ ಹೇಳೋದೇ ತಪ್ಪು. ಈಗ ನನ್ನನ್ನು ನಾನು ಬೈಕೊಂಡು ಸುಮ್ಮನೆ ಇರಬೇಕಷ್ಟೇ. ಹಾಗೆ ಬಂದುಬಿಟ್ಟಿದೆ. ಅವ ತಪ್ಪು ಹೇಳಿದ ನಂತರ ಅವರು ಅರ್ಥ ಮಾಡಿಕೊಳ್ಳಲ್ಲ, ಇನ್ನು ಆಕ್ಷೇಪ ಮಾಡ್ತಾರೆ. ನೀವು ಯಾರು ತಪ್ಪು ಹೇಳೋ, ಇದಕ್ಕೆ ಅವರದೇ ಕರೆಕ್ಟ್. ಈಗ ಗೊತ್ತಾಯ್ತಾ, ವಿದೇಶಿ ಬುದ್ಧಿ ಎಷ್ಟು ಹಾಳು ಮಾಡಿತೋ, ಎಷ್ಟು ದುಷ್ಟರನ್ನು ಮಾಡಿಬಿಟ್ಟಿತೋ ಜನರನ್ನು. ಪೂರ್ವ ಕಾಲದಲ್ಲಿ ಇಂಥ ಪ್ರಶ್ನೆ ಎಲ್ಲಿಯಾದರೂ ಕೇಳಿದ್ದೀವ? ನಾನು ಎಷ್ಟೋ ಜನರ ಚಿಕ್ಕ ಮಗುವಾಗಿರುವಾಗಲೇ ಎಷ್ಟೋ ಜನರ ಪ್ರವಚನವನ್ನು ಕೇಳುತ್ತಿದ್ದೆ. ಅವ್ರು ಹೇಳಿದ್ದೆಲ್ಲ ಎಷ್ಟು ಭಕ್ತಿಯಿಂದ ಕೇಳುತ್ತಿದ್ದೆ. ಇಷ್ಟೆಲ್ಲ ಈಗ ಮೂರ್ಖತನವಾಗಿ ಈ ದುರಹಂಕಾರದಿಂದ ಪ್ರಶ್ನೆಗಳನ್ನ ನಾವು ಮಾಡಲಿಲ್ಲ. ಇದೇಕೆ ಹೇಳ್ತಾ ಇದ್ದೀವಿ ಅಂದರೆ, ಈ ಬುದ್ಧಿ ಯಾರು ಹೇಳ್ಕೊಡ್ತಾ ಇದ್ದಾರೆ? ಈ ಆಧುನಿಕ ತಲೆಮಾರು ಜನರಿಗೆ ಯಾರು ಹೇಳ್ಕೊಡ್ತಾ ಇದ್ದಾರೆ? ಎಲ್ಲಿಂದ ಬರ್ತಾ ಇದೆ? ಈ ದೊಡ್ಡ ದೊಡ್ಡ ಇಂಗ್ಲೀಷ್ ಪುಸ್ತಕಗಳಲ್ಲೇ ಇವೆ ಈ ಬುದ್ಧಿ ಅಲ್ಲ ಅದ್ರ ಬುದ್ಧಿ. ಇಂಗ್ಲೀಷ್ ಪುಸ್ತಕಗಳಲ್ಲೇ ಇದೆ ಈ ಟೆಂಡೆನ್ಸಿ, ಈ ಟೈಪ್ ಆಫ್ ಲುಕ್ಕಿಂಗ್, ಈ ಆ್ಯಂಗಲ್ ಆಫ್ ಲುಕ್ಕಿಂಗ್. ಮುಖ್ಯ ವಿಷಯವನ್ನು ಪಕ್ಕಕ್ಕಿಟ್ಟು ಅನಾವಶ್ಯಕ ವಿಷಯದಿಂದ ಮಾತಾಡಿ ಜನರ ಬುದ್ಧಿ ಹಾಳು ಮಾಡುವುದು ಅಲ್ಲಿಂದಲೇ ಬರ್ತಾ ಇದೆ. ಆಯಿತು, ಅದಕ್ಕಾಗಿ ಇಲ್ಲಿ ಧ್ರುವ ಇಷ್ಟು ಕೆಟ್ಟವನು ಎಂದು ಅರ್ಥ ಅಲ್ಲ. ಯಾಕಂದರೆ ನೀವು ಭಾಗವತ ಓದುವಾಗ ನಿಮಗೆ ಅನಿಸ್ತಿರಬಹುದು, ಧ್ರುವ ಸ್ವಲ್ಪ ತಪ್ಪು ಮಾಡಿದ್ದಕ್ಕೆ ಇಷ್ಟೆಲ್ಲ ಒಂದು ಅಧ್ಯಾಯ ಲೆಕ್ಚರ್ ಕೊಡುವುದ, ಮನು ರಾಜ ಬಂದು ಇಷ್ಟೆಲ್ಲ ಮಾಡಬೇಕಾ? ಅಂದರೆ ಆ ಸಂದರ್ಭ ಇಟ್ಟುಕೊಂಡು ಇನ್ನೂ ಅನೇಕ ವಿಷಯಗಳು, ಇದೇ ಸಂದರ್ಭ ಬಂತಪ್ಪ ಎಂದು ಸ್ವಲ್ಪ ನೀತಿ ಹೇಳುವುದು, ಭಕ್ತಿ ಹೇಳುವುದು, ಭಗವತ್ ತತ್ವ ಹೇಳುವುದು, ಮನುಷ್ಯ ಸ್ವಭಾವ ಹೇಳುವುದು, ಜೀವನ ಸ್ವಭಾವ ಹೇಳುವುದು, ರಾಗದ್ವೇಷ ಹೇಗೆ ಹುಟ್ಟುತ್ತದೆ ಹೇಳುವುದು, ಅದನ್ನು ಹೇಗೆ ಬಿಡಿಸಿಕೊಳ್ಳುವುದು ಹೇಳುವುದು, ಇಡೀ ವೇದಾಂತವೆಲ್ಲ ಹೇಳುತ್ತಾ ಇದ್ದಾರೆ. ಸಣ್ಣ ತಪ್ಪಕ್ಕೆ ನೀವು ಇಷ್ಟೆಲ್ಲ ವೇದಾಂತ ಹೇಳುವುದ? ಬರೀ ಹೇಳದಿದ್ದರೆ ಯಾರಿಗೆ, ನಿಮಗೆ ಹೇಗೆ ಗೊತ್ತಾಗಬೇಕು? ಯಾವಾಗ ಹೇಳಬೇಕು? ನೀವೆಲ್ಲ ಸತ್ತು ಹೋದ ನಂತರ ವಿಷ ತಿಂದರೆ ಹೇಗಾಗುತ್ತದೆ ಹೇಳಬೇಡ, ನಾನು ತಿಂದು ಸತ್ತು ಹೋದ ನಂತರ ನನಗೆ ಹೇಳು. ಮೊದಲೇ ಹೇಳುವುದೇಕೆ? ಹೌದಪ್ಪ, ವಿಷವೆಲ್ಲ ತಿಂದು ಸತ್ತು ಹೋದ ನಂತರ ನಿಮ್ಮ ಡೆಡ್ ಬಾಡಿಗೆ ನಾವು ಹೇಳಬೇಕಲ್ಲ, ವಿಷವಾಗಿ ಬಂದು ಲೆಕ್ಚರ್ ಕೊಡಬೇಕು, ನಿನಗೆ ಹೇಳಬಾರದು. ಹೀಗೆ ಮಾತಾಡ್ತಾ ಇದ್ದೆ. ಆದ್ದರಿಂದ ಮೊದಲೇ ಭಾಗವತ ಒಂದು ಸಂದರ್ಭ ಇಟ್ಟುಕೊಂಡು ಸಂದರ್ಭವನ್ನು ನೆಪ ಮಾಡಿಕೊಂಡು ಅನೇಕ ವಿಷಯಗಳನ್ನು ಉಪದೇಶ ಮಾಡ್ತಾರೆ. ಅಲ್ಲಿ ಭಗವದ್ಗೀತೆಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ, ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಇಡೀ ಮನುಷ್ಯ ಸಮಾಜಕ್ಕೆ ಒಳ್ಳೆಯದಾಗಲಿ ಎಂದು. ಏಕೆಂದರೆ ಈ ಉಪದೇಶ ಅರ್ಜುನನಿಗೊಬ್ಬನಿಗೆ ಆದರೆ ಎಷ್ಟೋ ವಿಷಯಗಳು ಅರ್ಜುನನಿಗೆ ಹೇಳಿದ್ದು ಹೊಂದಲ್ಲ. ಅರ್ಜುನನಿಗೆ ಒಂದು ಕಡೆ ಹೇಳ್ತಾನೇನೋ ಗೊತ್ತಾ, ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಗುರುಗಳ ಕಡೆ ಹೋಗು, ಗುರುಗಳು ನಿಮಗೆ ಇದೆಲ್ಲ ತತ್ವ ಹೇಳ್ಕೊಡ್ತಾರೆ ಎಂದು ಹೇಳಿದ ಅರ್ಜುನ. ನಿಜವಾಗಿ ಇಲ್ಲೇ ಕೃಷ್ಣನ ಇಡುವಾಗ ಬಿಟ್ಟು ಬೇರೆ ಗುರುಗಳ ಕಡೆ ಹೋಗಿ ಕೇಳ್ತುಕೊಂಡ್ರೆ, ಯುದ್ಧ ಬಿಟ್ಟು ಆಯ್ತು ನನ್ನ ಗುರುಗಳ ಕಡೆ ಹೋಗಿ ಕೇಳ್ಕೊಂಡು ಬರ್ತೀನಿ, ನನ್ನ ಗುರುಗಳು ಯಾರು ಅಂದರೆ ಹುಡುಕ್ತಾ ಹೋಗಪ್ಪ ಅಂದರೆ, ಅಡ್ವರ್ಟೈಸ್ಮೆಂಟ್ ಕೊಟ್ಟರು ನನಗೆ ಗುರುಗಳು ಬೇಕು. ಆವಾಗ ಅಡ್ವರ್ಟೈಸ್ಮೆಂಟ್ ಬಂದಾಗ ಹೋಗಿ ಅವ್ರು ಹೇಳ್ಕೊ, ಅವರ ಕಡೆ ಹೋಗಿ ಭಗವದ್ಗೀತೆ ಹೇಳಿಸಿಕೊಳ್ಳುವಾಗ ಯುದ್ಧ ಏನಾಗಬೇಕು? ಅದು ಅರ್ಜುನನಿಗೆ ಹೇಳಿದ್ದಲ್ಲ, ನೀವು ಗುರುಗಳ ಕಡೆ ಹೋಗು, ಗುರುಗಳು ನಿಮಗೆ ಹೇಳ್ಕೊಡ್ತಾರೆ, ಅವರ ಸೇವೆ ಮಾಡು ಅಂದರೆ, ಅರ್ಜುನನನ್ನು ನೆಪ ಇಟ್ಟುಕೊಂಡು ಅವರಿಗೆ ಹೇಳುತ್ತಾ ಮಿಕ್ಕ ಜನರು ಕೇಳ್ತಾರೆ, ನಾನು ಹೇಳಿದ್ದು ಪುಸ್ತಕ ರೂಪವಾಗಿ ಬಂದುಬಿಡ್ತದೆ, ವೇದವ್ಯಾಸರು ಬರೆಯುತ್ತಾರೆ, ಅದು ಮಿಕ್ಕ ಜನರಿಗೆ ಉಪಯೋಗವಾಗುತ್ತದೆ ಎಂದು, ಅರ್ಜುನನಿಗೆ ಸ್ವಲ್ಪ, ಮಿಕ್ಕ ನಮ್ಮೆಲ್ಲರಿಗೂ ಉಪಯೋಗವಾಗುವುದು ಸ್ವಲ್ಪ ಎಲ್ಲ ಸೇರಿಸಿ ಹೇಳಿಬಿಟ್ಟು, ನಿಮಗೆ ಪ್ರವಚನ ಮಾಡುವಾಗ ನಿಮಗೆ ಬೇಕಾಗಿದ್ದೇ ಹೇಳ್ತೀವ, ಮಿಕ್ಕ ಹೇಳ್ತಾ ಇಲ್ಲವ? ನಾನು ಶಾಲೆ ಮಕ್ಕಳ ಬಗ್ಗೆ ಹೇಳಿದೆ, ನಾವೆಲ್ಲ ಶಾಲೆ ಮಕ್ಕಳ, ನಾವು ಶಾಲೆಗೆ ಹೋಗುವವರ, ನಮಗೆ ಇದೆಲ್ಲ ಹೇಳುವುದನ್ನು ನೀವು ಜಗಳ ಮಾಡಿಬಿಟ್ರೆ ನಾನೇನು ಮಾಡಬೇಕು? ನಾವು ಶಾಲೆ ಮಕ್ಕಳ, ಶಾಲೆ ಮಕ್ಕಳು ಈಗ ಹೇಳ್ತಾರೆ, ನಾವು ಶಾಲೆಗೆ ಹೋಗಲ್ಲ, ಯಾವ ಕ್ರಿಶ್ಚಿಯನ್ ಶಾಲೆಗೆ ಹೋಗಲ್ಲ, ಅವ್ರು ಹೇಳುವುದಿಲ್ಲ, ಅದೆಲ್ಲ ನಮಗೆ ಹೇಳ್ತಾ ಇದ್ದೀರಿ, ನೀವು ಜಗಳ ಮಾಡ್ತೀರೇನು? ಉಪದೇಶ ಒಬ್ಬನಿಗೆ ಅಲ್ಲ, ಇದು ರೆಕಾರ್ಡ್ ಆಗಿದ್ದರೆ ನಾಳೆನೋ ನಾಡಿದ್ದೋ ಯಾರೋ ಕೇಳ್ತಾರೆ, ಅವರಿಗೆಲ್ಲರಿಗೂ ಆಗುತ್ತದೆ, ಅವರನ್ನು ನಿಮ್ಮನ್ನು ಎಲ್ಲರನ್ನೂ ಸೇರಿಸಿಕೊಂಡು ಹೇಳ್ತಾ ಇದ್ದೆ. ಯಾವುದೇ ಬರೆಯಲಿ, ಯಾವುದೇ ಹೇಳಲಿ, ಒಬ್ಬರಿಗಲ್ಲ, ಇದೆಲ್ಲ ಹೇಳಬೇಕಾ? ಈ ಚಿಕ್ಕ ಚಿಕ್ಕ ವಿಷಯನೂ ಇದು ಹೇಳಬೇಕಾಗ್ತಾ ಇದೆ, ತುಂಬ ನನಗೂ ಅನಿಸ್ತಾ ಇದೆ. ನಿಜವಾದ ತತ್ವ ಬಿಟ್ಟು ಇದೇನು ಹೇಳುವುದಂದರೆ ಇದು ಹೇಳಬೇಕಾಗ್ತಾ ಇದೆ. ಯಾಕಂದರೆ ಮೊದಲು ಜನರ ಬುದ್ಧಿಯಲ್ಲಿ ಇದೇ ಕೊಡಿಸುತ್ತಿದೆ. ಭಗವದ್ಗೀತಕ್ಕೆ 18 ಅಧ್ಯಾಯಗಳಿವೆಯಾ, 18 ಯೋಗಗಳಿವೆಯಾ, ಅರ್ಜುನದ ವಿಷಾದ ಯೋಗ ಹೇಗೆ ಆಗುತ್ತದೆ? ಇದು ಏನಪ್ಪ ಪ್ರಶ್ನೆ? ವಿಷಾದ ಯೋಗ ಅಂದರೆ ವಿಷಯ ಎಂದು ಅರ್ಥ ಅಷ್ಟೆ. ಅರ್ಜುನ ವಿಷಾದ ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದರು, ಯೋಗ ಅಂದರೆ ವಿಷಯ ಎಂದರ್ಥ, ಟಾಪಿಕ್. ಅರ್ಜುನನಿಗೆ ವಿಷಾದ ಹೇಗಾಯಿತು ಎನ್ನುವುದು ವಿಷಾದ ಆಗಿರುವ ಸಂದರ್ಭವನ್ನು ಹೇಳುವಂಥ ಒಂದು ವಿಷಯ, ಒಂದು ಟಾಪಿಕ್ ಎಂದರ್ಥ ಅಷ್ಟೆ. 18 ಯೋಗಗಳಿಲ್ಲ, 18 ಟಾಪಿಕ್ಸ್ ಇವೆ ಎಂದರ್ಥ ಅಷ್ಟೆ. ಇದಕ್ಕಿಂತ ದೊಡ್ಡ ಇದೇ ದೊಡ್ಡ ಚರ್ಚಾ, 18 ಯೋಗಗಳು ಹೇಗಾಗ್ತದೆ? ಈಗ ಕೆಲವರು ಹೇಳ್ತಾರೆ ವಿಷಾದವು ಯೋಗ ಆಗುತ್ತದೆ ಅಂದಿಗೆ, ಅದಕ್ಕೊಂದು ಒಂದು ಒಂದು ಸ್ವಾಮೀಜಿ ಗುರುಗಳು ಬರ್ತಾರೆ ವಿಷಾದವು ಯೋಗ ಆಗುತ್ತದೆ, ಈಗ ಅದೊಂದು ದೊಡ್ಡ ಮೇಲೆ ಚರ್ಚೆ ಆಯ್ತೀರ.
ಟಿ ವಿ ಮೇಲೆ ಚರ್ಚೆ ನಡೆಯುತ್ತದೆ, ಪುಸ್ತಕಗಳು ಬರೆಯುತ್ತಾರೆ, ವ್ಯಾಖ್ಯಾನ ಬರೆಯುತ್ತಾರೆ, ವಿಷಾದ ಯೋಗ ಆಗ್ತದೆ. ವಿಷಾದ ಯೋಗ ಆದರೆ ಈಗ ವಿಷಾದ ಯೋಗ ಹೇಗೆ ಆಗ್ತದೆ? ನಾವು ಎಲ್ಲರೂ, ನಮಗೆ ದುಃಖ ಆಗ್ತಾನೆ ಇದೆ, ಎಲ್ಲರೂ ಅಳುತ್ತಾನೆ ಇದ್ದೀವಿ, ನಾವೆಲ್ಲರೂ ಯೋಗಿಗಳಾಗಿದ್ದೀವಿ. ಏನು ಯಾರ್ಯಾರು ಅಳುತ್ತಾರೋ ಎಲ್ಲರೂ ಯೋಗಿಗಳಾಗ್ತಾರ. ಏನಪ್ಪ, ಜೀವನದಲ್ಲಿ ದುಃಖ ಬಂದಾಗ ನಾವು ಅಳುತ್ತಾ ಇದ್ದೀವಿ, ನಾವೆಲ್ಲರೂ ಯೋಗಿಗಳಾಗ್ತೀವ? ಅಥವಾ ಅಳುತ್ತಾ ಇದ್ದರೆ ಯೋಗಿ ಎಂದು ಹೇಳಿದ್ದು ಫೋಟೋ ತೊಗೊಂಡುಬಿಟ್ಟು ಯೂಟ್ಯೂಬ್ಗೆ ಹಾಕಿಬಿಡ್ತಾರೆ, ಈಗ ಯೋಗಿ ಅಳುತ್ತಾ ಇದ್ದಾರೆ, ಏನು ಹೀಗೆ ಮಾಡ್ತಾರೆ? ಇದೆಲ್ಲ ಚರ್ಚೆ, ಇಷ್ಟೆಲ್ಲ ಚರ್ಚೆ ನಾನು ಕೇಳಿದ್ದೇನೆ. ಸುಮ್ಮನೆ ವಿಷಾದ ಅಂದರೆ ಟಾಪಿಕ್ ಯೋಗ, ಯೋಗ ಅಂದರೆ ಟಾಪಿಕ್ ವಿಷಯ ಅಷ್ಟೇ. ಇದು ಬಿಟ್ಟು ಏಕಪ್ಪ ಇಷ್ಟು ಅನಾವಶ್ಯಕ ಚರ್ಚೆ ಮಾಡಿ 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 ದೊಡ್ಡದು ಮಾಡಿಬಿಡುವುದು, ಟೈಮ್ ವೇಸ್ಟ್ ಮಾಡುವುದು ಮಾಡ್ತಾ ಇದ್ದಾರೆ ಪಂಡಿತರು, ಸ್ವಾಮಿಗಳು, ಗುರುಗಳು ಇದು ಮಾಡ್ತಾ ಇದ್ದಾರೆ. ವಿಷಾದವು ಯೋಗವಾಗುತ್ತದೆ. ಈ ಕಾಲದಲ್ಲಿ ಚರ್ಚಾ ಅಧ್ಯಯನ ಅಂದರೆ ಇದೇ. ಅನುಭವಕ್ಕೆ ಸಾಧನಕ್ಕೆ ಬೇಕಾಗಿರುವ ಚರ್ಚೆಗಳು ಬಿಟ್ಟರು, ಈಗ ಈ ಚರ್ಚೆಗಳೇ ಹೆಚ್ಚಾಯಿತು. ಈ ಕಾಲದಲ್ಲಿ ಎಲ್ಲರೂ ಪಂಡಿತರೇ, ಎಲ್ಲರೂ ಚರ್ಚೆ ಮಾಡ್ತಾರೆ. ಟಿ ವಿಗಳಲ್ಲಿ, ಪುಸ್ತಕಗಳಲ್ಲಿ, ಇಂಟರ್ನೆಟ್ನಲ್ಲಿ, ಎಲ್ಲ ಕಡೆ ಫೇಸ್ಬುಕ್ನಲ್ಲಿ ಇದೇ ಚರ್ಚೆಗಳು, ಅನಾವಶ್ಯಕ ಚರ್ಚೆಗಳು, ಈ ತರಹ ಚರ್ಚೆಗಳು. ಇದೆಲ್ಲ ಬೇಡ ಎಂದು ಹೇಳುವುದಕ್ಕೆ ಇಷ್ಟೊತ್ತು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಅರ್ಧ ಗಂಟೆಗೆ ಗಂಟೆ ಆಯಿತು ಅಲ್ಲ. ಇದೆಲ್ಲ ಬೇಡ ಎಂದು ಹೇಳುವುದಕ್ಕೆ ಇಷ್ಟೆಲ್ಲ ಹೇಳಬೇಕಾಗ್ತದೆ. ಅಂದರೆ ಬುದ್ಧಿ ಎಲ್ಲಿ ಹೋಗುತ್ತಾ ಇದೆ? ಅನಾವಶ್ಯಕ ವಿಷಯಕ್ಕೆ. ಅದರಿಂದ ಇಲ್ಲಿ ನೋಡಿ, ತಮೋಗುಣ ರಜೋಗುಣ ಅಂದರೆ ಧ್ರುವನೇ ತಮೋಗುಣ ಎಂದ ಅರ್ಥ ಅಲ್ಲ. ಜನರು ಹೀಗೆ ಇರುತ್ತಾರೆ, ಸಿಟ್ಟು ಮಾಡಿಕೊಳ್ಳುವರು ಬಗೆ ಬಗೆ ಜನರು ಇರುತ್ತಾರೆ. ಕೆಲವರು ತಮೋಗುಣ, ಕೆಲವರು ರಜೋಗುಣ, ಕೆಲವರು ಸತ್ವಗುಣ. ಕೆಲವರು ತಪ್ಪು ಮಾಡಿದ್ದರೆ ಸುಮ್ಮನೆ ಅವರಿಗೆ ಬೈದು ಬಿಟ್ಟು ಬಿಡುತ್ತಾರೆ, ಕ್ಷಮಿಸಿ ಬಿಡುತ್ತಾರೆ. ಕೆಲವರೇನೋ ಎಷ್ಟು ತಪ್ಪು ಮಾಡಿದ್ದರೂ ಅಷ್ಟು ಶಿಕ್ಷೆ ಕೊಡ್ತಾರೆ, ಇನ್ನೊಂದು ಸಲ ಆಗಬಾರದು, ಇನ್ನೊಂದು ಸಲ ನಮಗೆ ಇಂಥದ್ದು ತೊಂದರೆ ಕೊಡಬಾರದು, ಅನ್ಯಾಯ ಮಾಡಬಾರದು ಎಂದು. ಇದು ರಜೋಗುಣ. ಕ್ಷಮಿಸಿಬಿಟ್ಟರೆ ಸತ್ವಗುಣ, ಇನ್ನೊಂದು ಸಲ ನಮಗೆ ಶಿಕ್ಷೆ ನಮಗೆ ತೊಂದರೆ ಕೊಡಬಾರದು ಎಂದರೆ ರಜೋಗುಣ, ಜೋಪಾನವಾಗಿಟ್ಕೊಂಡ್ರೆ. ತಮೋಗುಣ ಅಂದರೆ ಈಗ ತಪ್ಪು ಮಾಡಿದ್ದು ನೆಪ ಮಾಡಿಕೊಂಡು ಎಲ್ಲರಿಗೆ ಹೇಳಿಬಿಡ್ತಾನೆ, ನೋಡು ನಮಗೆ ಇಷ್ಟು ಅನ್ಯಾಯ ಮಾಡಿದ, ಓ ಮಾಡಿದ ದೊಡ್ಡದು ಮಾಡಿಬಿಡ್ತಾರೆ. ಈಗ ಮಾಡಿಬಿಟ್ಟು ಇವರಿಗೆ ದೊಡ್ಡ, ನಿಮ್ಗೆ ಇಷ್ಟು ಲಕ್ಷ ಕೊಡಬೇಕು, ಇಷ್ಟು ಲಕ್ಷ ಕೊಡಬೇಕು, ನಿಮ್ಮ ಮನೆ ಕೊಡಬೇಕು, ನಿಮ್ಮ ಭೂಮಿ ಕೊಟ್ಟು ಬಿಡಬೇಕು, ಇದೆಲ್ಲ ಕೊಟ್ಟು ಬಿಡಬೇಕು ಅಷ್ಟೇ. ಈ ತಪ್ಪಿಗೆ ಎಷ್ಟು ಕೊಡಬೇಕಂದ್ರೆ ಅವರು ಬಡವನೇ ಆಗಿಬಿಡಬೇಕು ಅಷ್ಟೇ, ಅಷ್ಟು ಮೋಸ ಮಾಡಿಬಿಡ್ತಾರೆ. ನೀವೇನು ತಪ್ಪು ನೀವೇ ಮಾಡಿದ್ದೀವಿ, ನಾವೇನು ಮಾಡಬೇಕು, ಅದಕ್ಕಾಗಿ ನಮ್ಗೆ ಇಷ್ಟೆಲ್ಲ ಕೊಡಬೇಕು ಅಷ್ಟೇ. ಈಗ ಆ ಒಂದು ನೆಪ ಇಟ್ಕೊಂಡು ನೀವು ಯಾರು ಯಾರ ಮೇಲೆ ಒಂದು ಕೇಸು ಹಾಕಿದ್ದರೆ ನೋಡಿ, ಒಂದು ಕೇಸು ಮಾಡಿಬಿಟ್ರೆ ಇನ್ನೊಂದು ಹತ್ತಾರು ಕೇಸುಗಳು ತಂದು ಹಾಕಿಬಿಡ್ತಾರೆ ಅವ್ರ ಮೇಲೆ. ನೋಡಿದ್ದೀರಾ, ಜಯೇಂದ್ರ ಸ್ವಾಮೀಜಿ ಅರೆಸ್ಟ್ ಮಾಡಿಬಿಟ್ರೆ, ಇಲ್ಲದೆ ಸಲ್ಲದೆ ಮೂರ್ಖ ಕೆಲಸ, ಎಲ್ಲ ನಾನಾ ಕೆಲಸ, ಅರ್ಥರಹಿತ ಕೆಲಸಗಳೆಲ್ಲ, ಎಲ್ಲೋ ಏನಾಗಿದ್ದರೆ ಇವನೇ ಕಾರಣ. ಎಲ್ಲೋ ಗುರುಕುಲದಲ್ಲಿ ಯಾವುದೋ ಹುಡುಗಕ್ಕೇನೋ ಆಯ್ತಂತೆ, ಆ ಗುರುಕುಲ ಇವರದು, ಅದರಿಂದ ಇವರ ಆ ಕೇಸು ಹಾಕಿಬಿಟ್ರು, ಹತ್ತು ಕೇಸುಗಳು ಹಾಕಿಬಿಟ್ರು. ಒಂದು ಜಜ್ಜೆ ಬೈದ, ಇದು ಏನು, ಒಬ್ಬನ ಮೇಲೆ ಕೇಸಾಗಿದ್ದರೆ ತಲಾಬಾಲ ಇಲ್ಲದೆ ಹಾಕುವುದಕ್ಕೆ ನಮ್ಮ ಸಮಾಜ ಏನಾಗ್ತಾ ಇದೆ, ನಮ್ಮ ಜನರಿಗೆ ಬುದ್ಧಿ ಏನಾದರೂ ಇದೆಯಾ ಎಂದು ಹೈದರಾಬಾದ್ನಲ್ಲಿ ಒಂದು ಜಜ್ಮೆಂಟ್ನಲ್ಲಿ ಬೈದು ಬಿಟ್ಟ. ಜಜ್ಮೆಂಟ್ನಲ್ಲಿ ಬೈದ, ನನ್ನ ಕಡೆ ಈಗಲೂ ಪುಸ್ತಕ ಇದೆ, ದೊಡ್ಡಬಳ್ಳಾಪುರನಲ್ಲಿ ಇಟ್ಕೊಂಡೆ ಆ ಪುಸ್ತಕ. ಜಜ್ಮೆಂಟ್ನಲ್ಲಿ ಬೈದು ಬಿಟ್ಟ, ಏನಿದು ಜನರಿಗೆ ಏನು ತಲಾಬಾಲ ಇದೆಯಾ? ಜಜ್ಮೆಂಟ್ನಲ್ಲಿ ಬೈದು ಕಳಿಸ್ಬಿಟ್ಟ, ರಿಜೆಕ್ಟ್ ಮಾಡಿದ ಹೋಲ್ ತಿಂಗಳು. ಈಗ ಹೀಗೆ ಆಗ್ತಾ ಇದೆ ಅಂದರೆ ಜನರು ಏನನ್ನು ಮಾಡಿಬಿಡ್ತಾ ಇದ್ದಾರೆ, ತಲಾಬಾಲ ಇಲ್ಲ. ಈ ಬುದ್ಧಿ ಆಗಬಾರದು. ಅದರಿಂದ ಕೆಲವರು ಸ್ವಲ್ಪ ತಪ್ಪು ಮಾಡಿದ್ದರೆ ಇದನ್ನು ಬಳಸಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ಅನ್ಯಾಯ ಮಾಡು. ಅವರಿಗೆ ಮೊದಲೇ ನಿಮ್ಗೆ ಅನ್ಯಾಯ ಮಾಡಬೇಕೆಂದಿದೆ, ಕಾಯ್ತಾ ಇದ್ದಾನೆ, ಏನಾದರೂ ನೆಪ ಸಿಗ್ತದ. ಸುಮ್ಮನೆ ಅನ್ಯಾಯ ಮಾಡಿದರೆ ನನ್ನನ್ನು ಬೈಯುತ್ತಾರೆ, ಏನು ನೆಪ ತೋರಿಸಬೇಕು, ಹೆಚ್ಚು ಅನ್ಯಾಯ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ನೆಪ ಇಟ್ಕೊಳ್ತಾನೆ, ದೊಡ್ಡದು ಅನ್ಯಾಯ ಮಾಡಿಬಿಡ್ತಾನೆ. ಜನರಿಗೆ ಏನು, ಏನಪ್ಪ ಹೀಗೆ ಮಾಡ್ತಾ ಇದ್ದೆ, ಅವ್ರು ಅನ್ಯಾಯ ಮಾಡಿದ, ನಾನು ಏನು ಮಾಡಲಿ, ಅಯ್ಯೋ ನನಗೆ ಇಷ್ಟು ದೊಡ್ಡ ಅನ್ಯಾಯ ಮಾಡು, ದೊಡ್ಡದು ಹೇಳಿಬಿಡು, ಹೆಚ್ಚು ಮೋಸ ಮಾಡಿಬಿಡು. ಇವ್ರಿಗೆ ಅನಿಸುತ್ತದೆ, ಇದೇನಪ್ಪ ನಮ್ಮ ಗತಿ, ಏನಾಯಿತು, ನಾವು ಮನುಷ್ಯರಾಗಿದ್ದೇವೆ, ಏನೋ ಅಪ್ಪಿತಪ್ಪಿ ಸಣ್ಣ ತಪ್ಪು ಆಗಿಬಿಡ್ತದೆ, ಸಣ್ಣ ತಪ್ಪಿಗೆ ನಮಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡಬೇಕಾ, ಯೋನು ಅನ್ಯಾಯ ಮಾಡಿ, ಜನರಿಗೆ ಹೆದರಿಕೆ ಆಗಿಬಿಡ್ತಾ ಇದೆ. ಅದು ವಿಜೃಂಭಿಸಿ ಭಾರತ ದೇಶವೆಲ್ಲ ಹಿಂದೂಗಳಿಗೆನ್ನೆಲ್ಲ ಒಂದು ಹೆದರಿಕೆ ಮಾಡಿಬಿಟ್ರೆ, ಹೆದರಿಕೆ ಆಗ್ತಾ ಇದೆ. ಹಿಂದೂ ಧರ್ಮದಲ್ಲಿ ನಾವು ಹಿಂದೂಗಳೇ ಏನು ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ನಮ್ಮ ಹಿಂದೂ ಧರ್ಮ ಎಲ್ಲ, ಹಿಂದೂ ಸಮಾಜವೆಲ್ಲ ದೊಡ್ಡ ಭಯಂಕರ ಪಾಪಾತ್ಮರು, ಭಯಂಕರ ತಪ್ಪುಗಳು ಎಂದು ಸರ್ಕಾರವು ಕಾನೂನು ಹಾಗೆ ಮಾಡ್ತಾ ಇದೆ, ಕೋರ್ಟ್ಗಳು ಹಾಗೆ ಮಾಡ್ತಾ ಇದ್ದಾರೆ, ನಮ್ಮ ಮೀಡಿಯಾ ಹಾಗೆ ಮಾಡ್ತಾ ಇದೆ, ನಮ್ಮ ಪೊಲೀಸು ಹಾಗೆ ಮಾಡ್ತಾ ಇದೆ, ರಾಜಕಾರಣಿಗಳು ಹಾಗೆ ಮಾಡ್ತಾ ಇದೆ. ಎಲ್ಲ ಹಿಂದೂಗಳದೇ ತಪ್ಪು, ಹಿಂದೂಗಳದೇ ತಪ್ಪು, ಹಿಂದೂಗಳದೇ ತಪ್ಪು. ಏನಪ್ಪ, ಒಂದು ಅಯೋಧ್ಯ, ಒಂದು ಮಂದಿರ, ಒಂದು ಮಸೀದು. ಅದು ಮಸೀದಲ್ಲ ನಿಜವಾಗಿ, ನಮ್ಮ ಮಂದಿರವನ್ನು ಒಡೆದು ಹಾಕಿದ್ದಂದೇ ಕ್ಲಿಯರ್ ಆಗಿ ಪ್ರೂಫ್ ಕೋರ್ಟೇ ಹೇಳಿತು, ಮೊದಲು ಮಂದಿರ ಇತ್ತು. ಆದರೂ ನಮ್ಮ ಮಸೀದು ಒಡೆದು ಹಾಕಿದ್ದಾರೆ ಎಂದು 6 ಡಿಸೆಂಬರನ್ನು ಏನು ಹೇಳಿದ್ದಾರೆ, ಬ್ಲ್ಯಾಕ್ ಡೇ ಎಂದು. ಇಡೀ ಭಾರತ ದೇಶ ದೊಡ್ಡ ನಗರಗಳೆಲ್ಲ ಬ್ಲ್ಯಾಕ್ ಡೇ, ಬ್ಲ್ಯಾಕ್ ಡೇ, ಬ್ಲ್ಯಾಕ್ ಡೇ ಎಂದು. ಬ್ಲ್ಯಾಕ್ ಡೇ ಅಂದರೆ ಗೊತ್ತಾ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಅಂದರೆ
ನಮ್ಮ ಸಾವಿರ 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 30,000 ಮಂದಿರಗಳನ್ನು ಧ್ವಂಸ ಮಾಡಿದ್ದಾರೆ. ಎಷ್ಟು ಇಷ್ಟು ದಿವಸ ನಮ್ಮ ಚರಿತ್ರೆಯಲ್ಲಿ ಅದೆಲ್ಲ ನೋಡಿದ್ರೆ ನಾವು ಎಷ್ಟು ಬ್ಲ್ಯಾಕ್ ಡೇಗಳು ಮಾಡಬೇಕು? ಹಿಂದೂಗಳು 365 ದಿವಸ ಇಸ್ಲಾಂ ಮತಕ್ಕೆ ಬ್ಲ್ಯಾಕ್ ಡೇ ಮಾಡಬೇಕು ನಾವು, ಅಲ್ಲವೇ? 365 ದಿವಸ ಇಸ್ಲಾಂ ಮತಕ್ಕೆ ವಿರುದ್ಧವಾಗಿ ನಾವು ಬ್ಲ್ಯಾಕ್ ಡೇ ಮಾಡಬೇಕು. ಆ ಒಂದು ದಿವಸ ಬ್ಲ್ಯಾಕ್ ಡೇ ಮಾಡಬೇಕಂದ್ರೆ 365 ದಿವಸ ಮಾಡಬೇಕಂದ್ರೆ ಪ್ರತಿ ದಿವಸ ಧ್ವಂಸ ಮಾಡ್ತಾನೆ ಇದ್ದಾರೆ. ಸಾವಿರ ಸಾವಿರ ಮಂದಿರಗಳು, 30,000 ಮಂದಿರಗಳನ್ನು ನಾಶ ಮಾಡಿದ್ದಾರೆ. ಮರ ಅದಕ್ಕೇನು ಹೇಳಬೇಕು? ಮಾತಾಡಬಾರ್ದಂತೆ. ಹೀಗೆ ಮಾಡಿದರೆ ನೀವೆಲ್ಲ ಕಮ್ಮಿಯಲ್ಲು ಏನೇನೋ ಮಾತಾಡ್ತೀವಿ. ಈಗ ಇದು ತಾಮಸ ಅಂದರೆ ಒಂದು ಸಣ್ಣ ತಪ್ಪಿಗೆ ದೊಡ್ಡದು. ಇದನ್ನು ನಿಮಿತ್ತ ನೆಪವಾಗಿ ಬಳಸಿಕೊಂಡು ಹಿಂದೂ ಮತವನ್ನೇ ಧ್ವಂಸ ಮಾಡುವ ಬುದ್ಧಿ, ಇದನ್ನೇನು ಹೇಳಬೇಕು? ಇದು ತಾಮಸ, ಇದು ದುಷ್ಟ ಬುದ್ಧಿ. ಏಕೆಂದರೆ ನಾಶ ಮಾಡಬೇಕೆಂದು ಮೊದಲೇ ಪ್ಲ್ಯಾನ್ ಇಟ್ಕೊಂಡರು, ಯಾವುದೋ ನೆಪ ಹುಡುಕುತ್ತಾ ನೆಪ ಸಿಕ್ಕಿತು, ಈಗ ಮತ್ತೊಂದು ಇಡೀ ಧ್ವಂಸ ಮಾಡಿಬಿಡು. ಹಾಗೆ ಅದಕ್ಕಾಗಿ ತಮೋಗುಣ ಇವರಿಗೆ, ಧ್ರುವನಿಗೆ ನೀವು ತಮೋಗುಣಿ ಎಂದು ಹೇಳುತ್ತಾ ಇಲ್ಲ, ತಮೋಗುಣಿಗಳು ಹಾಗಿರುತ್ತಾರಪ್ಪ, ಯಾವುದೋ ಸಣ್ಣ ನೆಪ ಇಟ್ಕೊಂಡು ದೊಡ್ಡದು ಮಾಡಿಬಿಡ್ತಾರೆ, ನೀವು ಹಾಗೆ ಆಗಬೇಡ. ಮೊದಲೇ ಜೋಪಾನವಾಗಿ ಹೇಳ್ತ, ನೀವು ಅಷ್ಟು ಕೆಟ್ಟವನೆಂದು ಅರ್ಥ ಅಲ್ಲ, ಹಾಗೆ ಆಗಬೇಡ. ಇದು ನೋಡಿ, ಒಂದೊಂದು ಶ್ಲೋಕದ ಒಂದೊಂದು ಮಾತನಿಂದ ಎಷ್ಟೆಷ್ಟು ನಿಗೂಢವಾದ ಜೀವನಕ್ಕೆ ಬೇಕಾಗಿರುವ ವಿವೇಕವೆಲ್ಲ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಅಲಂ ವತ್ಸಾತಿ ರೋಷೇಣ ತಮೋದ್ವಾರೇಣ ಪಾಪ್ಮನ ಏನ ಪುಣ್ಯ ಜನಾನೇ ತಾನ ಅವಧೀಸ್ವಮನಾಗಸಃ. ಒಬ್ಬ ಯಕ್ಷ ನಿಮ್ಮ ತಮ್ಮನನ್ನು ಸಾಯಿಸಿದ್ದರೆ ಮಿಕ್ಕ ಯಕ್ಷಗಳ ಮೇಲೆ ಯುದ್ಧ ಏಕೆ ಮಾಡಿ? ಮಿಕ್ಕ ಇನ್ನೂ 4-6 ಜನರು, 10 ಜನರು, 100 ಜನರನ್ನು ಸಾಯಿಸಿಬಿಟ್ಟಿದ್ದೀ ಅಂದರೆ ಸುಮ್ಮನೆ ಸಾಯಿಸಲ್ಲ, ಯುದ್ಧ ಮಾಡ್ತಾ ಇದ್ದಾನೆ. ಯುದ್ಧದಲ್ಲಿ ಸತ್ತು ಹೋದ್ರೆ ಅಷ್ಟೇ, ಬೇಕು ಬೇಕೆಂದು ಯುದ್ಧಕ್ಕಿಂತ ಹೊರಗೆ ಸಾಯಿಸಿದ್ದರೆ ಪಾಪ ಆಗುತ್ತದೆ, ಹತ್ಯೆ ಆಗುತ್ತದೆ. ಯುದ್ಧದಲ್ಲಿ ಯುದ್ಧ ಮುಂದುವರೆಸಿ ಅವರನ್ನು ಸಾಯಿಸಿದ, ಹಾಗೆ ಮಾಡಬೇಡ. ನಾಸ್ಮಾತ್ ಕುಲೋಚಿತಂ ತಾತ ಕರ್ಮೈತತ್ ಸದ್ವಿಗರ್ಹಿತಂ. ಹೀಗೆ ಇನ್ನೂ ಮಾಡಲಿಲ್ಲ, ಮಾಡುವಕ್ಕೆ ಹೋಗಿದ್ದ ಅಷ್ಟೇ. ಹಾಗೆ ಮಾಡಿದ್ದರೆ ನಮ್ಮ ಕುಲೋಚಿತವಲ್ಲ, ನಮ್ಮ ವಂಶ, ನಮ್ಮ ಪೂರ್ವಜನರು ಸಜ್ಜನರು ಧರ್ಮಾತ್ಮರಾಗಿದ್ದರು, ಹೀಗೆ ದುಷ್ಟರಾಗಿ ಒಂದು ನೆಪ ಇಟ್ಕೊಂಡು ಇಡೀ ಹಿಂದೂ ಧರ್ಮನೇ ನಾಶ ಮಾಡುವುದು ಎಂದು ನಮ್ಮ ಧರ್ಮ ಹೀಗೆ ಮಾಡಲಿಲ್ಲ. ಕೆಲವರು ಮಾಡ್ತಾರೆ, ತಾಮಸಿಕರು, ದುಷ್ಟ ಜನರು, ತಾಮಸ ಮತ ದುಷ್ಟ ಮತಗಳು ಹೀಗೆ ಮಾಡ್ತವೆ. ನಾಸ್ಮತ್ ಕುಲೋಚಿತಂ ತಾತ ಕರ್ಮೈತತ್ ಸದ್ವಿಗರಹಿತಂ. ಸಜ್ಜನರು ಇದನ್ನು ನಿಂದೆ ಮಾಡಿದ್ದಾರೆ, ಹೀಗೆ ಮಾಡಬಾರದು ಎಂದು ಹೇಳುತ್ತಾರೆ. ವಧೋ ಯದುಪದೇವಾನಾಂ ಆರಬ್ಧಸ್ತೆ ಕೃತಯಿನ ಸಂ. ಅದರಿಂದ ನೀವು ಯುದ್ಧ ಶುರು ಮಾಡಿದ್ದೀವಿ, ಇಡೀ ಯಕ್ಷರ ವಂಶವನ್ನೇ ನಾಶ ಮಾಡುವುದಕ್ಕಾಗಿ ನೀವು ಯುದ್ಧ ಶುರು ಮಾಡಿದ್ದೀವಿ ಅಂದರೆ ಹಾಗೆ ಮಾಡಬೇಡ ಎಂದು ಮೊದಲಿನಲ್ಲೇ ಹೇಳಿಬಿಟ್ಟರೆ ಅವ್ರು ನಿಲ್ಲಿಸಿಬಿಟ್ಟರು, ಹೋಗಬೇಡ, ಕಂಪ್ಲೀಟ್ ಮಾಡಬೇಡ ಅಲ್ಲವೇ? ಯಾರಾದರೂ ಆ ಮತದವರಿಗೆ ಹಿಂದೂ ಧರ್ಮವೇ ಪೂರ್ತಿ ನಾಶವಾಗಬೇಕು ಎಂದು ಹೇಳುವ ಈ ಎರಡು ಮತಗಳ ಜನರು ಬಂದು ಒಂದೊಂದು ತಪ್ಪುಗಳನ್ನು ನೆಪ ಇಟ್ಕೊಂಡು ಇಡೀ ಸಮಾಜವನ್ನೇ ನಾಶ ಮಾಡಬೇಕು ಎಂದು ಅವರು ಪ್ರಯತ್ನ ಮಾಡ್ತಾನೆ ಇರುವಾಗ ಅವರಲ್ಲಿ ದೊಡ್ಡವರು ಯಾರಾದರೂ ಬಂದು ಒಬ್ಬನು ಮಾಡಿದ್ದರೆ ಇಡೀ ಮತ ನಾಶ ಏಕೆ ಎಂದು ಹೇಳುವರು ಒಬ್ಬರಿದ್ದಾರೆ? ಅವರು ಬಂದು ಹೌದೌದು ನೀವು ಮಾಡಿದ್ದೆ ಚೆನ್ನಾಗಿದೆ ಎಂದು ಅಯ್ಯೋ ಅವರು ಇವರಿಗೆ ಸೇರ್ಕೊಂಡು ಬಿಡ್ತಾರೆ, ಸೇರಿಕೊಂಡು ಇನ್ನೂ ಹೆಚ್ಚಾಗೇ ಮಾಡ್ತಾ ಇದ್ದಾರೆ. ಎಲ್ಲರನ್ನೇ ನಾಶ ಮಾಡಿ, ಇಡೀ ಹಿಂದೂ ಧರ್ಮವನ್ನೇ ಅಳಿಸಿಬಿಡಿ ಎಂದು ಹೇಳುವರೇ ಇದ್ದಾರೆ. ಅವರು ದೊಡ್ಡವರು, ಇಲ್ಲಿ ಅಮೆರಿಕಾದಿಂದ ಅಲ್ಲಿಂದ ಟೆಲಿಫೋನ್ ಬರುತ್ತಾರೆ ನೋಡಿ, ಅಮೆರಿಕಾ ಪ್ರೆಸಿಡೆಂಟು ಟೆಲಿಫೋನ್ ಮಾಡ್ತಾನೆ ನಮಗೆ, ಓ ಭಾರತ ದೇಶದಲ್ಲಿ ಮತ ಸ್ವೇಚ್ಛ ಇಲ್ಲ ಅಂತೆ, ಕ್ರಿಸ್ತ ಮತವರೆಲ್ಲ ನಾಶ ಮಾಡಿಬಿಡ್ತಾ ಇದ್ದೀವಂತೆ, ಅವ್ರು ಬದುಕಕ್ಕಾಗದೇ ಇದ್ದಂತೆ ನಾವು ಮಾಡ್ತಾ ಇದ್ದೀವಂತೆ. ಭಾರತ ದೇಶದಲ್ಲಿ ಕ್ರಿಸ್ತ ಜನರಿಗೆ ಬದುಕಕ್ಕೆ ಆಗದೇ ಇರುವ ಹಾಗೆ ನಾವು ನಾಶ ಮಾಡಿದ್ದೀವಂತೆ, ಅಮೆರಿಕಾದಿಂದ ಟೆಲಿಫೋನ್ ಬರ್ತಾರೆ, ಇವ್ರನ್ನ ಏನು ಹೇಳಬೇಕಪ್ಪ? ಅಂದರೆ ಅವರು ಒಬ್ಬರಾದರೂ, ಒಬ್ಬರು ಮಾಡಿದ್ದಕ್ಕೆ ಎಲ್ಲರ ಮೇಲೆ ಹಾಕಬೇಡ ಎಂದು ಹೇಳುವರು ಒಬ್ಬರಿದ್ದಾರ ಬುದ್ಧಿವಂತ? ಎಲ್ಲರೂ ಆ ದುಷ್ಟನನ್ನು ಸಪೋರ್ಟ್ ಮಾಡುವರೇ ಹೊರತು ಬುದ್ಧಿವಂತ ಒಬ್ಬನೂ ಬರಲ್ಲ, ಕಂಡು ಬರಲ್ಲ. ಇಲ್ಲಿ ನೋಡಿ, ಮನು ಬಂದು ಹೇಳ್ತಾನೆ, ಧ್ರುವ ಹೀಗೆ ಮಾಡುವಕ್ಕೆ ಆ ಉದ್ದೇಶ ಇಟ್ಕೊಂಡಿಲ್ಲ, ಏನೋ ಸ್ವಲ್ಪ ಕ್ಷಣಿಕ ಆವೇಶದಲ್ಲಿ ಮಾಡುತ್ತಾ ಇದ್ದ, ಅದಕ್ಕೆ ಬೇಡ ಎಂದು ಹೇಳಿದ ಅಷ್ಟೇ. ಅಷ್ಟುವರೆಗೂ ಹೋಗಬೇಡ, ನೀವು ಹೋಗ್ತೀವಿ ಎಂದು ಅಲ್ಲ, ಈ ನೆಪ ಇಟ್ಕೊಂಡು ಎಲ್ಲರಿಗೂ ಉಪದೇಶ ಮಾಡ್ತಾ ಇದ್ದ, ಅಷ್ಟುವರೆಗೂ ಹೋಗಬೇಡ. ನನ್ವೇ ಕಸ್ಯಾಪರಾಧೇನ ಪ್ರಸಂಗಾತ್ ಬಹವೋಹತ. ಒಬ್ಬನು ತಪ್ಪದಿಂದ ಇನ್ನೂ 4 ಜನರನ್ನು ಸಾಯಿಸಿಬಿಟ್ಟಿದ್ದೀವಿ, ಇನ್ನೂ ಯುದ್ಧ ಮುಂದುವರಿಸ್ತಾ ಇದ್ದೀವಿ, ಇನ್ನೂ 1,000 ಜನರು ಹೋಗ್ತಾರೋ ಅದು ಆಗದೆ ನಿಲ್ಲಿಸಿಬಿಡಿ, ಇನ್ನೂ 1,000 ಜನರವರೆಗೆ ಹೋಗಬೇಡ. ಭ್ರಾತೃವಧಾಭಿ ತಪ್ತೇನ ತ್ವಯಾಂಗ ಭ್ರಾತೃವತ್ಸಲ. ನನಗೆ ಅರ್ಥವಾಯಿತು, ನಿನಗೆ ಸಿಟ್ಟು ಬಂತು. ಸಿಟ್ಟುಕ್ಕೆ ಕಾರಣ ಏನೆಂದರೆ ನಿಮ್ಮ ತಮ್ಮನ ಮೇಲೆ ಪ್ರೀತಿ, ಭ್ರಾತೃವತ್ಸಲ, ತಮ್ಮನ ಮೇಲೆ ಪ್ರೀತಿ. ಅರ್ಥ ಮಾಡ್ಕೊಳ್ತೀವಿ, ತಮ್ಮನ ಮೇಲೆ ಪ್ರೀತಿ ಒಳ್ಳೆಯದೇ, ಆದರೆ ಇಷ್ಟು ದ್ವೇಷವರೆಗೆ ಹೋಗಬಾರದು. ನಾಯಂ ಮಾರ್ಗೋ ಹಿ ಸಾಧೂನಾಂ ಋಷಿಕೇಶಾನುವರ್ತಿನಂ. ಇದು ಭಗವದ್ಭಕ್ತರು ಮಾಡುವ ಸಾಧನ ಅಲ್ಲ,
ಯದಾತ್ಮಾನಂ ಪರಾಗೃಶ್ಯ ಪಶುವದ್ಭೂತ ವೈಶಸಂ, ನಾನು ಆತ್ಮ ಎಂದು ಬಿಟ್ಟು ನನ್ನನ್ನು ದೇಹ ಎಂದು ತಿಳ್ಕೊಳ್ಳುವುದು, ದೇಹವೇ ನಾನೆಂದು ಅಭಿಮಾನ ಇಟ್ಕೊಂಡು ಪಶುಗಳು ಪ್ರಾಣಿಗಳು ಹೇಗೆ ಒಬ್ಬರನ್ನಿನ್ನೊಬ್ಬರು ನೋಡಿ, ಒಂದು ಏನೋ ಒಂದು ಪ್ರಾಣಿ ನಾಯಿ ಒಂದು ತಿನ್ನುತ್ತಾ ಇದ್ದರೆ ಇನ್ನೊಂದು ನಾಯಿ ಅಡ್ಡಿ ಬಂದರೆ ಅದನ್ನು ಹೋಗಿ ಕಚ್ಚಿ ಕಚ್ಚಿ ಅವರನ್ನು ಸಾಯಿಸಿಬಿಡುವವರೆಗೂ ಬಿಡಲ್ಲ. ಅಷ್ಟುವರೆಗೂ ನಾವು ಹಾಗೆ ನಾಯಿ ಆಗಿರಬೇಕಾ? ಪ್ರಾಣಿಗಳ ಹಾಗೆ ನಾವು ಆಗಬೇಕಾ? ಸರ್ವಭೂತಾತ್ಮಭಾವೇನ ಭೂತಾವಾಸಂ ಹರಿಂಭವನ್, ಅದರಿಂದ ಎಲ್ಲರಲ್ಲಿರುವ ಅಂತರಾತ್ಮನಾಗಿರುವ ಆ ಪರಮಾತ್ಮನ ಮೇಲೆ ಭಕ್ತಿ ಇಟ್ಕೊಂಡು ಆರಾಧ್ಯ ಆಪ ದುರಾರಾಧ್ಯಂ ವಿಷ್ಣೋಸ್ತತ್ ಪರಮಂ ಪದಂ, ಭಗವಂತನನ್ನೇ ಆರಾಧನೆ ಮಾಡಿಕೊಂಡು ಪರಮಪದ ಭಗವಂತನನ್ನು ಆರಾಧನೆ ಮಾಡಿದ್ದಿ ಆದರೆ ಇನ್ನೂ ಅದೇ ಆರಾಧನೆ ಮಾಡಿದರೆ ನಿಮಗೆ ಪರಮಪದನೂ ಸಿಗ್ತದೆ. ಸತ್ವಂ, ಇಷ್ಟುವರೆಗೆ ಆರಾಧನೆ ಮಾಡಿದ್ದಿ, ಆ ಆರಾಧನದಿಂದಲೇ ನಿನಗೆ ಇಷ್ಟು ಶಕ್ತಿ ಬಂತು, ಇಷ್ಟು ಸಂಪದ ಬಂತು, ರಾಜ್ಯ ಪರಿಪಾಲನೆ ಬಂತು, ನಿಮ್ಮ ಕೈಗೆ ರಾಜ ಆಗಿಬಿಟ್ಟಿದೆ, ಇಷ್ಟು ಸಂಪದ ಶಕ್ತಿ ಧೈರ್ಯ ಬಂತು, ಈ ಶಕ್ತಿಯಿಂದ ನೀವು ಬೇಕಂದರೆ ಈ ಯಕ್ಷರನ್ನು ಎಲ್ಲರನ್ನೂ ಸಾಯಿಸಬಹುದು, ಅಷ್ಟು ಶಕ್ತಿ ಇದೆ. ಯಾಕಂದರೆ ನೀವು ಭಗವಂತನ ಭಕ್ತಿಯಿಂದ ಬಂದಿರುವ ಶಕ್ತಿ ಇದೆ, ನೀವು ಮಾಡಬಹುದು ಆದರೆ ಮಾಡಬೇಡ. ನೋಡಿ, ಮಾಡಬಹುದು ಆದರೆ ಮಾಡಬೇಡ. ಸತ್ವಂ ಹರೇರನು ಧ್ಯಾತಸ್ತತ್ವಂ ಸಾಮಪಿ ಸಮ್ಮತಃ ಕಥಂ ತ್ವವದ್ಯಂ ಕೃತವಾನ್ ಅನುಶಿಕ್ಷನ್ ಸತಾಂ ವ್ರತಂ. ಸಜ್ಜನರ ಮಾರ್ಗವನ್ನು ಅನುಸರಿಸುವವನು, ಭಕ್ತರು ಹೀಗೆ ಮಾಡಲ್ಲ. ಅವರು ಈ ಎರಡು ಮತಗಳಿವೆ ನೋಡಿ, ವಿದೇಶಿ ಮತಗಳು, ಅವರು ಭಕ್ತರಂತೆ, ಭಕ್ತರೇ ಹೆಚ್ಚಿನ ದುಷ್ಟರಾಗಿರುತ್ತಾರೆ ಅವರ ಮತಗಳಲ್ಲಿ. ಭಕ್ತಿ ಕಡಿಮೆ ಇರುವವರು ಇಷ್ಟು ಕ್ರೂರರಾಗಲ್ಲ, ಭಕ್ತಿ ಹೆಚ್ಚಿರುವವರೇ ಇಷ್ಟು ದುಷ್ಟರಾಗ್ತಾರೆ. ಅವರ ಭಕ್ತಿಯೇ ಒಂದು ರಾಕ್ಷಸ ಭಕ್ತಿ, ತಾಮಸ ಭಕ್ತಿ. ನಮಗೆ ಹೇಳ್ತಾರೆ, ಭಕ್ತರಾಗಿರುವವರು ಹೀಗೆ ಆಗಲ್ಲ, ನಿಮ್ಮ ಭಕ್ತಿ ಪರಿಪೂರ್ಣಗೊಳಿಸ್ಕೊ, ಭಕ್ತಿ ಸಾತ್ವಿಕವಾಗಲಿ, ಸ್ವಲ್ಪ ರಾಜಸ ಬುದ್ಧಿ ಏನೋ ಒಂದು ಚೂರಿದೆ ಅದು ಬಿಡು, ಆ ಸ್ವಲ್ಪ ತಮ್ಮನ ಮೇಲೆ ಪ್ರೀತಿ ಆಸಕ್ತಿ ಬಿಡು, ಅದೂ ಪೂರ್ತಿ ನಿಸ್ವಾರ್ಥವಾಗಿ ನಿಷ್ಕಾಮವಾಗಿ ಬಿಡಲಿ. ಸತ್ವಂ ಹರೇರನು ಧ್ಯಾತಪ್ಪಂ ಸಾಮಪಿ ಸಮ್ಮತಃ ಕಥಂ ತ್ವವದ್ಯಂ ಕೃತವಾನ್ ಅನುಶಿಕ್ಷನ್ ಸತಂ ವ್ರತಂ. ತಿತಿಕ್ಷಯ ಕರುಣಯ ಮೈತ್ರಿಯ, ಸಹನಶೀಲತೆ ಇಟ್ಕೋ, ಕರುಣ ಇಟ್ಕೋ, ಮೈತ್ರಿ ಇಟ್ಕೋ, ಅಕುಲ ಜಂತಿಷು ಎಲ್ಲ ಪ್ರಾಣಿಗಳಲ್ಲಿ. ಸಮತ್ವೇನ ಚ ಸರ್ವಾತ್ಮ, ಸಮಭಾವ ಇಟ್ಕೋ. ಭಗವಾನ್ ಈ ಭಾವ ಇಟ್ಕೊಂಡರೆ ಆವಾಗ ಭಕ್ತಿ ಸಾತ್ವಿಕವಾಗುತ್ತದೆ. ಭಕ್ತಿ ಜೊತೆಗೆ ಈ ಸಮಭಾವ, ಎಲ್ಲರ ಮೇಲೆ ಪ್ರೀತಿ, ಧರ್ಮಬುದ್ಧಿ, ಧರ್ಮಬುದ್ಧಿ, ಭಗವಂತನ ಸೇವಾ, ಮನುಷ್ಯರ ಮೇಲೆ ಪ್ರಾಣಿಗಳ ಮೇಲೆ ಪ್ರೀತಿ, ಇದು ಭಕ್ತಿಯಲ್ಲಿ ಅಂತರ್ಭಾಗ. ನಮ್ಮ ಮತ ಹೆಚ್ಚು ಎಂದು ಇಟ್ಕೊಂಡು ಇನ್ನೊಬ್ಬರನ್ನು ಸಾಯಿಸಿಬಿಟ್ರೆ ಅದು ಭಕ್ತಿ ಆಗಲ್ಲ, ಅದು ನಿಮ್ಮ ಭಕ್ತಿಗೆ ಕಳಂಕವೇ, ಅದು ಭಗವಂತ ಅಲ್ಲ, ಅದು ಭಕ್ತಿ ಅಲ್ಲ. ಎಲ್ಲರ ಮೇಲೂ ಅದೇ ಪ್ರೀತಿ ಇಟ್ಕೊಂಡ್ರೆ ಅದು ಭಕ್ತಿ ಆಗುತ್ತದೆ, ಇಲ್ಲದಿದ್ದರೆ ಅದು ತಾಮಸ ಭಕ್ತಿ ಆಗುತ್ತೆ. ನಮ್ಮ ಭಗವಂತನೇ ಶ್ರೇಷ್ಠ, ನಮ್ಮ ಭಗವಂತನೇ, ನಮ್ಮ ದೇವರೇ ನಿಜವಾದ ದೇವ, ನಿಮ್ಮ ದೇವರೆಲ್ಲ ಸೈತಾನ್ಗಳು, ಅದರಿಂದ ಮಂದಿರಗಳನ್ನು ಧ್ವಂಸ ಮಾಡ್ತೀವಿ ಅಂದರೆ ನಮ್ಮ ಭಕ್ತಿ ನೋಡು ಎಷ್ಟು ಹೆಚ್ಚಿನ ಭಕ್ತಿ, ನಿಮ್ಮ ಮಂದಿರಗಳನ್ನು ನಾಶ ಮಾಡಿಬಿಟ್ಟಿದ್ದೇವೆ, ಇದರಿಂದ ನಮ್ಮ ಭಕ್ತಿ ಹೆಚ್ಚೆಂದು ಸಿದ್ಧವಾಯಿತು. ಈಗ ಹೇಳ್ತಾರೆ, ಏನಪ್ಪ ನಿಮ್ಮ ಭಕ್ತಿ ಇದ್ದರೆ ಇನ್ನೊಂದು ಮಂದಿರ ನಾಶ ಮಾಡಿಬಿಟ್ರೆ ನಿಮ್ಮ ಭಕ್ತಿ ಹೆಚ್ಚಿನ ಮಟ್ಟದ ಭಕ್ತಿ ಆಗುತ್ತದೆ? ಆಗುತ್ತದಂತೆ, ಅವ್ರ ಪುಸ್ತಕಗಳಲ್ಲೆಲ್ಲ ಹೀಗೆ ಇದೆ. ಅವ್ರ ಭಕ್ತಿ ಹೆಚ್ಚಿನ ಮಟ್ಟದಾಗುತ್ತದಂತೆ, ಇನ್ನೊಬ್ಬರ ಮಂದಿರ ನಾಶ ಮಾಡಿದ್ದರೆ ಅವರ ಭಕ್ತಿನ ಹೆಚ್ಚಿನದಾಗುತ್ತದಂತೆ, ಅವ್ರ ಭಗವಂತ ಹೆಚ್ಚಿನ ಭಗವಂತ ಆಗ್ತಾನಂತೆ. ಈ ಮತದಲ್ಲಿರುವ ಗ್ರಂಥಗಳಲ್ಲಿ, ಮತಗ್ರಂಥಗಳಲ್ಲಿ ಇಂಥ ಉಪದೇಶಗಳೇ ಹೆಚ್ಚಿರುತ್ತವೆ. ಎಲ್ಲ ಮತಗಳು ಸಮಾನ ಹೇಳುವವರು ಯಾವುದನ್ನು ನೋಡದೆ ತಲಾಬಾಲ ಇಲ್ಲದೆ ಹೇಳಿ ಹೇಳಿ ನಮ್ಮ ಹಿಂದೂ ಮತವನ್ನು, ಹಿಂದೂ ಜನರನ್ನು ನಾಶ ಮಾಡಿಬಿಟ್ರು. ಏನಪ್ಪ ಈ ಉಪದೇಶವು ಆಧ್ಯಾತ್ಮಿಕ ಆಗುತ್ತದೆ? ಆದ್ದರಿಂದ ಸಂಪ್ರಸನ್ನೇ, ಇನ್ನೊಬ್ಬರ ಮೇಲೆ ಪ್ರೀತಿ, ಎಲ್ಲರಲ್ಲಿಯೂ ಭಗವಂತ ಇದ್ದಾನೆ, ಸರ್ವವ್ಯಾಪಕ, ಸರ್ವಾತ್ಮ, ಈ ಭಾವ ಇಟ್ಟುಕೊಂಡರೆ ಅದು ನಿಜವಾದ ಭಕ್ತಿ ಆಗುತ್ತದೆ. ಸಂಪ್ರಸನ್ನೇ ಭಗವತಿ ಪುರುಷ ಪ್ರಾಕೃತೈರ್ಗುಣೈ ವಿಮುಕ್ತೋ ಜೀವ ನಿರ್ಮುಕ್ತೋ ಬ್ರಹ್ಮ ನಿರ್ವಾಣ ಮುಚ್ಚತಿ. ಯಾವಾಗ ಯಾರ ಮೇಲೆ ಪಕ್ಷಪಾತವಿಲ್ಲದೆ, ಯಾರ ಮೇಲೆ ದ್ವೇಷ ಇಲ್ಲದೆ, ಎಲ್ಲರಲ್ಲಿ ಅದೇ ಭಗವಂತ ಇದ್ದಾನೆ ಎಂದು ಭಾವ ಇಟ್ಕೊಂಡು ಆ ಸಾತ್ವಿಕ ಭಾವದಿಂದ ನೋಡಿದರೆ ನಿಮ್ಮ ಮನಸ್ಸು ನಿಜವಾಗಿ ಪವಿತ್ರವಾಗಿ ಶುದ್ಧವಾಗಿ, ಎಲ್ಲರಲ್ಲಿ ಭಗವದ್ಭಾವದಿಂದ ನೋಡಿದರೆ ಪ್ರಕೃತಿ ಗುಣಗಳಿಂದ ದಾಟಿ ಹೋಗಿ ಪರಮಾತ್ಮ ಪ್ರಾಪ್ತಿ ನಿಮಗೆ ಆಗುತ್ತದೆ ಎಂದು ಹೇಳಿದ. ಸಾಕು, ಟೈಮ್ ಆಯಿತು, ಬೇಕಾದ್ರೆ ನಾಳೆ ಹೇಳೋಣ. ಇವತ್ತು ನೇರಾಗಿ ಧ್ರುವನ ಉಪದೇಶಕ್ಕಿಂತ ಧ್ರುವನಿಗೆ ಹೇಳುವ ಉಪದೇಶವನ್ನು ಈ ಕಾಲದವರು ಹೇಗೆ ತಪ್ಪರ್ಥ ಮಾಡ್ಕೊಳ್ತಾ ಇದ್ದಾರೋ ಅದೆಲ್ಲ ಹೇಳಬೇಕಾಯಿತು. ಅದೆಲ್ಲ ಯಾಕಂದರೆ ನಿಮ್ಮೊಬ್ಬರಿಗೆ ಹೇಳುತ್ತಾ ಇಲ್ಲ, ಇವರು ಕೇಳ್ತಾ ಇದ್ದಾರೆ, ಇವರಿಗೆ ಆಗಲಿ ಎಂದು ಎಲ್ಲರನ್ನು ಅವರಿಗೆ ನಿಮಗೆ ಎಲ್ಲರಿಗೋಸ್ಕರ ಎಂದು ಹೇಳ್ತಾ ಇತ್ತು.
ನಾನು ಹೇಳಿದ್ದು ಕೆಲವು ನಿಮಗೆ ಅನ್ಸ್ತಬೋದು, ನಿಮಗೇನು ಸಂಬಂಧವಿಲ್ಲದೆ ಏಕೆ ಹೇಳ್ತಾ, ಅವರು ಕೇಳ್ತಾ ಇದ್ದಾರೆ ಅಲ್ಲಿ ದೂರದಲ್ಲಿ, ಅವ್ರಿಗೂ ಎಲ್ಲರಿಗೂ ಆಗಲ್ಲ, ಎಲ್ಲರಿಗೂ ಗೊತ್ತಾಗಲಿ ಅಂತ. ಯಾವುದೇ ಶಾಸ್ತ್ರ, ಯಾವುದೇ ಉಪದೇಶ ನಮ್ಮ ಶಾಸ್ತ್ರದಲ್ಲಿ ಒಬ್ಬನಿಗೆ ಹೇಳಿದ್ದಿದ್ದರೆ ಒಬ್ಬನಿಗೆ ಇರುತ್ತದೆ, ಇದಲ್ಲ, ಎಲ್ಲರಿಗೂ ಆಗುತ್ತೆ. ಸಮಾಜ ಎಲ್ಲರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತೀವಿ. ಎಲ್ಲ ಸಾಧಕರು ಇರ್ತಾರೆ, ಮಧ್ಯಮ ಸಾಧಕರು, ಉತ್ಕೃಷ್ಟ ಸಾಧಕರು, ಕೆಳಮಟ್ಟದ ಸಾಧಕರು, ಎಲ್ಲರನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇಡೀ ಹಿಂದೂ ಸಮಾಜ ಅಷ್ಟೇ ಅಲ್ಲ, ಇಡೀ ಪ್ರಪಂಚ, ಇಡೀ ಮನುಷ್ಯ ಸಮಾಜವನ್ನು ಇಟ್ಕೊಂಡೇ ಹೇಳ್ತಾ ಇದ್ದೀವಿ. ಆ ಬೇರೆ ಮತಗಳನ್ನು ಹೇಳಿದ್ದಿರಲ್ಲ, ಅವರೂ ಕೇಳಲ್ಲ, ಅವರ ಮತದಲ್ಲಿ ಏನಿದೆಯೋ ತಪ್ಪು ಅವರು ತಿಳ್ಕೊಳ್ಳಲಿ, ಅವರು ಸಜ್ಜನರು, ಬುದ್ಧಿವಂತರು, ನಿಜವಾದ ಭಕ್ತರಾಗಲಿ. ಅವರನ್ನು ಅವರ ಮತವನ್ನು ಸರಿ ಮಾಡಿಕೊಂಡರೆ, ನಿಜವಾದ ಸಾತ್ವಿಕ ಭಕ್ತಿ ಮಾಡಿಕೊಂಡರೆ ನಮಗೂ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಭಾವದಿಂದಲೇ ಹೇಳ್ತಾ ಇದ್ದೆ, ಯಾರ ಮೇಲೂ ದ್ವೇಷದಿಂದ ಅಲ್ಲ ಅದು. ಓಂ ಶಾಂತಿ ಶಾಂತಿ ಶಾಂತಿ.